ಎಲ್ರಿಗೂ ನಮಸ್ಕಾರ ನಾನು ಸಿದ್ದಣ್ಣ ದಳವಾಯಿ ಸ್ಪರ್ಧಾ ಜೀನಿಯಸ್ ಧಾರವಾಡ ಆತ್ಮೀಯರೇ ಸಿದ್ದಣ್ಣ ದಳವಾಯಿ ವಿದ್ಯಾಪೀಠ ಯೂಟ್ಯೂಬ್ ಚಾನೆಲ್ನ ಇವತ್ತಿನ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ ಯಾರಾದರೂ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಮುಂದೆ ಬರತಕ್ಕಂಥ ಎಲ್ಲ ಉಚಿತ ತರಗತಿಗಳನ್ನು ವೀಕ್ಷಿಸ್ಬೋದು ಈಗಾಗಲೇ ನಾವು ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಥ ಒಂದು ಎರಡು ಮೂರು ತರಗತಿಗಳನ್ನು ಹಾಕಿದ್ವಿ ಆ ತರಗತಿಗಳನ್ನು ಬಹಳ ಚೆನ್ನಾಗಿ ನೀವೆಲ್ಲ ನೋಡಿ ರೆಸ್ಪಾನ್ಸ್ ಕೊಟ್ಟಿದ್ದೀರಿ ಅದಕ್ಕಾಗಿ ಇದು ನಾಲ್ಕನೆಯ ಭಾಗವನ್ನು ಇವತ್ತು ನಿಮಗಾಗಿ ನೀಡ್ತಾ ಇದ್ದೀವಿ ಇದೇ ರೀತಿ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಜೊತೆಗಿರಲಿ ತರಗತಿ ನೋಡ್ತಕ್ಕಂಥವರು ತರಗತಿ ಮುಗಿದ ನಂತರ ನೋಟ್ಸ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿರಿ ಮುಗಿಯುವರೆಗೆ ಸಂಪೂರ್ಣವಾಗಿ ಇದನ್ನು ವೀಕ್ಷಿಸಬೇಕು ನಾನು ಈ ಹಿಂದಿನ ಮೂರು ತರಗತಿಗಳ ಸ್ಕ್ರೀನನ್ನು ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡೋದಕ್ಕೆ ಆಗಿರಲಿಲ್ಲ ಬಟ್ ಇದನ್ನು ನಾನು ಟೆಲಿಗ್ರಾಮ್ನೊಳಗೆ ಶೇರ್ ಮಾಡ್ತೀನಿ ನೀವು ಆಮೇಲೆ ನೋಟ್ಸ್ ಮಾಡ್ಕೋಬೋದು ಜೊತೆಗೆ ನೀವು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ಬೇರೆ ಏನಾದರೂ ಅಪ್ಡೇಟ್ಸ್ ಬೇಕು ಅಂತಂದರೆ ಸಿದ್ದಣ್ಣ ದಳವಾಯಿ ವಿದ್ಯಾಪೀಠ ಅಂತ ಟೆಲಿಗ್ರಾಮ್ ಚಾನಲ್ ಇದೆ ಈ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗ್ಬೋದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನೊಳಗೆ ಟೆಲಿಗ್ರಾಮ್ ಇದೆ ಯಾಕಂದರೆ ಟೆಲಿಗ್ರಾಮ್ ಅಂದ ತಕ್ಷಣ ಸುಮ್ಮನೆ ಪ್ರಮೋಷನ್ಗಾಗಿ ಇಟ್ಕೊಂಡೋದಂತಲ್ಲ ನಾವು ಕೊಡ್ತಕ್ಕಂಥ ಅಷ್ಟು ಕಂಟೆಂಟು ವ್ಯಾಲ್ಯೂಯಬಲ್ ಆ್ಯಂಡ್ ಕ್ವಾಲಿಟಿ ಕಂಟೆಂಟ್ ಆಗಿರ್ತದೆ ಆ ಕಾರಣಕ್ಕಾಗಿ ನೀವೇನು ಮಾಡಬೇಕು ಟೆಲಿಗ್ರಾಮ್ಗೆ ಜಾಯ್ನ್ ಆದರೆ ಹೆಚ್ಚಿನ ಮಾಹಿತಿಯನ್ನು ನೀವೆಲ್ಲ ಪಡಿಬೋದು ಇದೇ 22ನೇ ತಾರೀಕಿಗೆ ನಮ್ಮ ಸಂಸ್ಥೆಯಲ್ಲಿ KS ಮತ್ತು PSI ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ ಯಾರಿಗಾದರೂ ತರಬೇತಿ ಅವಶ್ಯಕತೆ ಇದ್ದವರು ಮೊದಲು ಬಂದು ತರಗತಿಗೆ ಹಾಜರಾಗಿ ಎಲ್ಲ ಕ್ಲಾಸನ್ನು ಕೇಳಿ ನಮ್ಮದು ಒಂದೇ ಅಂತಲ್ಲ ಮೆಂಟಲ್ ಎಬಿಲಿಟಿ ಸೈನ್ಸು ಜಿಯೋಗ್ರಫಿ ಎಕನಾಮಿಕ್ಸು ಎಲ್ಲ ಕ್ಲಾಸನ್ನು ನೀವು ಕೇಳಬೇಕು ಕೇಳಿ ನಿಮಗೆ ಇಷ್ಟ ಆದರೆ ಆಮೇಲೆ ಪ್ರವೇಶವನ್ನು ಪಡಿಬೋದು ಧಾರವಾಡದ ಜಯನಗರ ಕ್ರಾಸ್ನಲ್ಲಿ ಶಾರದಾ ಸ್ಕೂಲ್ ರೋಡ್ಗೆ ನಮ್ಮ ಸಂಸ್ಥೆ ಇದೆ ಸ್ಪರ್ಧಾ ಜೀನಿಯಸ್ ಧಾರವಾಡ ಪ್ರತಿ ತಿಂಗಳು 8 ಮತ್ತು 22ನೇ ತಾರೀಕು ಹೊಸ ಬ್ಯಾಚ್ ಪ್ರಾರಂಭ ಆಗ್ತದೆ ಈಗ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಈ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ನೀವು ಕಾಲ್ ಮಾಡ್ಬೋದು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಇನ್ನೊಂದು ಬಹಳ ಪ್ರಮುಖವಾದಂಥ ಮಾಹಿತಿಯನ್ನು ನಿಮ್ಗೆ ಹೇಳ್ಬೇಕು ನಾನು ಏನಪ್ಪ ಅಂದರೆ ಪ್ರತಿ ರವಿವಾರ ಹೋದ ಸಾರಿ ಹೋದ ರವಿವಾರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇರಲಿಲ್ಲ ಆದರೆ ಪ್ರತಿ ರವಿವಾರ ನಮ್ಮ ಸಂಸ್ಥೆಯಲ್ಲಿ ಮಾದರಿ ಪರೀಕ್ಷೆ ನಡೆಸ್ತಾ ಇದ್ದೀವಿ ಇದು ಬಹಳ ವಿಶೇಷವಾದಂಥ ಮಾದರಿ ಪರೀಕ್ಷೆ ಯಾಕೆ ವಿಶೇಷವಾದದ್ದು ಅಂತಂದಾಗ ಕೇವಲ ಎಕ್ಸಾಮನ್ನು ನಡೆಸಿ ಕೀ ಆನ್ಸರ್ ಅಷ್ಟೇ ಕೊಟ್ಬಿಡೋದಿಲ್ಲ ನಾವು ಮಾಡೋದು ಏನಪ್ಪ ಅಂದರೆ ಸಿನಾಪ್ಸಿಸ್ ಕಾಪಿ ಕೊಡ್ತೀವಿ ಅಂದರೆ ಒಂದು 100 ಪ್ರಶ್ನೆಗಳ ವಿವರಣಾತ್ಮಕ ವಿಶ್ಲೇಷಣೆ ಇರತಕ್ಕಂಥ ಒಂದು ಕೈಪಿಡಿಯನ್ನು ಪ್ರತಿ ವಿದ್ಯಾರ್ಥಿಗೆ ನಾವು ಕೊಡ್ತಾ ಇದ್ದೀವಿ ಇದು ಧಾರವಾಡದಲ್ಲಿಯೇ ಮೊದಲ ವಿಶೇಷವಾದಂಥ ಪ್ರಯತ್ನ ಇದನ್ನು ನೀವು ಬೆಂಗಳೂರಿನಲ್ಲಿ ಬರೀಬೇಕಂತ ಹೋದರೆ 250-300 ರೂಪಾಯಿ ಇದೆ ಒಂದು ವಾರಕ್ಕೆ ಆದರೆ ನಾವು ಕೇವಲ 20 ರೂಪಾಯಿನಲ್ಲಿ ಸರ್ವಿಸ್ ಬೇಸ್ ಇದಿಲ್ಲೇನು ಬಿಸ್ನೆಸ್ ಇಲ್ಲ ಯಾವುದೇ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಕೇವಲ ಇವರು ಮಾಡೆಲ್ ಎಕ್ಸಾಮ್ ಬರೆಯೋದ್ರಿಂದ ಯೂಸ್ ಇಲ್ಲ ಆ ಕ್ವಶನ್ಸನ್ನು ಬಿಡಿಸೋದ್ರಿಂದ ಯೂಸ್ ಆಗ್ತದೆ ಅಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಏನು ಮಾಡ್ತಾ ಇದ್ದೀವಿ ಧಾರವಾಡದಲ್ಲಿ ಇರತಕ್ಕಂಥ ಸ್ಪರ್ಧಾರ್ಥಿಗಳು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕಂತ ಹೇಳ್ತಾ ನಾವು ನೇರವಾಗಿ ಪ್ರಶ್ನೆಯನ್ನು ಆರಂಭಿಸೋಣ ಇವತ್ತಿನ ಪ್ರಶ್ನೆ ಮೊದಲನೆಯ ಪ್ರಶ್ನೆ ಹೀಗಿದೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಜೋಶಿ ಮಠ ಯಾವ ರಾಜ್ಯದಲ್ಲಿದೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಜೋಶಿ ಮಠ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದೆ ಇದಕ್ಕೆ ನೀವು ಸಡನ್ ಆಗಿ ಉತ್ತರವನ್ನು ಹೇಳ್ಬೋದು ಉತ್ತರಾಖಂಡ ಅಂತೇಳಿ ಇದು ಉತ್ತರಾಖಂಡ ರಾಜ್ಯದ ಚಮೋಲಿ ಜಿಲ್ಲೆಯಲ್ಲಿರತಕ್ಕಂಥ ಒಂದು ಸ್ಥಳ ಆದರೆ ಈ ಪ್ರಶ್ನೆಯನ್ನು ತಗೊಂಡಾಗ ನೀವೆಲ್ಲ ಹಳೆ ಕ್ಲಾಸನ್ನು ನೋಡಿದ್ರೆ ನಿಮ್ಗೆ ಗೊತ್ತಿರ್ತದೆ ಇದರ ಸುತ್ತಮುತ್ತ ಇರತಕ್ಕಂಥ ಅಂಶಗಳನ್ನು ನಾವು ಕವರ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಸುಮ್ಮನೆ ಅದೊಂದು ಲೈನ್ ಓದ್ಕೊಂತ ಹೋಗ್ಬಿಟ್ರೆ ಏನೂ ಯೂಸ್ ಇಲ್ಲ ಅದರಿಂದ ಇತ್ತೀಚಿನ ಕ್ವಶನ್ಸ್ ಆಗಿ ಕೇಳ್ತಾ ಇಲ್ಲ ನಾನು ಪದೇ ಪದೇ ಹೇಳ್ತಿರ್ತೀನಿ ಏನಪ್ಪ ಹಿಂದೆಲ್ಲ ಬೆಣ್ಣೆ ಕೊಡ್ತಿದ್ರು ಬೆಣ್ಣೆ ಕೊಡೋದು ತುಪ್ಪ ಮಾಡಿ ತೋರಿಸು ಅಂತ ಹೇಳ್ತಿದ್ರು ಪ್ರಶ್ನೆಗಳು ಆ ರೀತಿಯಾಗಿರ್ತಿದ್ದು ಆದರೆ ಇತ್ತೀಚಿನ ಪ್ರಶ್ನೆಗಳು ಆ ರೀತಿಯಾಗಿ ಇಲ್ಲ ಈಗ ಹೆಂಗೆ ಕೊಡ ಏನು ಮಾಡ್ತಾರೆ ಹಾಲು ಕೊಡ್ತಾರೆ ಹಾಲು ಕೊಟ್ಟು ಅದನ್ನು ತುಪ್ಪ ಮಾಡಿ ತೋರಿಸ್ಬೇಕು ಹಾಲನ್ನು ಕಾಯಿಸಿ ಆರಿಸಿ ಹೆಪ್ಪಾಕಿ ಮೊಸರು ಮಾಡಿ ಮಜ್ಜಿಗೆ ಮಾಡಿ ಅದರಿಂದ ಬೆಣ್ಣೆ ತೆಗೆದು ಅದನ್ನು ತುಪ್ಪ ಮಾಡಬೇಕು ಅಂದ್ರೆ ಪ್ರಶ್ನೆಗಳ ಹಾಳಾಗಲು ಸ್ವಲ್ಪ ಜಾಸ್ತಿ ಆಗ್ತಾ ಇರೋದ್ರಿಂದಾಗಿ ಅದಕ್ಕಾಗಿ ಅದರ ಸುತ್ತಮುತ್ತಲಿನ ವಿಷಯಗಳನ್ನು ಓದೋದಕ್ಕೆ ಪ್ರಯತ್ನ ಮಾಡಿದರೆ ಮಾತ್ರ ಇತ್ತೀಚಿನ ಎಕ್ಸಾಮನ್ನು ಪಾಸ್ ಮಾಡ್ಬೋದು ನೀವೆಲ್ಲ ಹೇಳ್ತಿರ್ತೀರಿ ಯಾವುದೋ ಒಂದು ಎಕ್ಸಾಮ್ ಬಂದಾಗ ಸರ್ ಕ್ವಶನ್ ಪೇಪರ್ ಭಾರಿ ಈಸಿ ಇತ್ತು ಭಾರಿ ಈಸಿ ಇತ್ತು ಅಂತ ಹೇಳಿದವ್ರು ಯಾರೂ 60 ಸ್ಕೋರ್ ಮಾಡಿರಂಗಿಲ್ಲ ಮತ್ತು 60 ಮುಂದೆ ಸ್ಕೋರ್ ಮಾಡೋಕ್ಕಾಗಲಿಲ್ಲ ನಾವು ಈಸಿ ಐತಿ ಅಂತಂತೀರಿ ಅಂದರೆ ಹೆಂಗೆ ಈಸಿ ಅದು ಈಸಿ ಅಂದರೆ 90 ಮಾಡ್ಬೇಕಪ್ಪ ಮತ್ತೆ ಓಕೆ ಅದಕ್ಕಾಗಿ ನಾನು ಹೇಳೋದು ಈಸಿ ಇತ್ತು ಅಂತಂದರೆ 50-60 ಕ್ವಶನ್ ಉತ್ತರ ಗೊತ್ತಿದ್ರೆ ಅದು ಈಸಿ ಅಲ್ಲದು 85-90 ರೇಂಜ್ಗೆ ಇರಬೇಕು ಅಷ್ಟು ನಾವು ಟಾರ್ಗೆಟ್ ಇಟ್ಕೊಂಡಾಗ ಮಾತ್ರ ಮಾಡೋಕ್ಕೆ ಸಾಧ್ಯ ಆಗ್ತದೆ ಆದರೆ 60 ಮುಂದೆ ಸ್ಕೋರ್ ಮಾಡಬೇಕಂದ್ರೆ ಯಾವುದೇ ಒಂದು ವಿಷಯದ ಸುತ್ತಮುತ್ತಲಿನ ವಿಷಯಗಳನ್ನು ನಾವು ಓದಬೇಕಾಗ್ತದೆ 360 ಆ್ಯಂಗಲ್ ಅಂತ ಹೇಳ್ತಿರ್ತೀವಲ್ಲ ನಾವು 360 ಡಿಗ್ರಿ ಆ ರೀತಿಯನ್ನು ಓದಿದರೆ ಮಾತ್ರ ಇತ್ತೀಚಿನ ಎಕ್ಸಾಮ್ಸನ್ನು ಪಾಸ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಓಕೆ ಈಗ ನಾವು ಇದರ ಬಗ್ಗೆ ವಿವರಣೆಯನ್ನು ನೋಡೋಣಂತ ಜೋಶಿ ಮಠ ಇದು ಯಾವ ರಾಜ್ಯದಲ್ಲಿದೆ ಅಂತಂದಾಗ ಇದು ಉತ್ತರಾಖಂಡ್ ರಾಜ್ಯದ ಚಮೋಲಿ ಅಂತ ಒಂದು ಜಿಲ್ಲೆಯಲ್ಲಿದೆ ಉತ್ತರಾಖಂಡ್ ರಾಜ್ಯದ ಚಮೋಲಿ ಎಂಬ ಜಿಲ್ಲೆಯಲ್ಲಿದೆ ನಾವು ಈ ಹಿಂದಿನ ಒಂದು ತರಗತಿಯಲ್ಲಿ ಸ್ಟಡಿಯ ಕ್ವಶನ್ಸನ್ನು ಸಾಲ್ವ್ ಮಾಡುವಂಥ ಟೈಮ್ನೊಳಗೆ ನಾನು ಹೇಳಿದ್ದೆ ಅದರ ಬಗ್ಗೆ ಆದರೆ ಇನ್ನೊಮ್ಮೆ ಅದನ್ನು ರಿಪೀಟ್ ಮಾಡ್ತೀನಿ ಹಿಂದೂ ಧರ್ಮೀಯರಿಗೆ ಸಂಬಂಧಪಟ್ಟಂಥ 4 ಅತಿ ಪ್ರಮುಖವಾದಂಥ ಸ್ಥಳಗಳದಾವ ಅವುಗಳನ್ನು 4 ಧಾಮಗಳು ಅಂತ ಕರೀತಿರ್ತಾರೆ ಅವುಗಳನ್ನು 4 ಧಾಮಗಳು ಅಂತ ಕರೆದ್ರು
ಯಾವ ಚಾರ್ ಧಾಮಗಳು ಇದನ್ನ ಎಸ್ಡಿ ಎಕ್ಸಾಮ್ ಕೂಡ ಕ್ವೆಶ್ಚನ್ ಕೇಳಿದ್ದಾರೆ ಕೆಪಿಎಸ್ಸಿ ಗ್ರೂಪ್ 3 ಎಕ್ಸಾಮ್ ಕೂಡ ಕ್ವೆಶ್ಚನ್ ಇದೆ ಚಾರ್ ಧಾಮಗಳು ಯಾವ ಚಾರ್ ಧಾಮಗಳು ಅಂತಂದಾಗ ಒಂದು ಬದ್ರಿನಾಥ್ ಅಂತ ಬರುತ್ತೆ ಒಂದು ಬದ್ರಿನಾಥ್ ಇದು ಉತ್ತರಾಖಂಡ್ ಜಿಲ್ಲೆಯಲ್ಲಿ ಇರುವಂತದ್ದು ಬದ್ರಿನಾಥ್ ಅಂತ ಹೇಳಿ ಉತ್ತರಾಖಂಡ್ ಜಿಲ್ಲೆಯಲ್ಲಿದೆ ಬದ್ರಿನಾಥ್ ನೆಕ್ಸ್ಟ್ ಎರಡನೇದು ಅತಿ ಮುಖ್ಯವಾದಂತದ್ದು ಗುಜರಾತಿನಲ್ಲಿ ಇರತಕ್ಕಂತ ದ್ವಾರಕೆ ಗುಜರಾತಿನಲ್ಲಿರುವ ದ್ವಾರಕೆ ಇದು ಕೂಡ ಹಿಂದೂಗಳ ಒಂದು ಪವಿತ್ರ ಸ್ಥಳ ಇದನ್ನು ಚಾರ್ಧಾಮ ಅಂತ ಕರೀತೀವಿ ಇದರ ನಂತರ ಇನ್ನೊಂದು ತಮಿಳುನಾಡಿನ ರಾಮೇಶ್ವರಂ ಅಂತ ಹೇಳಿ ತಮಿಳುನಾಡಿನ ರಾಮೇಶ್ವರಂ ಇದು ತಮಿಳುನಾಡಿನ ವ್ಯಾಪ್ತಿಯಲ್ಲಿ ಬರತಕ್ಕಂತ ರಾಮೇಶ್ವರಂ ಅಂತ ಹೇಳಿ ಇನ್ನೊಂದು ಅತಿ ಮುಖ್ಯವಾದದ್ದು ಒಡಿಸ್ಸಾದ ಪುರಿ ಒಡಿಸ್ಸಾದ ಪುರಿ ಇವೇನದವೋ ನಾಲ್ಕು ಇವುಗಳನ್ನು ಚಾರ್ಧಾಮಗಳು ಅಂತ ಕರೆದರು ಚಾರ್ಧಾಮಗಳು ಓಕೆ ಇವುಗಳಿಗೆ ಪೌರಾಣಿಕ ಮಹತ್ವ ಇದೆ ಐತಿಹಾಸಿಕ ನೋಕಿತನ ಪೌರಾಣಿಕ ಮಹತ್ವ ಇದೆ ಈ ಬದ್ರಿನಾಥ್ ಎನ್ನುವ ಸ್ಥಳ ಉತ್ತರಾಖಂಡ್ ರಾಜ್ಯದಲ್ಲಿದೆ ಇಲ್ಲಿ ವಿಷ್ಣು ಇಲ್ಲಿ ತಪಸ್ಸು ಮಾಡಿದ್ದ ಅಂತ ಹೇಳ್ತಾರೆ ಆಮೇಲೆ ದ್ವಾರಕೆ ಅನ್ನೋದು ಶ್ರೀಕೃಷ್ಣನಿಂದ ಸ್ಥಾಪಿಸಲ್ಪಟ್ಟಂತ ನಗರ ಇದು ಗುಜರಾತ್ ಆಮೇಲೆ ರಾಮೇಶ್ವರಂ ಶ್ರೀರಾಮನು ಲಂಕೆಗೆ ಹೋಗುವ ಟೈಮ್ನಲ್ಲಿ ಇಲ್ಲೊಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದ ಅಂತ ಹೇಳ್ತಾರೆ ಆಮೇಲೆ ಪುರಿ ಈ ವಿಷ್ಣುವಿನ 10 ಅವತಾರಗಳದಾವ ಅಂತ ಅದರ 10ನೇ ಅವತಾರ ಪುರಿಯ ಅಲ್ಲೇನು ಜಗನ್ನಾಥ ಮಠ ಅಂತಿದೆ ಆ ಪುರಿ ಅದು ವಿಷ್ಣುವಿನ 10ನೇ ಅವತಾರ ಅಂತ ಹೇಳ್ತಿರುತ್ತೆ ಹಿಂಗ ಇವು ನಾಲ್ಕು ಇರೋದ್ರಿಂದ ಈ ನಾಲ್ಕನ್ನ ಚಾರ್ ಧಾಮಗಳು ಅಂತ ಕರೆದರು ಇವು ಹಿಂದೂ ಧರ್ಮದ ಪವಿತ್ರ ಸ್ಥಳಗಳು ಇದಾದ ನಂತರ ಇದರ ಜೊತೆಗೆ ಛೋಟಾ ಚಾರ್ ಧಾಮಗಳು ಅಂತ ಬರ್ತಾವ ಛೋಟಾ ಚಾರ್ ಧಾಮಗಳು ಅಂತ ಛೋಟಾ ಚಾರ್ ಧಾಮಗಳು ಅಂತಂದ್ರೆ ಯಾವು ಒಂದು ಕೇದಾರನಾಥ್ ಅಂತಿದೆ ಆಮೇಲೆ ಇದಾದ ನಂತರ ಬದ್ರಿನಾಥ್ ಅಂತಿದೆ ಕೇದಾರನಾಥ್ ಅಂತಿದೆ ಬದ್ರಿನಾಥ್ ಅಂತಿದೆ ಕೇದಾರನಾಥ್ ಬದ್ರಿನಾಥ್ ಆಮೇಲೆ ಗಂಗೋತ್ರಿ ಮತ್ತು ಯಮುನೋತ್ರಿ ಅಂತ ಹೇಳಿ ಈ ಸ್ಥಳಗಳು ಅದಾ ಗಂಗೋತ್ರಿ ಮತ್ತು ಯಮುನೋತ್ರಿ ಇವು ನಾಲ್ಕು ಗಂಗೋತ್ರಿ ಯಮುನೋತ್ರಿ ಕೇದಾರನಾಥ್ ಬದ್ರಿನಾಥ್ ಅಂತ ಏನು ನಾಲ್ಕು ಅದಾವೋ ಇವುಗಳನ್ನು ಛೋಟಾ ಚಾರ್ ಧಾಮಗಳು ಅಂತ ಕರೆದರು ಇವು ನಾಲ್ಕು ಉತ್ತರಾಖಂಡ್ ರಾಜ್ಯದಲ್ಲಿವೆ ಎಸ್ಡಿ ಎಕ್ಸಾಮ್ನಾಗ ಒಂದ್ಸಾರಿ ಇದೇ ಕ್ವಶನ್ ಅನ್ನು ಕೊಟ್ಟಿದ್ದಾರೆ ಈ ಛೋಟಾ ಚಾರ್ ಧಾಮಗಳು ಯಾವ ರಾಜ್ಯದಲ್ಲಿವೆ ಅಂತೇಳಿ ಗಂಗೋತ್ರಿ ಯಮುನೋತ್ರಿ ಕೇದಾರನಾಥ್ ಬದ್ರಿನಾಥ್ ಇವು ನಾಲ್ಕು ಯಾವ ರಾಜ್ಯದಲ್ಲಿವೆ ಅಂತ ಕೇಳಿದಾಗ ಈ ನಾಲ್ಕು ಇರೋದು ಉತ್ತರಾಖಂಡ್ ರಾಜ್ಯದೊಳಗೆ ಇವು ಚಾರ್ ಧಾಮಗಳು ಓಕೆ ಇಲ್ಲಿ ಛೋಟಾ ಚಾರ್ ಧಾಮಗಳಲ್ಲಿ ಇದಿದೆ ಬದ್ರಿನಾಥ್ ಚಾರ್ ಧಾಮಗಳಲ್ಲಿ ಕೂಡ ಇದೆ ಬದ್ರಿನಾಥಿಗೆ ಹೋಗಬೇಕಾದ್ರೆ ಉತ್ತರಾಖಂಡ್ ರಾಜ್ಯದ ಬದ್ರಿನಾಥಕ್ಕೆ ಹೋಗಬೇಕಾದ್ರೆ ಅಲ್ಲಿ ಆ ಬದ್ರಿನಾಥದ ಹೆಬ್ಬಾಗಿಲು ಅಂತ ಕರೆಸಿಕೊಳ್ಳತಕ್ಕಂಥ ಒಂದು ಗುಡ್ಡಗಾಡು ಪಟ್ಟಣ ಯಾವುದಂದಾಗ ಜೋಶಿಮಠ ಅಂತ ಕರಿತಿರ್ತಾನೆ ಜೋಶಿಮಠ ಇತ್ತೀಚೆಗೆ ಈ ಜೋಶಿಮಠ ಬಹಳ ಸುದ್ದಿ ಆಯಿತು ಯಾಕಂದರೆ ಭೂಕುಸಿತ ಇದೇನು ಜೋಶಿಮಠ ಅಂತ ಪಟ್ಟಣ ಇದೆ ಈ ಪಟ್ಟಣದಲ್ಲಿ ಮನೆಗಳಲ್ಲಿ ಬಿರುಕು ಬಿಡ್ತಾ ಇದೆ ಅಷ್ಟೇ ಅಲ್ಲದೆ ಈ ಒಂದು ಪ್ರದೇಶ ಕೇವಲ ಒಂದೇ ವಾರದ ಅವಧಿಯಲ್ಲಿ 5-6 ಸೆಂಟಿಮೀಟ್ರ್ ಒಳಗೆ ಕುಸಿತ ಇದೆ ಇಡೀ ಪಟ್ಟಣವೇ ಒಳಗೆ ಕುಸಿತ ಇದೆ ಅಲ್ಲಿ ಮಾನವ ಕೆಲವೊಂದಿಷ್ಟು ಚಟುವಟಿಕೆಗಳಿಂದಾಗಿರ್ಬೋದು ಬೇರೆ ಬೇರೆ ಭೌಗೋಳಿಕ ಕಾರಣಗಳಿಂದಾಗಿ ಜೋಶಿಮಠ ಕುಸಿತ ಇದೆ ದಿನಂಪ್ರತಿ ಅದೇ ಸುದ್ದಿ ದಿನ ನೋಡ್ತೀನಿ ಪೇಪರ್ನಲ್ಲಿ ಆ ಕಾರಣಕ್ಕಾಗಿ ಇದು ಸುದ್ದಿ ಆಗ್ಯದ ಈ ಜೋಶಿಮಠ ಅನ್ನೋದು ಇರೋದು ಉತ್ತರಾಖಂಡದಲ್ಲಿ ಈ ಜೋಶಿಮಠಕ್ಕೆ ಮತ್ತೇನು ಪ್ರಾಮುಖ್ಯತೆ ಯಾಕಷ್ಟು ಐತಿಹಾಸಿಕ ಪ್ರಾಮುಖ್ಯತೆ ಇದಕ್ಕೆ ಏನು ಅಂತ ನೋಡಿದಾಗ ನಾನು ಒಂದು ಹೇಳಿದೆ ಈ ಬದ್ರಿನಾಥಕ್ಕೆ ಹೋಗಬೇಕಾದ್ರೆ ಇದು ಹೆಬ್ಬಾಗಿಲ್ಲೋ ಅಂತ ಹೇಳಿದೆ ಯಾವುದೋ ಜೋಶಿಮಠ ನಾವು ಶಂಕರಾಚಾರ್ಯರ ಬಗ್ಗೆ ಓದ್ತಿರ್ಬೇಕಾದ್ರೆ ಶಂಕರಾಚಾರ್ಯರು ನಾಲ್ಕು ವೇದಗಳೇನದಾವೋ ಆ ನಾಲ್ಕು ವೇದಗಳ ಇದಕ್ಕೆ ಅಧ್ಯಯನಕ್ಕೆ ಅದರ ಜೊತೆಗೆ ಅದರ ಪ್ರಚಾರಕ್ಕಾಗಿ ದೇಶದ ನಾಲ್ಕು ದಿಕ್ಕಿಯ ನಾಲ್ಕು ಮಠಗಳನ್ನು ಸ್ಥಾಪಿಸಿದರು ಅದರ ಉತ್ತರಕ್ಕಿರ್ತಕ್ಕಂಥ ಮಠ ಜ್ಯೋತಿರ್ಮಠ ಅದೇ ಜೋಶಿಮಠ ಅಂತೇಳಿ ನಾವು ಹೇಳ್ತಿರ್ತೇವೆ ಉತ್ತರಾಖಂಡ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಯಾವುದು ಜ್ಯೋತಿರ್ಮಠ ಅಥವಾ ಅದನ್ನು ಜೋಶಿಮಠ ಅಂತೇಳಿ ಕರಿತಿರ್ತಾರೆ ಓಕೆ ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಅಂಶಗಳನ್ನು ನಾವಿಲ್ಲಿ ನೋಡೋಣಂತ ಎಸ್ ಜೋಶಿಮಠ ಅಥವಾ ಜ್ಯೋತಿರ್ಮಠ ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ಋಷಿಕೇಶ ಮತ್ತು ಬದ್ರಿನಾಥ ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇ ನಂಬರ್ 7 ನಲ್ಲಿ ಗರ್ವಾಲ ಹಿಮಾಲಯದಲ್ಲಿ ಇರುವ ಒಂದು ಗುಡ್ಡಗಾಡು ಪಟ್ಟಣ ಈ ಕ್ವಶನ್ ಅನ್ನ ಏನು ಕೇಳಿದ್ರು ಏನಿದೆ ಕ್ವಶನ್ ಅಪ್ಪ ಜೋಶಿಮಠ ಎಲ್ಲಿದೆ ಅಂತ ಕೇಳಿದ್ರ ಅದು ಉತ್ತರಾಖಂಡ್ ರಾಜ್ಯದಲ್ಲಿದೆ ಉತ್ತರಾಖಂಡ್ ರಾಜ್ಯದ ಚಮೋಲಿ ಜಿಲ್ಲೆಯಲ್ಲಿ ನ್ಯಾಷನಲ್ ಹೈವೇ ನಂಬರ್ 7 ಋಷಿಕೇಶ ಮತ್ತು ಬದ್ರಿನಾಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರತಕ್ಕಂಥ ಒಂದು ಗುಡ್ಡಗಾಡು ಪಟ್ಟಣ ಎಸ್ ಇದು ಬದ್ರಿನಾಥ ಯಾತ್ರಾ ಕೇಂದ್ರದ ಹೆಬ್ಬಾಗಿಲು ಓಕೆ ಅಂದರೆ ಇಲ್ಲಿ ಹೋಗಿ ಬದ್ರಿನಾಥಕ್ಕೆ ಹೋಗ್ತಾರೆ ನೆಕ್ಸ್ಟ್ ಇನ್ನೊಂದು ಇದಕ್ಕೆ ಐತಿಹಾಸಿಕ ಆಯಿತು ಇದನ್ನು ಹೇಳಿದೆ ಜಿಯೋಗ್ರಫಿಕಲ್ಲಿ ಏನಂತ ಆಯಿತು ಇದು ಐತಿಹಾಸಿಕವಾಗಿ ನೋಡಿದಾಗ ಒಂದು ಕತ್ತೂರಿ ಮನೆತನ ಅಂತ ಬರ್ತದೊಂದು ಕತ್ತೂರಿ ಮನೆತನ
ಈ ಕತಿಯೂರಿ ಮನೆತನ ಆ ಪ್ರದೇಶ ಉತ್ತರ ಪ್ರದೇಶ ಉತ್ತರಾಖಂಡ ಭಾಗದಾಗ 7ರಿಂದ 11ನೇ ಶತಮಾನದಲ್ಲಿ ಆಡಳಿತ ಮಾಡುತ್ತದೆ ಆ ಕತಿಯೂರಿ ಮನೆತನದ ಆರಂಭಿಕ ರಾಜಧಾನಿ ಯಾವುದು ಅಂತಂದಾಗ ಇದು ಜ್ಯೋತಿಮಠ ಅಥವಾ ಜೋಶಿಮಠ ಆಗಿತ್ತು ಸಾರಿ ಜೋಶಿಮಠ ಆಗಿತ್ತು ಓಕೆ ಜೋಶಿಮಠ ಕತಿಯೂರಿ ರಾಜಮನೆತನದ ಆರಂಭಿಕ ರಾಜಧಾನಿ ಕತಿಯೂರಿ ರಾಜಮನೆತನದ ಸ್ಥಾಪಕ ವಾಸುದೇವ ಕತಿಯೂರಿ ಅಂತ ಹೇಳ್ತಾರೆ ವಾಸುದೇವ ಕತಿಯೂರಿ ಅಂತಕಂತ ವ್ಯಕ್ತಿ ಕತಿಯೂರಿ ರಾಜಮನೆತನದ ಸ್ಥಾಪಕ ಅಥವಾ ರಾಜಧಾನಿ ಆಗಿತ್ತು ಯಾಕಂದ್ರೆ ಇತ್ತೀಚಿನ ನಾವು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೋಡಿದಾಗ ಆ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ಸುಮ್ಮನೆ ಕೇಳಲ್ಲ ನಾವು ಅನ್ಕೊಂಡ್ಬಿಡ್ತೀವಿ ಇದೆ ಹೊಸ ಕ್ವೆಶ್ಚನ್ ಅಂತ ಹೇಳಿ ಹೊಸ ಕ್ವೆಶ್ಚನ್ ಸುಮ್ಮನೆ ಬಂದಿರಂಗಿಲ್ಲ ಏನಾದರೂ ಸಂಬಂಧಪಟ್ಟಂತ ಒಂದು ಘಟನೆ ನಡೆದಿರ್ತದ ಆ ಕಾರಣಕ್ಕಾಗಿ ಆ ಕ್ವೆಶ್ಚನ್ ಅನ್ನು ಕೇಳಿರ್ತಾರೆ ಈಗ ನಾವು ಡೈರೆಕ್ಟ್ ಆಗಿ ಕೇಳಿಬಿಡಬಹುದು ಇತ್ತೀಚಿಗೆ ಸುದ್ದಿ ಇಲ್ಲಿರುವ ಜೋಶಿ ಮಠ ಹಿಂದೆ ಈ ಕೆಳಗಿನ ಯಾವ ರಾಜಮನೆತನದ ಮೊದಲ ರಾಜಧಾನಿಯಾಗಿತ್ತು ಅಂತ ಕೇಳಬಹುದು ಉತ್ತರಕಾಂಡದ ಅಥವಾ ಉತ್ತರಾಖಂಡದ ಕತ್ಯೂರಿ ರಾಜಮನೆತನದ ಒಂದು ರಾಜಧಾನಿಯಾಗಿತ್ತು ಮೊದಲ ಆರಂಭಿಕ ರಾಜಧಾನಿಯಾಗಿತ್ತು ಈ ಮನೆತನದ ಸ್ಥಾಪಕ ವಾಸುದೇವ್ ಕತ್ಯೂರಿ ವಾಸುದೇವ್ ಕತ್ಯೂರಿ ಇಲ್ಲೊಂದಿಷ್ಟು ಕಥೆಗಳು ಪುರಾಣದ ಕಥೆಗಳು ಬರ್ತಾವ ಕೆಲವೊಂದಿಷ್ಟು ನಾವು ಇತಿಹಾಸವನ್ನು ಓದುವಾಗಲೂ ಸಹಿತ ಪೌರಾಣಿಕ ಕಥೆಗಳ ಹತ್ರ ಟಚ್ ಇದಾವ ಈಗ ನಾವು ಗುಪ್ತರ ಬಗ್ಗೆ ಓದೋದಕ್ಕೆ ಹೋದ್ರೆ ಗುಪ್ತರ ಇತಿಹಾಸದ ಬಗ್ಗೆ ಕೆಲವು ಪುರಾಣಗಳಲ್ಲಿ ದಾಖಲೆಗಳನ್ನು ಪಡಿಬೇಕಾಗುತ್ತದೆ ಕೆಲವು ಕಡೆಗೆ ಪುರಾಣಗಳನ್ನು ನಮ್ಮ ವಚನಕಾರರು ತಿರಸ್ಕರಿಸಿದ್ರು ಬಸವಣ್ಣವರು ಹೇಳ್ತಾರೆ ಪುರಾಣ ಎನ್ನುವುದೊಂದು ಪುಂಡರ ಗೋಷ್ಠಿ ಅಂತ ಹೇಳಿದ್ರು ಪುರಾಣ ಏನು ಪುಂಡರ ಗೋಷ್ಠಿ ಅಂತ ಹೇಳಿದ್ರು ಅದೆಲ್ಲ ಏನಲ್ಲ ಕೆಲವೊಂದಿಷ್ಟು ಪುರಾಣಗಳಲ್ಲಿ ಐತಿಹಾಸಿಕ ದಾಖಲೆಗಳು ಸಿಗ್ತಾವೆ ಏನು ವಾಸುದೇವ ಕತ್ಯೂರಿ ಅಂತಕಂತ ಒಬ್ಬ ರಾಜ ಈತ ಬೇಟೆ ಆಡೋದಕ್ಕೆ ಹೋಗಿದ್ದ ಈತ ಬೇಟೆ ಕಥೆ ಅದು ಇದು ಇದು ನಿಜವಾಗ್ಲೂ ಹಿಸ್ಟ್ರಿ ಅಲ್ಲ ಇದು ಕಥೆ ಇದಕ್ಕೆ ನಾವು ಐತಿಹಾಸಿಕ ದಾಖಲೆಗಳನ್ನು ಒದಗಿಸೋದಕ್ಕೆ ಸಾಧ್ಯ ಇಲ್ಲ ವಾಸುದೇವ ಕತ್ಯೂರಿ ಅಂತಕಂತ ವ್ಯಕ್ತಿ ಆತ ಬೇಟೆ ಆಡೋದಕ್ಕೆ ಹೋಗಿದ್ದ ಆತನ ಭೇಟಿಯಾಗಿ ಯಾಡಿ ಮನೆಗೆ ಬರೋ ಅಷ್ಟೊತ್ತಿಗೆ ಅವನ ಆಸ್ಥಾನಕ್ಕೊಬ್ಬ ಸರಿ ಅವನ ಮನೆಗೊಬ್ಬ ಒಬ್ಬ ಋಷಿ ಬರ್ತಾನಂತೆ ಒಬ್ಬ ಋಷಿ ಒಬ್ಬ ವ್ಯಕ್ತಿ ಬಂದ ಅವನು ಬಂದು ಈತನ ರಾಣಿ ಕಡೆಗೆ ಊಟಕ್ಕೆ ಕೇಳಿ ಊಟ ಮಾಡಿದ ಊಟ ಮಾಡಿ ಈತನ ಕೋಣೆಗೆ ಹೋಗ್ತಾನೆ ಈತನ ಕೋಣೆಯೊಳಗೆ ಹೋಗಿ ಮಲ್ಕೊಂಡ್ಬಿಟ್ಟಿದ್ದ ಈ ವ್ಯಕ್ತಿ ಬರೋ ಅಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ಬಂದು ಅಲ್ಲಿ ಇವತ್ತು ಮನೆಯಲ್ಲಿ ಊಟ ಮಾಡಿ ಈತನ ಕೋಣೆಯಲ್ಲಿ ಈತನ ಹಾಸಿಗೆಯಲ್ಲಿ ಅಂತ ಮಲ್ಕೊಂಡಿದ್ದ ಸಿಟ್ಟಿಗೆದ್ದಂಥ ವಾಸುದೇವ ಕತ್ತಿರಿ ತನ್ನ ಕತ್ತಿಯನ್ನು ತಗೊಂಡು ಆ ವ್ಯಕ್ತಿ ಆರೋಗ್ಯದಲ್ಲಿ ಮಲ್ಕೊಂಡಿದ್ದೋ ಅವನ ಎಡಗೈಯನ್ನು ಕತ್ತರಿಸಿಬಿಟ್ಟ ಎಡಗೈಯನ್ನು ಕತ್ತರಿಸಿದಾಗ ರಕ್ತ ಬರೋ ಬದಲು ಹಾಲು ಬರೋದಕ್ಕೆ ಸ್ಟಾರ್ಟ್ ಆಯಿತಂತೆ ಅವಾಗ ಆ ವ್ಯಕ್ತಿ ಯಾರು ಅಂತ ಗೊತ್ತಾಯಿತು ಆತ ನಿಜ ರೂಪವನ್ನು ತೋರಿಸಿದ ಆತ ವಿಷ್ಣು ಆಗಿದ್ದ ನರಸಿಂಹ ಅಂತ ಹೇಳ್ತೇನೆ ವಿಷ್ಣುವಿಗೆ 10 ಅವತಾರ ಹತ್ರ ಒಂದು ಅವತಾರ ನರಸಿಂಹ ಅವತಾರ ಆ ವಿಷ್ಣು ಆಗಿದ್ದ ಅವಾಗ ಈ ವ್ಯಕ್ತಿ ಹೋಗಿ ಆತನ ಕಡೆ ಆ ದೇವರ ಕಡೆ ಕ್ಷಮೆ ಕೇಳಿದಂತೆ ಕ್ಷಮೆ ಕೇಳಿದಾಗ ಆ ವ್ಯಕ್ತಿ ಅಲ್ಲೇ ನೆಲೆಸಿದ ಅಂತೇಳಿ ಒಂದು ದಂತಕಥೆ ಇದೆ ಇದೊಂದು ಕಥೆ ಅಷ್ಟೇ ಇದು ಆದರೆ ಅಲ್ಲೊಂದು ಪ್ರತೀತಿ ಇದೆ ಏನು ಪ್ರತೀತಿ ಇದೆ ಅಂತಂದಾಗ ಈಗಲೂ ಸಹಿತ ಅಲ್ಲಿನ ಮೂರ್ತಿ ಏನಿದೆಯೋ ಜೋಶಿಮಠದಲ್ಲಿ ಆ ಜೋಶಿಮಠದ ಮೂರ್ತಿಯ ಎಡಗೈ ಸ್ವಲ್ಪ ಸಣ್ಣಗಾಗಿದೆ ಅಂತ ಅದು ದಿನೇ 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 ಎಡಗೈ ಕಡಿಮೆ ಆಗ್ತಾ ಇದೆ ಯಾವತ್ತೂ ಜೋಶಿಮಠದಲ್ಲಿ ಇರತಕ್ಕಂಥ ವಿಷ್ಣುವಿನ ವಿಗ್ರಹದ ಎಡಗೈ ಸಂಪೂರ್ಣವಾಗಿ ಅದು ಮಾಯ ಆಗ್ತದೋ ಅವತ್ತು ಜೋಶಿಮಠ ಮುಳುಗ್ತದೆ ಬದ್ರಿನಾಥ್ ಕೇದಾರನಾಥ್ ಇವು ಕೂಡ ಮುಳುಗ್ತಾವೆ ಅಂತಕ್ಕಂಥ ಒಂದು ನಂಬಿಕೆ ಅಲ್ಲಿದೆ ಅಂತೆ ಓಕೆ ಅದೇನಾದರೂ ಪೌರಾಣಿಕರು ಬಿಟ್ಬಿಡೋಣ ನಾವು ಈ ವಾಸುದೇವ ಕತ್ತೂರಿ ಈ ಕತ್ತೂರಿ ಮನೆತನದ ಸ್ಥಾಪಕ ಈ ವ್ಯಕ್ತಿ ಇದನ್ನು ರಾಜಧಾನಿ ಮಾಡ್ಕೊಂಡಿದ್ದ ಮೊದಲು ಯಾವುದನ್ನು ಜೋಶಿಮಠವನ್ನು ಹಿಸ್ಟಾರಿಕಲ್ ನೋಡಿದಾಗ ಇನ್ನೊಂದು ಈ ಜ್ಯೋತಿರ್ಮಠ ಅಂತಂದಾಗ ಇಲ್ಲಿ ಎರಡು ಮಠಗಳದಾವೆ ಒಂದು ಬದ್ರಿನಾರಾಯಣ ಮತ್ತು ರಾಜರಾಜೇಶ್ವರಿ ದೇವಾಲಯ ಅಂತೇಳಿ ಇಲ್ಲಿ ಎರಡು ದೇವಾಲಯಗಳನ್ನು ನಾವು ನೋಡ್ಬೋದಾಗಿದೆ ಇಲ್ಲೊಂದು ನಾವು ಇತ್ತೀಚಿನ ಸುದ್ದಿಯನ್ನು ತಗೊಂಡ ಸುದ್ದಿ ಅಲ್ಲ ಈ ಸ್ವತಂತ್ರ ನಂತರದ ಒಂದು ಘಟನೆ ನೋಡಿದಾಗ 1976ನಲ್ಲಿ ಒಂದು ಮಿಶ್ರ ಆಯೋಗ ಅಂತೇಳಿ 1976 ಒಂದು ಮಿಶ್ರ ಆಯೋಗ ಅಂತ ಬರುತ್ತೆ ಈ ಮಿಶ್ರ ಆಯೋಗದ ವರದಿ ಪ್ರಕಾರ ಜೋಶಿಮಠ ಇಂದ ನಿನ್ನೆ ಕುಸಿಯಾಕತ್ತಿಲ್ಲ 1976ರಿಂದ ಅದು ಕುಸಿತಾ ಇದೆ ಅಂತೆ 1976ರಿಂದ ಅದು ಕುಸಿತಾ ಇದೆ ಅಂತೇಳಿ ಯಾವ ಆಯೋಗ ವರದಿಯನ್ನು ಕೊಟ್ಟಿತ್ತು ಮಿಶ್ರ ಆಯೋಗ ವರದಿಯನ್ನು ಕೊಟ್ಟಿತ್ತು ಮಿಶ್ರ ಆಯೋಗ ವರದಿಯನ್ನು ಕೊಟ್ಟಿತ್ತು ಈಗ ನೋಡೋಣ ಅಂತ ನಾವಿಲ್ಲಿ ನಾನು ಹೇಳಿದೆ ಚಾರ್ ಧಾಮಗಳು ಹೇಳಿದೆ ಛೋಟಾ ಚಾರ್ ಧಾಮಗಳು ಹೇಳಿದೆ ಜೋಶಿಮಠ ಯಾಕೆ ಸುದ್ದಿ ಒಳಗಿದೆ ಅಂತ ಗೊತ್ತಾಯಿತು ಆದಿ ಶಂಕರಾಚಾರ್ಯರು ಆದಿ ಶಂಕರಾಚಾರ್ಯರು ದೇಶದ ನಾಲ್ಕು ದಿಕ್ಕಿಗೆ ನಾಲ್ಕು ಮಠಗಳನ್ನು ಸ್ಥಾಪಿಸಿದರು ಶಂಕರಾಚಾರ್ಯರು ಆದಿ ಶಂಕರಾಚಾರ್ಯರು ದೇಶದ ನಾಲ್ಕು ದಿಕ್ಕಿಗೆ ನಾಲ್ಕು ಮಠಗಳನ್ನು ಸ್ಥಾಪಿಸ್ತಾರೆ ಆ ನಾಲ್ಕು ಮಠಗಳು ಒಂದೊಂದು ವೇದಕ್ಕೆ ಒಂದೊಂದು ಸಂಬಂಧಪಟ್ಟಂಥ ಮಠಗಳು ಅದರಾಗ ಉತ್ತರದ ಒಂದು ಮಠ ಯಾವುದು ಅಂದರೆ ಜೋಶಿಮಠ ಅಥವಾ ಜ್ಯೋತಿರ್ಮಠ ಜ್ಯೋತಿರ್ಮಠ ಇದು ಹೇಳಿದೆ ನಾನು ಈ ಜ್ಯೋತಿರ್ಮಠ ಅಂದಾಗ ಬದ್ರಿನಾರಾಯಣ ಮತ್ತು ರಾಜರಾಜೇಶ್ವರಿ ದೇವಾಲಯ ಅಂತೇಳಿ ಇಲ್ಲಿ ಎರಡು ದೇವಾಲಯಗಳನ್ನು ನಾವು ಕಾಣ್ಬೋದಾಗಿದೆ ನಾವು ಇದಷ್ಟೇ ಅಲ್ಲದೆ ಶಂಕರಾಚಾರ್ಯರು ಸ್ಥಾಪಿಸಿರ್ತಕ್ಕಂಥ ನಾಲ್ಕು ಮಠಗಳು ಯಾವ ಅಂತ ಅದನ್ನ ಅದ್ರ ವಿಶೇಷತೆ ಏನಂತನೂ ಕೂಡ ಈ ಕ್ಲಾಸ್ನ ನೋಡೋಣ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಯಿತು ಅಂತ ನನಗೆ ಎಲ್ಲೈತೆ ಅಂತ ಗೊತ್ತಾಯಿತು ಇದಕ್ಕೆ ಐತಿಹಾಸಿಕ ಹಿನ್ನೆಲೆ ಗೊತ್ತಾಯಿತು ಜಿಯೋಗ್ರಫಿಕಲಿ ನಾವು ನೋಡೋದಾಗಿದ್ದು ಗರ್ವಾಲ್ ಹಿಮಾಲಯದ ಇರತಕ್ಕಂಥ ಒಂದು ಗುಡ್ಡಗಾಡು ಪಟ್ಟಣ ಅಂತ ಕೂಡ ಗೊತ್ತಾಗಿದೆ ಸುದ್ದಿಯಾಗಿರೋದು ಇದು ಕುಸಿತ ಇದೆ ಅನ್ನೋ ಕಾರಣಕ್ಕಾಗಿ ಇದು ಸುದ್ದಿ ಒಳಗಿದೆ ಎಸ್ ಅಷ್ಟೇ ಅಲ್ಲದೆ ಇತ್ತೀಚಿಗೆ ನೋಡ್ಬೋದು ಅಲ್ಲಿ ಪ್ರಮುಖ ಇರತಕ್ಕಂಥ ಒಂದಿಷ್ಟು ಹೋಟೆಲ್ಗಳನ್ನು ಡೆಮಾಲಿಶ್ ಮಾಡ್ತಾ ಇದ್ದಾರೆ
ಈಗೆಲ್ಲ ನಡೆದು ಮನೆಗಳಲ್ಲಿ ಬಿರುಕು ಬಿಡ್ತಾ ಇದ್ದಾವೆ. ದಿನ ಪ್ರತಿದಿನ ಹೆಡ್ಲೈನ್ ಇದೊಂದು ಯಾವುದು ಜೋಶಿ ಮಠ ಕುಸಿತ ಆಗ್ತಾ ಇರೋದು. ಎಸ್, ಈಗ ನೋಡೋಣ ಶಂಕರಾಚಾರ್ಯರು ಸ್ಥಾಪಿಸಿರ್ತಕ್ಕಂಥ ಮಠಗಳು, ನಾಲ್ಕು ಪೀಠಗಳು ಶಂಕರಾಚಾರ್ಯರು ಸ್ಥಾಪಿಸಿದ ಪೀಠಗಳು. ಅದರಾಗ ಮೊದಲನೇದು ಯಾವುದು ಅಂದಾಗ ಶಾರದಾ ಪೀಠ. ಶಾರದಾ ಪೀಠ ನಮ್ಮ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ, ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಶೃಂಗೇರಿ, ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಇರತಕ್ಕಂಥದ್ದು ಶಾರದಾ ಪೀಠ. ತುಂಗಾ ನದಿಯ ತೀರದಲ್ಲಿದೆ, ತುಂಗಾ ನದಿಯ ತೀರದಲ್ಲಿರುವಂಥ ಒಂದು ಪೀಠ. ಇದು ಮೊದಲನೇ ಪೀಠ. ಇದು ಯಜುರ್ವೇದಕ್ಕೆ ಸಂಬಂಧಪಟ್ಟಂಥ ಪೀಠ. ಇದು ಯಾವ ವೇದಕ್ಕೆ ಸಂಬಂಧಪಟ್ಟಿದೆ? ಯಜುರ್ವೇದಕ್ಕೆ ಸಂಬಂಧಪಟ್ಟಿದೆ. ಇದರ ಮಹಾವಾಕ್ಯ ಏನು? ಪ್ರತಿ ಪೀಠಕ್ಕೊಂದೊಂದು ಒಂದು ಒಂದು ವೇದಕ್ಕೆ ಸಂಬಂಧಪಟ್ಟದ ಒಂದು ಪೀಠ, ಪ್ರತಿ ಪೀಠಕ್ಕೊಂದೊಂದು ವಾಕ್ಯ ಇದೆ ಶಂಕರಾಚಾರ್ಯ ಕೊಟ್ಟದ್ದು. ಇದು ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ, ನಾನು ಬ್ರಹ್ಮ ಅಂತಕ್ಕಂಥ ಒಂದು ವಾಕ್ಯ ಶಾರದಾ ಪೀಠಕ್ಕೆ. ಈ ಶಾರದಾ ಪೀಠದ ಮೊದಲ ಆಚಾರ್ಯರು ಶ್ರೀ ಸುರೇಶ್ವರಾಚಾರ್ಯ ಅಂತೇಳಿ. ಇದು ಗೊತ್ತಿರಬೇಕು, ಯಾಕಂದ್ರೆ ಇತ್ತೀಚಿನ ಪ್ರಶ್ನೆ ನೋಡ್ತಾ ಇದ್ವಿ, ನೇರವಾದ ಪ್ರಶ್ನೆಗಳು ಇಲ್ಲವೇ ಇಲ್ಲ. ನೋಡೋದಕ್ಕದು ಆನ್ಲೈನ್ ಕ್ವಶನ್ ಅನಿಸಿದ್ರು ಕೂಡ ಆದರೆ ಕ್ವಶನ್ ಭಾಳ ಡೆಪ್ತ್ ಆಗಿರ್ತದೆ. ನೋಡೋಕೆ ಆನ್ಲೈನ್ ಅನಿಸ್ತು, ಆನ್ಲೈನ್ ಅನಿಸ್ತಾಗ ನಾವು ಏನ್ಕೊಳ್ತೀವಿ, ಏ ಭಾರಿ ಈಸಿ ಇತ್ತು ಅಂತೇಳಿ. ಅದೇ ಹೇಳಿದೆ ನಾನು ಆಗಲೇ, ಈಸಿ ಇರೋದು ಅಂತಂದರೆ 90 ಸ್ಕೋರ್ ಮಾಡ್ಬೇಕು ಈಸಿ ಅಂದರೆ, 60 ಸ್ಕೋರ್ ಮಾಡಿದಾಗ ಅದು ಈಸಿ ಅಂತೀನಿ ಅಂತಂದರೆ ನೀವು ತಪ್ಪು ಮಾಡಕತ್ತೀರಿ ಅಂತ ಅರ್ಥ. ಅದಕ್ಕೆ ಇದು ಒಂದು ಶಾರದಾ ಪೀಠ. ಇದು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತುಂಗಾ ನದಿಯ ದಡದಲ್ಲಿದೆ. ನೆಕ್ಸ್ಟ್ ಎರಡನೆಯದು ಕಾಳಿಕಾ ಮಠ. ಕಾಳಿಕಾ ಮಠ ಇದೆಲ್ಲ ಐತಿ ಅಂತಂದಾಗ ಗುಜರಾತಿನ ದ್ವಾರಕೆ, ಗುಜರಾತಿನ ದ್ವಾರಕೆಯಲ್ಲಿದೆ. ಗುಜರಾತಿನ ದ್ವಾರಕೆಯಲ್ಲಿ ಕಾಳಿಕಾ ಮಠ ಇದೆ. ಗುಜರಾತಿನ ದ್ವಾರಕೆ, ಗುಜರಾತಿನ ದ್ವಾರಕೆ ನೋಡ್ರಿ, ಇದು ದಕ್ಷಿಣದಿದು, ಇದು ದಕ್ಷಿಣ ದೇಶದ ದಕ್ಷಿಣ ದಿಕ್ಕಿ ಇರತಕ್ಕಂಥ ಮಠ ಯಾವುದು ಇದು. ಆಮೇಲೆ ಗುಜರಾತಿನ ದ್ವಾರಕೆಯಲ್ಲಿರೋದು ಪಶ್ಚಿಮ, ಗುಜರಾತಿನ ದ್ವಾರಕೆಯಲ್ಲಿರೋದು ಇದು ಪಶ್ಚಿಮಕ್ಕಿರ್ತಕ್ಕಂಥ ಮಠ ಯಾವುದು? ಕಾಳಿಕಾ ಮಠ. ಇದು ಗೋಮತಿ ನದಿಯ ದಡದಲ್ಲಿದೆ, ಗೋಮತಿ ನದಿಯ ದಡದಲ್ಲಿದೆ. ಆಮೇಲೆ ಇದು ಸಾಮವೇದಕ್ಕೆ ಸಂಬಂಧಪಟ್ಟದ್ದು. ಇದರ ಮಹಾವಾಕ್ಯ ತತ್ವಮಸಿ, ನೀನು ಅದು ಅಂತೇಳಿ ಅರ್ಥವನ್ನು ಕೊಡುವಂಥದ್ದು. ಈ ತತ್ವಮಸಿ ಅನ್ನೋ ಪದದ ಬಗ್ಗೆ ಬಹಳಷ್ಟು ಎಕ್ಸ್ಪ್ಲನೇಷನ್ ಕೊಡಬೇಕು, ಬಟ್ ಈಗ ಅದು ಬೇಡ, ಅದ್ರ ಬಗ್ಗೆನೇ ಭಾಳ ಹೇಳಬೇಕಾಗ್ತದೆ, ಮುಂದೆ ನೋಡೋಣ ಅಂತ ಮತ್ತೆ ಯಾವಾಗಾದರೂ. ನೆಕ್ಸ್ಟ್ ಈ ದ್ವಾರಕೆಯ ಕಾಳಿಕಾ ಮಠದ, ದ್ವಾರಕೆಯ ಕಾಳಿಕಾ ಮಠದ ಮೊದಲ ಆಚಾರ್ಯ ಶ್ರೀ ಪದ್ಮ ಪಾದಾಚಾರ್ಯ ಅಂತೇಳಿ. ಶ್ರೀ ಪದ್ಮ ಪಾದಾಚಾರ್ಯ ನೋಡ್ರಿ, ಮೊದಲನೆಯದು ಶೃಂಗೇರಿಯ ಶಾರದಾ ಪೀಠ, ಎರಡನೇದು ಕಾಳಿಕಾ ಮಠ. ಇದು ದಕ್ಷಿಣದ್ದು, ಇದು ಪಶ್ಚಿಮದ್ದು. ಶಂಕರಾಚಾರ್ಯ ಸ್ಥಾಪಿಸಿರ್ತಕ್ಕಂಥ ಒಂದು ಮಠಗಳು ಇದೊಂದು. ಇನ್ನು ನೆಕ್ಸ್ಟ್ ಮೂರನೇದು ಯಾವುದು ಅಂತಂದಾಗ ಇಲ್ಲಿದೆ ನೋಡ್ರಿ, ಗೋವರ್ಧನ ಪೀಠ. ಗೋವರ್ಧನ ಪೀಠ ಇದು ಒಡಿಸ್ಸಾದ ಪುರಿ, ಪುರಿ ಅನ್ಬೇಡ್ರಿ, ಒಡಿಸ್ಸಾದ ಪುರಿ. ಇದು ಪೂರ್ವದ ಪೀಠ, ಶಂಕರಾಚಾರ್ಯರು ಸ್ಥಾಪಿಸಿದ ಪೂರ್ವದ ಪೀಠ, ಪೂರ್ವದ ಪೀಠ. ಇದು ಮಹೋದಧಿ ಆಗಿದ ಮಹಾನದಿ. ಈಗ ಇದು ಯಾವ ವೇದಕ್ಕೆ ಸಂಬಂಧಪಟ್ಟದ್ದು ಅಂತಂದಾಗ ಋಗ್ವೇದಕ್ಕೆ ಸಂಬಂಧಪಟ್ಟದ್ದು. ಇದರ ಮಹಾವಾಕ್ಯ ಪ್ರಜ್ಞಾನಂ ಬ್ರಹ್ಮ ಅನ್ನೋದು, ಪ್ರಜ್ಞಾನ ಅಲ್ಲ ಪ್ರಜ್ಞಾನಂ ಬ್ರಹ್ಮ ಇದರ ಮಹಾವಾಕ್ಯ ಗೋವರ್ಧನ ಪೀಠದ್ದು. ಇದು ಇದರ ಮೊದಲ ಆಚಾರ್ಯರು ಅಂತಂದಾಗ ಹಸ್ತಮಲಕಾಚಾರ್ಯ, ಹಸ್ತಮಲಕಾಚಾರ್ಯ ಅನ್ನೋರು ಇದರ ಮೊದಲ ಆಚಾರ್ಯ ಅಂದರೆ ಮೊದಲ ಗುರುಗಳಾಗಿರ್ತಾರೆ. ನಾನು ಹೇಳಿದೆ ಆ ವೇದಗಳ ಸಾರವನ್ನು ದೇಶದ ನಾಲ್ಕು ದಿಕ್ಕುಗಳಿಗೆ ಪಸರಿಸುವ ಸಲುವಾಗಿ ನಾಲ್ಕು ಮಠಗಳನ್ನು ಸ್ಥಾಪಿಸಿದರು ಅಂತ ಹೇಳಿದೆ. ಶೃಂಗೇರಿಯ ಶಾರದಾ ಪೀಠ, ದ್ವಾರಕೆಯ ಕಾಳಿಕಾ ಮಠ, ಒಡಿಸ್ಸಾದ ಪುರಿಯ ಗೋವರ್ಧನ ಪೀಠ. ನಾವು ಬಹಳ ಸಾರಿ ಕನ್ಫ್ಯೂಸ್ ಕೂಡ ಮಾಡ್ಕೊಳ್ತೀವಿ, ಪುರಿಯ ಜಗನ್ನಾಥ ಅಂತೇಳಿ, ಪುರಿಯ ಜಗನ್ನಾಥ ಅಲ್ಲ, ಪುರಿಯ ಗೋವರ್ಧನ ಪೀಠ. ಪುರಿಯ ಗೋವರ್ಧನ ಪೀಠ ಶಂಕರಾಚಾರ್ಯ ಸ್ಥಾಪಿಸಿರ್ತಕ್ಕಂಥ ಮೂರನೇ ಪೀಠ ಇದು. ಇಲ್ಲಿ ಮೊದಲ ಆಚಾರ್ಯ ಶ್ರೀ ಹಸ್ತಮಲಕಾಚಾರ್ಯ ಅಂತಕ್ಕಂಥವರು ಆಗಿರ್ತಾರೆ. ಇನ್ನು ನಾಲ್ಕನೆಯದು ಈಗಾಗಲೇ ಹೇಳಿದೆ, ಜ್ಯೋತಿರ್ಮಠ ಅಥವಾ ಜೋಶಿ ಮಠ. ಇದು ಅಲಕಾನಂದ ನದಿಯ ತೀರದಲ್ಲಿದೆ. ಇದು ಅಥರ್ವಣ ವೇದಕ್ಕೆ ಸಂಬಂಧಪಟ್ಟದ್ದು. ಇಲ್ಲಿ ನೋಡ್ರಿ ಮಹಾವಾಕ್ಯ ಆಯ ಮಹಾತ್ಮ ಬ್ರಹ್ಮ, ಆತ್ಮನು ಪರಮ ಜೀವಿ ಅನ್ನೋದು ಇಲ್ಲಿ ಮಹಾವಾಕ್ಯ. ಇದರ ಮೊದಲ ಆಚಾರ್ಯ ಶ್ರೀ ತೋಟಕಾಚಾರ್ಯ ಅಂತ ಆಗಿರ್ತಾರೆ. ಇವುಗಳನ್ನ ನೆನ್ಪಿಟ್ಕೋಬೇಕು. ಜೊತೆಗೆ ತರಗತಿ ಮುಗಿದ ನಂತರ ಟೆಲಿಗ್ರಾಮ್ನ ನಾನು ಶೇರ್ ಮಾಡ್ತೇನೆ, ಅಲ್ಲಿ ಕೂಡ ನೀವು ಹೋಗಿ ಇದರ ನೋಟ್ಸನ್ನು ಮಾಡ್ಕೋಬೋದು. ಓಕೆ, ಎಸ್, ಇಷ್ಟು ಇದಕ್ಕೆ ಸಂಬಂಧಪಟ್ಟಂಥ ವಿಷಯಗಳು. ಮತ್ತು ನಾವು ಶಂಕರಾಚಾರ್ಯ ಬಗ್ಗೆ ಸಪ್ರೇಟಾಗಿ ನೋಡೋಣಂತ, ಇವಾಗ ಶಂಕರಾಚಾರ್ಯ ಬಗ್ಗೆ ಬೇಡ. ಯಾಕೆ ಶಂಕರಾಚಾರ್ಯ ಬಗ್ಗೆ ಬೇಡ ಅಂತಂದಾಗ ಶಂಕರಾಚಾರ್ಯ ಬಗ್ಗೆನೇ ಅಂತ ಹೇಳ್ಬೇಕು, ಅಷ್ಟು ವಿಷಯ ಇದೆ. ಎಸ್, ಈಗ ನಾವು ಮುಂದಿನ ಅಂಶ ನೋಡೋಣಂತ. ಈಗಾಗಲೇ ನಾನು ಹೇಳಿದೆ ಟೆಲಿಗ್ರಾಮ್ ಬಗ್ಗೆ, ಸಿದ್ಧಣ್ಣ ದಳವಾಯಿ ವಿದ್ಯಾಪೀಠ ಅಂತ ಟೆಲಿಗ್ರಾಮ್ ಇದೆ. ಕರೆಂಟ್ ಅಫೇರ್ಸ್ ನೋಟ್ಸ್ ಮತ್ತು ಇನ್ನುಳಿದ ಅಪ್ಡೇಟ್ಸ್ಗಾಗಿ ಜಾಯ್ನ್ ಆಗ್ಬೋದು. ಜೊತೆಗೆ ಇಲ್ಲಿ ನೋಡ್ರಿ ಸಿದ್ಧಣ್ಣ ದಳವಾಯಿ ಆಫಿಷಿಯಲ್ ಮತ್ತು ಸ್ಪರ್ಧಾ ಜೀನಿಯಸ್ ಧಾರವಾಡ ಅಂತ ಇನ್ಸ್ಟಾಗ್ರಾಮ್ ಇದೆ, ಇಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗೆ ಇವುಗಳ ಲಿಂಕ್ ಇದೆ, ಅಲ್ಲಿ ನೀವು ಫಾಲೋ ಮಾಡ್ಬೋದು. ಎಸ್, ನೇರವಾಗಿ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣ. ಈ ವರ್ಷದ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಭಾಗವಹಿಸಲಿರುವ ಕರ್ನಾಟಕದ
ಸ್ತಬ್ಧ ಚಿತ್ರದ ವಿಷಯ ಏನು, ಕರ್ನಾಟಕದ ಸ್ತಬ್ಧ ಚಿತ್ರದ ವಿಷಯ ಏನು ಅಂತಿದೆ. ಓಕೆ, ಇಲ್ಲಿ ನೋಡಿ ಏನು ಕೊಟ್ಟಾರ, ಸಾಂಪ್ರದಾಯಿಕ ಕಸೂತಿಯ ತೊಟ್ಟಿಲು, ವಿಜಯನಗರ ಸಾಮ್ರಾಜ್ಯ, ಅನುಭವ ಮಂಟಪ, ನಾರಿ ಶಕ್ತಿ ಅಂತೇಳಿ ಎಲ್ಲ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಓಕೆ, ಇದೇನಪ್ಪ ಈ ವರ್ಷ ಅಂದರೆ 2023 ಗಣರಾಜ್ಯೋತ್ಸವದ ಪರೇಡ್ನಲ್ಲಿ, ರಿಪಬ್ಲಿಕ್ ಡೇ ಪರೇಡ್ನಲ್ಲಿ ಅದೇನು ದೆಹಲಿಯ ರಾಜಪಥ ಅಂತಿತ್ತು, ನರೇಂದ್ರ ಮೋದಿಯವರು ಅದರ ಹೆಸರನ್ನು ಕರ್ತವ್ಯ ಪಥ ಅಂತ ಬದಲಾಯಿಸಿದರು. ಅಲ್ಲೇನು ಒಂದು ಪರೇಡ್ ನಡೀತದೋ, ಪಥಸಂಚಲನ, ಅಲ್ಲಿ ಭಾಗವಹಿಸಲರು ಕರ್ನಾಟಕ ಸ್ತಬ್ಧ ಚಿತ್ರ. ಇಲ್ಲಿ ನಾಲ್ಕು ಆಪ್ಷನ್ಸ್ ಇದೆ, ಅದರಾಗ ಮೊದಲನೆಯದ್ದು ಸಾಂಪ್ರದಾಯಿಕ ಕಸೂತಿಯ ತೊಟ್ಟಿಲು ಅಂತೇಳಿ, ಇದು 2022 ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಕರ್ನಾಟಕದ ವತಿಯಿಂದ ಭಾಗವಹಿಸಿದಂಥ ಸ್ತಬ್ಧ ಚಿತ್ರ. 2022 ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಎರಡನೇ ಸ್ಥಾನ ಸಿಕ್ಕಿತ್ತು, ಉತ್ತರ ಪ್ರದೇಶಕ್ಕೆ, ಉತ್ತರ ಪ್ರದೇಶದ ಸ್ತಬ್ಧ ಚಿತ್ರಕ್ಕೆ ಮೊದಲನೇ ಸ್ಥಾನ ಇತ್ತು. ನೆನ್ಪಿಟ್ಟುಕೊಳ್ಳ್ರಿ, ಯಾವಾಗದು 2022. ಮತ್ತು ಈ ಕ್ವಶನನ್ನು ಚರ್ಚೆ ಮಾಡೋದಕ್ಕೆ ಕಾರಣ ಏನು ಅಂತಂದಾಗ, ಇತ್ತೀಚೆಗೆ ಕೇಂದ್ರ ಗೃಹ ಇಲಾಖೆ, ಒಂದು ವಿಷಯ ಗೊತ್ತಿರಲಿ, ಸ್ತಬ್ಧ ಚಿತ್ರಗಳನ್ನು ಆಯ್ಕೆ ಮಾಡುವಂಥದ್ದು ಕೇಂದ್ರ ಗೃಹ ಇಲಾಖೆ. ಆ ಕೇಂದ್ರ ಗೃಹ ಇಲಾಖೆಯವರು ಕರ್ನಾಟಕದ ಸ್ತಬ್ಧ ಚಿತ್ರವನ್ನು ಏನು ಮಾಡಿದ್ರು, ತಿರಸ್ಕರಿಸಿದರು. ಆದರೆ ಅದು ರಾಜಕೀಯ ತಿರುವನ್ನು ಪಡೆದುಕೊಳ್ಳುತ್ತದೆ. ಯಾವ ಕಾರಣಕ್ಕಾಗಿ ತಿರಸ್ಕರಿಸಿದ್ರು ಅಂತ ರಾಜಕೀಯ ತಿರುವನ್ನು ಪಡೆದುಕೊಂಡಾಗ ಆಗ ಮತ್ತೆ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಯಿತು. ವಿವಾದದ ಗಾಳಿ ಎಬ್ಬಿಸುತ್ತಿದೆ ನಮ್ಮ ಕರ್ನಾಟಕದಲ್ಲಿ. ಎಸ್, ಇದು ನಿರಂತರವಾಗಿ 14ನೇ ವರ್ಷ ನಮ್ಮ ಸ್ತಬ್ಧ ಚಿತ್ರದಲ್ಲಿ ಭಾಗವಹಿಸ್ತಾ ಇದೆ. ಇಲ್ಲಿ ನೋಡಿ 2022 ಯಾವುದಿತ್ತು ಅಂತ ಹೇಳಿದೆ, ಸಾಂಪ್ರದಾಯಿಕ ಕಸೂತಿಯ ತೊಟ್ಟಿಲು, ಯಾವುದು ಕರ್ನಾಟಕ, ಯಾವುದು ಕಿನ್ನಾಳ ಕಲೆ, ಕೊಪ್ಪಳದ ಕಿನ್ನಾಳ ಕಲೆ ಆಗಿರ್ಬೋದು, ಚನ್ನಪಟ್ಟಣದ ಗೊಂಬೆ ಆಗಿರ್ಬೋದು, ನಮ್ಮ ಬಾಗಲಕೋಟೆ ಜಿಲ್ಲೆಯ ಗುಳೇದ ಗುಡ್ಡದಲ್ಲಿ ಗುಳೇದ ಗುಡ್ಡ ಕಣ ಅಂತ ಹೇಳ್ತಿರ್ತಾರೆ, ಅದು ಬಣಟ್ಟಿ ಸೀರೆ, ಇಳ್ಕಲ್ ಸೀರೆ, ಇಂಥವೆಲ್ಲದರ ಬಗ್ಗೆ ಸಾರಿ ಹೇಳ್ತಕ್ಕಂಥ ಒಂದು ಸ್ತಬ್ಧ ಚಿತ್ರ, ಅದು ಸಾಂಪ್ರದಾಯಿಕ ಕಸೂತಿಯ ತೊಟ್ಟಿಲು, ಅದು 2022 ಸ್ತಬ್ಧ ಚಿತ್ರದ ಥೀಮ್ ಆಗಿತ್ತು. ಆಮೇಲೆ 2021 2021 ವಿಜಯನಗರ ಸಾಮ್ರಾಜ್ಯ, ಕರ್ನಾಟಕದ ಸ್ತಬ್ಧ ಚಿತ್ರ ವಿಜಯನಗರ ಸಾಮ್ರಾಜ್ಯ ಇತ್ತು. ಯಾವಾಗ? 2021. 2020 ಕರ್ನಾಟಕದಿಂದ ಅನುಭವ ಮಂಟಪ, ಜಗಜ್ಯೋತಿ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಸ್ತಬ್ಧ ಚಿತ್ರವನ್ನು ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಕಳಿಸಿಕೊಡಲಾಗಿತ್ತು. 2019ಕ್ಕೆ ಗಾಂಧೀಜಿಯವರ 150ನೇ ಜನ್ಮದಿನ, ಗಾಂಧೀಜಿಯವರ 150ನೇ ಜನ್ಮದಿನ, 150ನೇ ಜನ್ಮದಿನದ ಪ್ರಯುಕ್ತ 2019 ಕರ್ನಾಟಕ ಸರ್ಕಾರ ಏನು ಮಾಡಿತ್ತು, ಬೆಳಗಾವಿ ಅಧಿವೇಶನ ನಡೆದಿತ್ತು 1924 ಬೆಳಗಾವಿ ಅಧಿವೇಶನ. ಈ ಬೆಳಗಾವಿ ಅಧಿವೇಶನದ ಸ್ತಬ್ಧ ಚಿತ್ರವನ್ನು, ಬೆಳಗಾವಿ ಅಧಿವೇಶನ ಸ್ತಬ್ಧ ಚಿತ್ರವನ್ನು 2019 ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಕರ್ನಾಟಕದಿಂದ ಕಳಿಸಿಕೊಡಲಾಗಿತ್ತು. ವೆರಿ ವೆರಿ ಇಂಪಾರ್ಟೆಂಟ್. ಇವು ನಾಲ್ಕು ನೆನಪಿಟ್ಕೊಂಡ್ಬಿಡ್ರಿ, ಹಳೆ ಹಂಗೆ ಭಾಳ ಹಳೆಯದು ಹೋಗೋದೇನು ಬೇಡ. 2022 ಸಾಂಪ್ರದಾಯಿಕ ಕಸೂತಿಯ ತೊಟ್ಟಿಲು, 2021 ವಿಜಯನಗರ ಸಾಮ್ರಾಜ್ಯ, 20 ಅನುಭವ ಮಂಟಪ, 19 ಗಾಂಧೀಜಿಯವರ 150ನೇ ಜನ್ಮದಿನದ ಪ್ರಯುಕ್ತ, ಜಯಂತಿಯ ಪ್ರಯುಕ್ತ ಬೆಳಗಾವಿ ಅಧಿವೇಶನ 1924 ಬೆಳಗಾವಿ ಅಧಿವೇಶನ ನಡೆದಿತ್ತು, ಆ ಬೆಳಗಾವಿ ಅಧಿವೇಶನದ ಸ್ತಬ್ಧ ಚಿತ್ರವನ್ನು ಕಳಿಸಿಕೊಡಲಾಗಿತ್ತು ಎಲ್ಲಿಗೆ, ಗಣರಾಜ್ಯೋತ್ಸವದ ಪರೇಡ್. ಹಾಗಾದರೆ ಕ್ವಶನ್ ಇರೋದೇನು, ಈ ವರ್ಷದ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಭಾಗವಹಿಸಲಿರುವ ಕರ್ನಾಟಕದ ಸ್ತಬ್ಧ ಚಿತ್ರದ ವಿಷಯ ಏನು ಅಂತ ಕೇಳಿದರೆ, ನಾರಿ ಶಕ್ತಿ. ನಾರಿ ಶಕ್ತಿ ಈ ವರ್ಷದ ಗಣರಾಜ್ಯೋತ್ಸವದ ಪರೇಡ್ನ ಕರ್ನಾಟಕದ ಸ್ತಬ್ಧ ಚಿತ್ರದ ಥೀಮ್ ಇದು, ವಿಷಯ ಅದು ನಾರಿ ಶಕ್ತಿ. ಮೂರು ಜನ ವ್ಯಕ್ತಿಗಳು, ಸಾಲು ಮರದ ತಿಮ್ಮಕ್ಕ, ಸೂಲಗಿತ್ತಿ ನರಸಮ್ಮ, ಆಮೇಲೆ ಅವರೊಬ್ಬರು ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಒಬ್ಬ ಜನಪದ ಇವರು ಬರ್ತಾರೆ, ಯಾರ ಕಲಾವಿದೆ ಬರ್ತಾರೆ, ತುಳಸಿ ಗೌಡ ಅಂತೇಳಿ, ಇವರೆಲ್ಲ ಈ ಮೂರು ಜನರ ಬಗ್ಗೆ, ಮೂರು ಜನ ಮಹಿಳಾ ಸಾಧಕಿಯರ ಬಗ್ಗೆ ಒಂದು ವಿಷಯ ಇಟ್ಕೊಂಡು, ಥೀಮನ್ನು ಇಟ್ಕೊಂಡು ಈ ವರ್ಷ ಸ್ತಬ್ಧ ಚಿತ್ರವನ್ನು ಕಳಿಸಿಕೊಡ್ಲಾಗ್ತಾ ಇದೆ ಗಣರಾಜ್ಯೋತ್ಸವಕ್ಕೆ. ಅದಕ್ಕೆ ರಿಲೇಟೆಡ್ ಒಂದು 4-5 ಪಾಯಿಂಟ್ಸನ್ನು ನಾವಿಲ್ಲಿ ನೋಡೋಣಂತೆ. ಈ ನೋಡ್ರಿ, ನಾರಿ ಶಕ್ತಿ 2023 ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಭಾಗವಹಿಸ್ತಕ್ಕಂಥ ಕರ್ನಾಟಕದ ಸ್ತಬ್ಧ ಚಿತ್ರದ ವಿಷಯ ಯಾವುದು ಅಂತಂದಾಗ ನಾರಿಶಕ್ತಿ. ಪದ್ಮಶ್ರೀ ಪುರಸ್ಕೃತರಾದ ಸೂಲಗಿತ್ತಿ ನರಸಮ್ಮ, ಸಾಲುಮರದ ತಿಮ್ಮಕ್ಕ ಹಾಗೂ ತುಳಸಿಗೌಡ ಹಾಲಕ್ಕಿ ಅವರ ಸಾಧನೆಗಳನ್ನು ಬಿಂಬಿಸುತ್ತಿರುವ ಒಂದು ಸ್ತಬ್ಧ ಚಿತ್ರವನ್ನು ಕಳಿಸಿಕೊಡಲಾಗ್ತದೆ. ನಾವು ಈ ಮೂರು ಜನ ಸಾಧಕಿಯರ ಬಗ್ಗೆ ಒಂದು 4-5 ಪಾಯಿಂಟನ್ನು ನೋಡೋಣ. ಯಾಕಂದರೆ ಈಗ ಅದು ಇಶ್ಯೂ ಆಯಿತು ಅಂದರೆ ನಾಳೆ ಈ ಸ್ತಬ್ಧ ಚಿತ್ರದ ಬಗ್ಗೆ ಕೇಳೋದ್ರ ಬದಲಾಗಿ ಅವ್ರ ಬಗ್ಗೆ ಕೇಳ್ಬೋದು. ಅದಕ್ಕಾಗಿ ನೋಡೋಣಂತ. ಮೊದಲಿಗೆ ಸೂಲಗಿತ್ತಿ ನರಸಮ್ಮ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಕೃಷ್ಣಪುರ ಎಂಬ ಒಂದು ಹಳ್ಳಿಯವರು, ಈ ಸೂಲಗಿತ್ತಿ ನರಸಮ್ಮ. ಯಾಕೆ ಈ ವರ್ಡ್ ಏನಿದು ಸೂಲಗಿತ್ತಿ ನರಸಮ್ಮ, ಸೂಲಗಿತ್ತಿ ಅಂದರೆ ಏನು ಸರ್, ಹೆರಿಗೆ ಮಾಡಿಸೋರನ್ನು ಸೂಲಗಿತ್ತಿ ಅಂತ ಕರೀತಿರ್ತಾರೆ. ಈ ಹೆಣ್ಮಗಳು
ಇಲ್ಲಿವರೆಗೆ ಅಂದರೆ ಇಲ್ಲಿ ನಿಧನ ಹೊಂದಿದಾರ ಅವರಿಗೆ ಇಲ್ಲಿಗ ಇವರು 15,000 ಹೆರಿಗೆ ಮಾಡಿಸ್ತಾರೆ ತಮ್ಮ ಜೀವಮಾನದಲ್ಲಿ 2018 ರ ನಿಧನ ಹೊಂದಿದ್ರು ಇವರು ಎಷ್ಟು 15,000 ಹೆರಿಗೆ ಮಾಡಿಸಿದಂತ ಹೆಣ್ಮಗಳು ಯಾರು ಸೂಲಗಿತ್ತಿ ನರಸಮ್ಮ ಇವತ್ತು ಬಹಳಷ್ಟು ಟೆಕ್ನಾಲಜಿ ಇದೆ ಮೆಡಿಕಲ್ ಟೆಕ್ನಾಲಜಿ ಇದೆ ಸಾಮಾನ್ಯವಾಗಿ ಆಸ್ಪತ್ರೆಗೆ ಹೋಯಿತು ಅಂತಂದ್ರೆ ಅದರ ಪರಿಸ್ಥಿತಿ ಏನಂತ ನಿಮಗೆ ಗೊತ್ತಿದೆ ಆದರೆ ಈ ಹೆಣ್ಮಗಳು ಎಷ್ಟು ವಿಶೇಷ ಅಂದ್ರೆ ಗರ್ಭಿಣಿ ಸ್ತ್ರೀಯರಿಗೆ ಆಯುರ್ವೇದಿಕ ಔಷಧಿಗಳನ್ನು ಕೊಟ್ಟು ನಾರ್ಮಲ್ ಹೆರಿಗೆಯನ್ನು ಮಾಡಿಸಿದ್ರೆ ಎತ್ತಿದ ಕೈ ಸುಮಾರು 15,000 ಹೆರಿಗೆ ಮಾಡಿಸಂತ ಹೆಣ್ಮಗಳು ದೊಡ್ಡ ಸಾಧನೆ ಇದು ನಿಜವಾಗ್ಲು ಕೆಲವು ಟೈಮ್ ನ್ಯಾಗ ಹೆಣ್ಮಕ್ಕಳು ಅವರ ಮನೆಯಲ್ಲೇ ಹೋಗಿ ಉಳ್ಕೊಂಡು ಬಿಡ್ತಿದ್ರಂತೆ ಅವರ ಮನೆ ಉಳ್ಕೊಂಡು ಬಿಡ್ತಿದ್ರು 15ನೇ ವರ್ಷದಲ್ಲಿ ಈ ಕೆಲಸವನ್ನ ಆರಂಭಿಸಿದಂತ ಹೆಣ್ಮಗಳು ಸುಮಾರು ತನ್ನ ಜೀವನದಲ್ಲಿ 15,000 ಹೆರಿಗೆಯನ್ನು ಮಾಡಿಸ್ತಾಳೆ ಅದಕ್ಕಾಗಿ ಹೆಣ್ಮಗಳು ಬಹಳ ಪ್ರಸಿದ್ಧ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಕೃಷ್ಣಪುರದವರು ಇವರಿಗೆ ಸೂಲಗಿತ್ತಿ ನರಸಮ್ಮನವರಿಗೆ 2012 ರಲ್ಲಿ ದೇವರಾಜ ಅರಸು ಪ್ರಶಸ್ತಿ 2013 ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2018 ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ತುಮಕೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಇಷ್ಟೆಲ್ಲ ಕೊಟ್ಟಿದ್ದಾರೆ ಯಾರು ಪಡೆದುಕೊಂಡಿದ್ದಾರೆ ಸೂಲಗಿತ್ತಿ ನರಸಮ್ಮ ಒಂದು ದಿನ ಶಾಲೆಗೆ ಹೋಗಲಾರದಂತ ಹೆಣ್ಮಗಳು ಇಷ್ಟೆಲ್ಲವನ್ನ ಪಡೆದುಕೊಳ್ಳುತ್ತಾರೆ ಓಕೆ ಇವರು ಯಾರು ಅಂತ ಗೊತ್ತಾಯ್ತು ಇವರದು ಈ ಒಂದು ನಾರಿ ಶಕ್ತಿಯಲ್ಲಿ ಏನು ಸ್ತಬ್ಧ ಚಿತ್ರ ಇದೆ ಇವರ ವಿಷಯನೂ ಕೂಡ ಇದೆ ಇನ್ನು ಇದಾದ ನಂತರ ಇನ್ನೊಬ್ಬರು ಸಾಲು ಮರದ ತಿಮ್ಮಕ್ಕ ಇವರು ಕೂಡ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನವರು ಇವರಿಗೆ ಇವರಿಗೆ ಮಕ್ಕಳಿರಲಿಲ್ಲ ಮಕ್ಕಳಿರಲಾರದಕ್ಕಾಗಿ ರಸ್ತೆ ಪಕ್ಕದಲ್ಲಿ 284 ಆಲದ ಮರಗಳನ್ನು ಹಚ್ಚಿ ಆ ಆಲದ ಮರಗಳನ್ನು ಬೆಳೆಸ್ತಾರೆ ತಮ್ಮ ಮಕ್ಕಳಂತೆ ಅವುಗಳನ್ನು ಬೆಳೆಸಿದರು ತಮ್ಮ ಮಕ್ಕಳಿಲ್ಲ ಅಂತಕ್ಕಂತ ಕೊರಗನ್ನು ನೆಗೆಸಿಕೊಳ್ಳುವ ಸಲುವಾಗಿ ಆ ಕೊರಗಿನಿಂದ ಹೊರಗೆ ಬರೋ ಸಲುವಾಗಿ 284 ಆಲದ ಮರಗಳನ್ನು ಬೆಳೆಸಿದರು ಅದು ಬಹಳಷ್ಟು ಜನರಿಗೆ ಸ್ಫೂರ್ತಿ ಆಯಿತು ಇವತ್ತು ಬೇರೆ ಬೇರೆ ಸಿಟಿಗಳಲ್ಲಿ ಹೋದಾಗ ಸಾಲು ಮರದ ತಿಮ್ಮಕ್ಕ ಉದ್ಯಾನವನ ಅಂತೆಲ್ಲ ನಾವು ನೋಡ್ತಿರ್ತೀವಿ ಓಕೆ ಈ ಹೆಣ್ಮಕ್ ಇವರಿಗೆ 1995 ರಾಷ್ಟ್ರೀಯ ಪೌರ ಪ್ರಶಸ್ತಿ ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನೀಡತಕ್ಕಂಥ ನಾಡೋಜ ಪದವಿ 2020 ರಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಕೂಡ ಸಿಕ್ಕಿದೆ ಯಾರಿಗೆ ಸಾಲುಮರದ ತಿಮ್ಮಕ್ಕನವರಿಗೆ ಸಾಲುಮರದ ತಿಮ್ಮಕ್ಕ ಓಕೆ ಇವರು ಯಾಕೆ ಪ್ರಸಿದ್ಧ ಅಂತ ಗೊತ್ತಾಯಿತು ಇವರು ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಬಹಳ ಫೇಮಸ್ ಸರ್ ಇವರ ಬಗ್ಗೆ ಹೆಚ್ಚು ಹೇಳಬೇಕಾದ ಅವಶ್ಯಕತೆ ಏನೋ ಇಲ್ಲ ಎಸ್ ಇನ್ನು ನೆಕ್ಸ್ಟ್ ತುಳಸಿಗೌಡ ಹಾಲಕ್ಕಿ ತುಳಸಿಗೌಡ ಹಾಲಕ್ಕಿ ಅಂತೇಳಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹೊನ್ನಳ್ಳಿ ಅಂತ ಒಂದು ಗ್ರಾಮದ ಹೆಣ್ಮಗಳು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹೊನ್ನಳ್ಳಿ ಅಂತ ಒಂದು ಗ್ರಾಮ ಜನಪದ ಕಲಾವಿದೆ ಪರಿಸರ ಪ್ರೇಮಿ ವೃಕ್ಷಮಾತೆ ವೃಕ್ಷದೇವಿ ಅರಣ್ಯದ ವಿಶ್ವಕೋಶ ಸಸ್ಯವಿಜ್ಞಾನಿ ಅಂತೆಲ್ಲ ಇವರನ್ನು ಕರೀತಿರ್ತಾರೆ ಯಾಕೆ ಅಂತಂದಾಗ ಇವರು ಬೇರೆ ಬೇರೆ ಸಸ್ಯಗಳನ್ನು ತಯಾರು ಮಾಡಿ ಅರಣ್ಯ ಪ್ರದೇಶದಲ್ಲಿ ಸಸ್ಯಗಳನ್ನು ಬೆಳೆಸ್ತಿದ್ರು ಇವರು ಸಸ್ಯಗಳನ್ನು ಬೆಳೆಸೋದನ್ನು ನೋಡಿ ಅರಣ್ಯ ಇಲಾಖೆಯವರು ಇವ್ರಿಗೆ 10 ವರ್ಷ ಕೆಲಸನ ಕೊಟ್ಟುಬಿಟ್ಟಿದ್ರಂತೆ ಆ ಒಂದು ಪ್ರದೇಶದಲ್ಲಿ ಸಸ್ಯಗಳನ್ನು ಬೆಳೆಸೋದಕ್ಕೆ ಅದಕ್ಕೆ ಇವರು ನೋಡ್ರಿ ಪರಿಸರ ಪ್ರೇಮಿ ವೃಕ್ಷಮಾತೆ ವೃಕ್ಷದೇವಿ ಅರಣ್ಯದ ವಿಶ್ವಕೋಶ ಸಸ್ಯವಿಜ್ಞಾನಿ ಅಂತ ಕರಿತಿರ್ತಾರೆ ಅವರು ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಜೊತೆಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ ಹೋದ ವರ್ಷ ಇವರಿಗೆ ಏನು ಮಾಡಿದಾರೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡ್ತಾರೆ ಯಾರಿಗೆ ತುಳಸಿಗೌಡ ಹಾಲಕ್ಕಿ ಹಾಲಕ್ಕಿ ಅಂತಕ್ಕಂಥ ಒಂದು ಬುಡಕಟ್ಟು ಸಮುದಾಯಕ್ಕೆ ಸೇರಿದಂಥ ಈ ಹೆಣ್ಮಗಳು ಜನಪದ ಕಲಾವಿದೆ ಕೂಡ ಹೌದು ಅದರ ಜೊತೆಗೆ ಪರಿಸರ ಪ್ರೇಮಿ ಕೂಡ ಹೌದು ಪರಿಸರ ಸಂರಕ್ಷಿ ಕೂಡ ಹೌದು ಇವರೇನು ಮೂರು ಜನ ತುಳಸಿಗೌಡ ಹಾಲಕ್ಕಿ ಆಮೇಲೆ ಸಾಲುಮರದ ತಿಮ್ಮಕ್ಕ ಸೂಲಗಿತ್ತಿ ನರಸಮ್ಮ ಈ ಮೂರು ಜನರ ಜೀವನದ ಥೀಮನ್ನು ಇಟ್ಕೊಂಡು ಈ ವರ್ಷದ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಸ್ತಬ್ಧ ಚಿತ್ರವನ್ನು ಕರ್ನಾಟಕ ಕಳಿಸ್ಕೊಡ್ತಾ ಇದೆ ಇನ್ನು ನೆಕ್ಸ್ಟ್ ನಾವು ನೋಡೋಣಂತ ಎಸ್ ಭೋಪಾಲ ಅನಿಲ ದುರಂತ ನಡೆದ ವರ್ಷ ಯಾವುದು ಭೋಪಾಲ ಅನಿಲ ದುರಂತ ನಡೆದಂಥ ವರ್ಷ ಸರ್ ಅದು ನಡೆದು ಭಾಳ ದಿನ ಆಯಿತು ಈಗೇ ಕ್ವಶನ್ ತೊಗೊಂಡಿರಿ ಅಂತಂದಾಗ ಇಲ್ಲೊಂದು ಕಂಪ್ನಿ ಇದೆ UCC ಅಥವಾ UCIL ಅಂತ ಕೂಡ ಕರಿತಿರ್ತಾರೆ ಅದನ್ನು UCIL ಯೂನಿಯನ್ ಕಾರ್ಬೈಡ್ ಲಿಮಿಟೆಡ್ ಅಂತ ಹೇಳ್ತಿರ್ತಾರೆ ಅದು ಓಕೆ ಆ ಕಂಪ್ನಿ ಭೋಪಾಲ್ ಅನಿಲ ದುರಂತದಲ್ಲಿ ಏನು ಅಲ್ಲಿ ಇದ್ರಲ್ಲ ಆ ಒಂದು ದುರಂತದಿಂದಾಗಿ ಸಮಸ್ಯೆಗೊಳಗಾದವರಿದ್ದರು ಆ ಸಮಸ್ಯೆಗೊಳಗಾದವರಿಗೆ ಪರಿಹಾರ ಕೊಡ್ತೀನಿ ಅಂತ ಹೇಳಿ ಎಷ್ಟು ಅಂತಂದಾಗ $470 million ಸುಮಾರು 3,000 ಕೋಟಿಗಿಂತ ಹೆಚ್ಚಾಗ್ತದೆ ಇಷ್ಟು ಪರಿಹಾರವನ್ನು ಕೊಡ್ತೀನಿ ಅಂತ ಹೇಳಿತ್ತದು ಆದರೆ ಅದು ಇನ್ನೂ ಅಷ್ಟು ಪರಿಹಾರವನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಆ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದೆ ಇತ್ತೀಚೆಗೆ ಒಂದು 2-3 ದಿನಗಳ ಹಿಂದೆ ಆ ಸುಪ್ರೀಂ ಕೋರ್ಟ್ನಲ್ಲಿ ಇದರ ಭಾಳಷ್ಟು ಇದರ ವಿಚಾರಣೆ ಎಲ್ಲ ನಡೀತು ಆ ಕಾರಣಕ್ಕಾಗಿ ಇದು ಸುದ್ದಿ ಆಗಿತ್ತು ಭೋಪಾಲ ಅನಿಲ ದುರಂತ ಕ್ವಶನ್ ಏನದ ಭಾಳ ಸಲ ಕೇಳಿದಾರೆ ಕೂಡ ಭಾಳಷ್ಟು ಕ್ವಶನ್ಸ್ ಕೇಳಿದಾರೆ ಮತ್ತೆ ಕರೆಂಟ್ ಅಫೇರ್ಸ್ ಆಗಿದ್ದರಿಂದ ಮತ್ತೆ ಇದ್ರ ಬಗ್ಗೆ ಕ್ವಶನ್ಸ್ ಕೇಳ್ಬೋದು ಮತ್ತು ಅದರ ಹಿನ್ನೆಲೆ ಏನು ಅದರಿಂದ ಇನ್ನೂ ಕೂಡ ಅಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಅಂಶಗಳನ್ನು ನಾವು ಇಲ್ಲಿ ನೋಡೋಣಂತ ಎಸ್ ಭೋಪಾಲ್ ಅಣಿಂದಲು ಅಂತ ನಡೆದ ವರ್ಷ ಇಲ್ಲಿ ಒಂದು ಪೇಪರ್ ಕಟ್ಟಿಂಗನ್ನು ತೊಗೊಂಡಿದ್ದೀನಿ ಇದನ್ನು ನೋಡ್ಬೋದು ನೀವು ಡಿಸೆಂಬರ್ 3, 1984
1984 ಡಿಸೆಂಬರ್ 2 ಮತ್ತು 3 ತಾರೀಕಿಗೆ ಈ ಒಂದು ದುರಂತ ನಡೆಯುತ್ತದೆ. ಒಂದು ಅಮೆರಿಕ ಮೂಲದ ಒಂದು ಕಂಪನಿ ಹೇಳಿದೆ ಯೂನಿಯನ್ ಕಾರ್ಬೈಡ್ ಲಿಮಿಟೆಡ್ ಅಂತ ಹೇಳಿ, ಅದು ಕಾರ್ಬರಿಲ್ ಅಂತಕ್ಕಂಥ ಪೆಸ್ಟಿಸೈಡ್ ಕೀಟನಾಶಕವನ್ನು ತಯಾರಿಸ್ತಕ್ಕಂಥ ಒಂದು ಕಂಪ್ನಿ. ಆ ಕಂಪ್ನಿಯಲ್ಲಿ ಅದೇನು ಕಾರ್ಬರಿಲ್ ಅಂತಕ್ಕಂಥ ಒಂದು ಏನು ಕೀಟನಾಶಕ ತಯಾರು ಮಾಡ್ತಿದ್ರು, ಅದನ್ನು ತಯಾರು ಮಾಡೋದಕ್ಕೆ MIC ಅಂತಕ್ಕಂಥ ಒಂದು ಕೆಮಿಕಲ್ ಅನ್ನು ಬಳಸ್ತಿದ್ರು. ಮೀಥೈಲ್ ಐಸೋಸೈನೇಟ್ ಅಂತ ಕೆಮಿಕಲ್ ಅನ್ನು ಬಳಸ್ತಿದ್ರು. ಈ ಮೀಥೈಲ್ ಐಸೋಸೈನೇಟ್ ಅಂತಕ್ಕಂಥ ಕೆಮಿಕಲ್ ಸುಮಾರು 40 ಟನ್ ಅಷ್ಟು ಸೋರಿಕೆ ಆಗ್ತದೆ. ಸೋರಿಕೆ ಆಗಿ ಸುಮಾರು 3000 ಜನ ಸಾಯ್ತಾರೆ. ಅಂತ ಒಂದು ದೊಡ್ಡ ದುರಂತ ಅದು ನಡೆದದ್ದು 1984ನಲ್ಲಿ. ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಅಂಶಗಳನ್ನು ನಾವಿಲ್ಲಿ ನೋಡೋಣಂತ. ಎಸ್, ಈ ನೋಡ್ರಿ, ಭೋಪಾಲ ಅನಿಲ ದುರಂತ 1984 ಡಿಸೆಂಬರ್ 2-3 1984 ಡಿಸೆಂಬರ್ 2 ರಾತ್ರಿ ಮತ್ತು ಡಿಸೆಂಬರ್ 3 ತಾರೀಕಿಗೆ ಯೂನಿಯನ್ ಕಾರ್ಬೈಡ್ ಕಾರ್ಪೊರೇಷನ್ UCC ಅಂತ ಹೇಳಿದ್ದೇನೆ, ಯೂನಿಯನ್ ಕಾರ್ಬೈಡ್ ಕಾರ್ಪೊರೇಷನ್ ಅಥವಾ UCIL ಯೂನಿಯನ್ ಕಾರ್ಬೈಡ್ ಲಿಮಿಟೆಡ್ ಅಂತೇಳಿ, ಅದು ಪ್ರೆಸೆಂಟ್ ಡೌ ಕೆಮಿಕಲ್ಸ್ ಹೆಸರಿನಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಅಂದರೆ ಡೌ ಕೆಮಿಕಲ್ಸ್ನ ಅಡಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಪ್ರೆಸೆಂಟು. ಇವಾಗ ಅದಿಲ್ಲ, ಯಾವುದಿಲ್ಲ, ಯೂನಿಯನ್ ಕಾರ್ಬೈಡ್ ಕಾರ್ಪೊರೇಷನ್ ಇವಾಗಿಲ್ಲ. ಯಾವುದರ ಅಡಿಯಲ್ಲಿದೆ? ಡೌ ಕೆಮಿಕಲ್ಸ್ನ ಅಡಿಯಲ್ಲಿ ಅದು ಇದೆ. ಕಾರ್ಬರಿಲ್ ಎಂಬ ಕೀಟನಾಶಕವನ್ನು ತಯಾರು ಮಾಡ್ತಕ್ಕಂಥ ಕಂಪ್ನಿ. ನಾನು ಆಗಲೇ ಹೇಳಿದೆ, ಒಂದು ಪೆಸ್ಟಿಸೈಡ್ ಯಾವುದು, ಕಾರ್ಬರಿಲ್ ಅಂತಕ್ಕಂಥ ಒಂದು ಪೆಸ್ಟಿಸೈಡ್. ರೈತರ ಮಕ್ಕಳಿಗೆ ಇದೆಲ್ಲ ಗೊತ್ತಿರ್ತದೆ, ಮೊನೊಕ್ರೋಟೋಪಾಸ್ ಅಂತ ಇರ್ತದೆ, ಇಂಥವೆಲ್ಲ ನೀವು ಕೇಳಿರ್ತೀರಿ. ಎಂಡೋಸಲ್ಪಾನ್ ಅಂತ ನಿಷೇಧ ಆಗ್ಯದ, ಎಂಡೋಸಲ್ಪಾನ್. ಆ ಎಂಡೋಸಲ್ಪಾನ್ ಒಂದು ದೊಡ್ಡ ದುರಂತ ನಮ್ಮ ಉಡುಪಿ ದಕ್ಷಿಣ ಕನ್ನಡದ್ದು. ಮುಂದೊಂದು ಕ್ವಶನ್ ಬರ್ತದೆ, ಬಂದಾಗ ಚರ್ಚೆ ಮಾಡೋಣ ಅಂತ, ಇವಾಗ ಅದು ಬೇಡ. ಈಗ ನೋಡ್ರಿ, ಕಾರ್ಬರಿಲ್ ಎಂಬ ಕೀಟನಾಶಕ ತಯಾರು ಮಾಡ್ತಕ್ಕಂಥ ಕಂಪ್ನಿ ಇದು. ಮೀಥೈಲ್ ಐಸೋಸೈನೇಟ್ ಅಂತಕ್ಕಂಥ ಒಂದು ಕೆಮಿಕಲ್ಲು, ಇದು ಅತ್ಯಂತ ವಿಷಕಾರಿ ಅನಿಲ. ಮಾನವನ ದೇಹಕ್ಕೆ, ಮಾನವನ ಜೀವನಕ್ಕೆ ಕುತ್ತು ತರ್ತಕ್ಕ, ಕುತ್ತಲ್ಲ ಸಾವು ತರ್ತಕ್ಕಂಥದ್ದು, ಕುತ್ತು ಹೋಗಿ ಸಾವು ತರ್ತಕ್ಕಂಥ ಒಂದು ಅತ್ಯಂತ ವಿಷಕಾರಿ ಅನಿಲ. ಸುಮಾರು 40 ಟನ್ನಷ್ಟು ಅನಿಲ ಸೋರಿಕೆ ಆಯಿತು ಡಿಸೆಂಬರ್ 2 ಮತ್ತು 3. ರಾತ್ರಿ ಹೊತ್ತಿನಲ್ಲಿ ಜನ ಮಲ್ಕೊಂಡಿರ್ತಾರೆ, ಉಸಿರುಗಟ್ಟದಂಗೆ ಆಯಿತು, ಕೆಲವು ಜನ ತಪ್ಪಿಸ್ಕೊಂಡು ಓಡಿ ಹೋಗ್ತಾರೆ, ಏನೋ ಆಯಿತು. 3000 ಜನ, ಇದು ಅಂದಾಜು, ಕೆಲವು ಕಡೆ ಹೇಳ್ತಾರೆ 3,500 ಜನ ಸತ್ತರು, 100,000ಕ್ಕಿಂತ ಅಧಿಕ ಜನ ಆರೋಗ್ಯದ ಮೇಲೆ ಪರಿಣಾಮ ಬೀರಿತು. 3000 ಜನ ಸಾಯೋದಲ್ಲದೆ 100,000ಕ್ಕಿಂತ ಹೆಚ್ಚು ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಯಾವುದು? ಮೀಥೈಲ್ ಐಸೋಸೈನೇಟ್. ಇಲ್ಲಿ ಕೆಲವೊಂದಿಷ್ಟು ಸುರಕ್ಷತಾ ಕ್ರಮಗಳನ್ನು ಈ ಕಂಪ್ನಿ ಕೈಗೊಳ್ಳಬೇಕಾಗಿತ್ತು. ಯಾಕಂದರೆ ಯಾವುದೇ ಒಂದು ವಿಷಕಾರಿ ಅಡಿಯಲ್ಲಿ ಒಂದೊಂದು ಕಡೆ ಸಂಗ್ರಹಿಸ್ತಾರೆ ಅಂತಂದರೆ ಅದಕ್ಕೆ ಏನು ಮಾಡಬೇಕು, ಇವರು ಸುರಕ್ಷತಾ ಕ್ರಮ ಕೈಗೊಳ್ಳಬೇಕು. ಸುರಕ್ಷತಾ ಕ್ರಮಗಳನ್ನು ಸರಿಯಾಗಿ ಕೈಗೊಳ್ಳಲಾರದಕ್ಕಾಗಿ 2 ಟ್ಯಾಂಕ್ ಅಲ್ಲಿ ಸೋರಿಕೆ ಆಗ್ತದೆ. 40 ಟನ್ ಅನಿಲ ಸೋರಿಕೆ ಆಯಿತು. ಇಂದಿಗೂ ಕೂಡ ಪರಿಸರ ವಿಷಪೂರಿತವಾಗಿದೆ. ಇಂದಿಗೂ ಕೂಡ ಅಲ್ಲಿ ಹುಟ್ಟತಕ್ಕಂಥ ಮಕ್ಕಳು ಅಂಗವಿಕಲರಾಗಿ ಹುಡ್ತಾ ಇದ್ದಾರೆ, ಬುದ್ಧಿಮಾಂದರಾಗಿ ಹುಡ್ತಾ ಇದ್ದಾರೆ. ಇತ್ತೀಚೆಗೆ COVID-19 ಏನು ರೋಗ ಬಂತೋ, ಈ ರೋಗ ಬಂದಂಥ ಟೈಮ್ನಾಗ ಅಲ್ಲೇನೋ ಭೋಪಾಲ್ ಅನಿಲ ದುರಂತ ನಡೆದಂಥ ಸ್ಥಳ ಇದೆ, ಅಲ್ಲಿ ಸುತ್ತಮುತ್ತ ವಾಸ್ತಕ್ಕಂಥ ಜನ ಏನದಾರ ಅಂದ್ರೆ ಈ ಭೋಪಾಲ್ ಅನಿಲ ದುರಂತದ ಪೀಡಿತರು ಏನದಾರೋ ಅಲ್ಲಿರ್ತಕ್ಕಂಥ ಜನರಲ್ಲಿ ಯಾರ್ಯಾರಿಗೆ ಕೋವಿಡ್ ಬಂದಿದೆ ಅವರೊಳಗೆ 80% ಜನ ಸತ್ತಿದ್ದಾರೆ. ನೋಡಿದಂಥ ದುರಂತ 1984ನಲ್ಲಿ ನಡೆದಿದೆ, ಇನ್ನೊಂದು ವರ್ಷ ಕಳೆದುಬಿಟ್ರೆ 40 ವರ್ಷ ಆಯಿತು. 40 ವರ್ಷ ಆದರೂ ಸಹಿತ ಅವತ್ತು ನಡೆದಂಥ ದುರಂತದ ಪರಿಣಾಮ ಇಂದಿಗೂ ಸಹಿತ ಜನರ ಪೀಡಿಸ್ತಾ ಇದೆ. ಅದಕ್ಕೆ ಕೆಲವು ಕಡೆ ಹೇಳೋದು, ಈ ಆಧುನೀಕರಣ ಏನಿದೆಯೋ, ಈ ಆಧುನೀಕರಣ ಮನುಷ್ಯನಿಗೆ ಕೆಲವು ಕಡೆ ವರವೂ ಹೌದು, ಇನ್ನು ಕೆಲವು ಕಡೆಗೆ ಶಾಪವೂ ಹೌದು. ಇತ್ತೀಚೆಗೆ ನೀವು ಕೇಳ್ತಾ ಇದ್ದೀರಿ, 1 ವರ್ಷ ಆಯ್ತು ಇವಾಗ, 1 ವರ್ಷ ಆಗೋದು ಬಂತು, ರಷ್ಯಾ ಮತ್ತು ಉಕ್ರೇನ್ ವಾರ್. ಅಲ್ಲಿ ಉಕ್ರೇನ್ನಲ್ಲಿ ಜಪೋರ್ಜಿಯಾ ಅಂತ ಒಂದು ಅಣುವಿದ್ಯುತ್ ಸ್ಥಾವರ ಇದೆ. ಪುಟಿನ್ ಹೇಳ್ತಾನೆ, ಏನಾದರೂ ನ್ಯಾಟೋದವರು ಉಕ್ರೇನ್ ಪರವಾಗಿ ಯುದ್ಧಕ್ಕೆ ಇಳಿದುಬಿಟ್ರೆ ನಮ್ಮ ಸೈನ್ಯ ಜಪೋರ್ಜಿಯಾ ಅಂತ ಅಣುವಿದ್ಯುತ್ ಸ್ಥಾವರವನ್ನು ನಾಶ ಮಾಡ್ತದೆ. ಜಪೋರ್ಜಿಯಾ ಯುರೋಪ್ ಖಂಡದ ಅತ್ಯಂತ ದೊಡ್ಡ ಅಣುವಿದ್ಯುತ್ ಸ್ಥಾವರ, ಅದರ ಮೇಲೆ ಅವ್ರು ದಾಳಿ ಮಾಡಿದ್ದೆ. ಅದರಲ್ಲಿ ಏನು ಪರಿಸ್ಥಿತಿ ಆಗ್ತದೆ, ಇಡೀ ಯುರೋಪ್ ಖಂಡವನ್ನು ನಾಶ ಮಾಡ್ತದೆ ಅದು, ಅಷ್ಟು ಹಾರಿಬಲ್. ಆದರೆ ಏನು ಮಾಡೋದು, ಇವತ್ತು ಆ ಅಣು ವಿದ್ಯುತ್ ಇವತ್ತೇನು ಅಣುಶಕ್ತಿ ಇದನೋ, ಅಣುಶಕ್ತಿ ನಮ್ಮ ಅಬ್ದುಲ್ ಕಲಾಂ ಅಂತವ್ರ ಕೈಗೆ ಸಿಕ್ಕರೆ ಅದು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತದೆ, ವಿದ್ವಾಂಸಕರ ಕೈಗೆ ಸಿಕ್ಕರೆ ಇಡೀ ಜಗತ್ತನ್ನು ನಾಶ ಮಾಡ್ತದೆ, ಇಡೀ ಜಗತ್ತನ್ನು ನಾಶ ಮಾಡ್ತದೆ. ಅದಕ್ಕೆ ನಾನು ಪದೇ ಪದೇ ಹೇಳ್ತಿರ್ತೀನಿ, ಯುದ್ಧವೆಂದರೆ ಶ್ರೀಮಂತರ ಮಕ್ಕಳು ಮತ್ತು ಮುದುಕರು ದೇಶಭಕ್ತಿಯ ಭಾಷಣ ಮಾಡುವುದು, ಬಡವರ ಮಕ್ಕಳು ಮತ್ತು ಯುವಕರು ಯುದ್ಧ ಭೂಮಿಯಲ್ಲಿ ಸಾಯೋದಕ್ಕೆ ಯುದ್ಧ ಅಂತ ಕರೆದಿರ್ತಾರೆ. ಕೆಲವು ಟೈಮ್ನಾಗ ಯುದ್ಧ ಅನಿವಾರ್ಯ ಆಗಿರ್ತದೆ, ಆದರೆ ಯುದ್ಧದಲ್ಲಿ ಎಲ್ಲೂ ಖುಷಿ ಅನ್ನೋದು ಇರಂಗಿಲ್ಲ. ಯುದ್ಧದಲ್ಲಿ ಗೆದ್ದರೂ ಕೂಡ ವಿಜಯೋತ್ಸವದ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಅಪಾರ ಸಾವು ನೋವುಗಳು ಸಂಭವಿಸಿರ್ತವೆ. ನಾವು ರಷ್ಯಾ ಮತ್ತು ಉಕ್ರೇನ್ ಯುದ್ಧದಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತು.
ಆ ಸಿಚುವೇಶನ್ ಇದೆ. ಇರಲಿ, ಈಗ ವಿಷಯಕ್ಕೆ ಬರೋಣ ಅಂತ. ಇಲ್ಲಿ ನೋಡ್ರಿ, 3000 ಜನ ಸತ್ತರು, 100,000ಕ್ಕಿಂತ ಅಧಿಕ ಜನರ ಆರೋಗ್ಯದ ಮೇಲೆ ಇದು ಪರಿಣಾಮ ಬೀರುತ್ತದೆ. ಯಾವುದು? ಮೀಥೈಲ್ ಐಸೋಸೈನೇಟ್ ಅಂತಕ್ಕಂಥ ಒಂದು ಅಣಿಲ. 1984 ಕಂಪನಿ ಕೂಡ ಗೊತ್ತಿರಲಿ. ಎಸ್, ಅಷ್ಟೇ ಅಲ್ಲದೆ ಮತ್ತೇನು ಪರಿಣಾಮ ಆಯಿತು ಅಂತಂದಾಗ, ಇವತ್ತು ಕೂಡ ಹುಟ್ಟತಕ್ಕಂಥ ನವಜಾತ ಶಿಶುಗಳ ಮೇಲೆ ಪರಿಣಾಮ ಆಗ್ತಾ ಇದೆ. ಇವತ್ತು ಹುಡ್ತಕ್ಕಂಥ ಮಕ್ಕಳು ಬುದ್ಧಿಮಾಂದ್ರಾಗಿ ಹುಡ್ತಾ ಇದ್ದಾರೆ, ಅಂಗವಿಕಲರಾಗಿ ಹುಡ್ತಾ ಇದ್ದಾರೆ. ಯಾಕೆ? ಆ ಒಂದು ಕೆಮಿಕಲ್ನ ಪರಿಣಾಮ ಮಣ್ಣನ್ನು ಸೇರಿಬಿಟ್ಟಿದೆ. ಆ ಒಂದು ಕೆಮಿಕಲ್ ಮಣ್ಣನ್ನು ಸೇರಿಬಿಟ್ಟಿದೆ. ಆ ಕಾರಣಕ್ಕಾಗಿ ಇವತ್ತು ಕೂಡ ಅದು ಜನರಿಗೆ ಕಾಡ್ತಾ ಇದೆ. $430 million ಅಂದರೆ ಸುಮಾರು 3,761 crore ಪರಿಹಾರ ಕೊಡಬೇಕಾಗಿತ್ತು. ಯಾವುದೋ ಆ ಯೂನಿಯನ್ ಕಾರ್ಬೈಡ್ ಕಾರ್ಪೊರೇಷನ್, ಬಟ್ ಅದು ಇನ್ನೂ ಬಂದು ತಲುಪಿಲ್ಲ. ಆ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದೆ. ಆ ಕಾರಣಕ್ಕಾಗಿ ಇದು ಕರೆಂಟ್ ಅಫೇರ್ಸ್ ಆಗಿದೆ ಇವಾಗ. ಯಾವುದು? ಭೋಪಾಲ್ ಅಣಿಲ ದುರಂತ. ಇನ್ನೊಂದು 1900 ಇಂಥ ಒಂದು ಘಟನೆ ನಡೀತಲ್ಲ, ಇಂಥ ಘಟನೆ ನಡೆದ ನಂತರ ಎಚ್ಚೆತ್ತ ನಮ್ಮ ಸರ್ಕಾರ. 1991 ಸಾರ್ವಜನಿಕ ಹೊಣೆಗಾರಿಕೆ ವಿಮಾ ಕಾಯ್ದೆಯನ್ನು ಜಾರಿ ಮಾಡ್ತದೆ. ಯಾವುದೇ ಇಂಥ ಒಂದು ಕೈಗಾರಿಕೆಯನ್ನು ಸ್ಥಾಪಿಸಬೇಕು ಅಂತಂದರೆ ಆ ಕಾರ್ಖಾನೆಯವರು ಏನು ಮಾಡಬೇಕು? ಕಡ್ಡಾಯವಾಗಿ ಇರತಕ್ಕಂಥ ಸಾರ್ವಜನಿಕರಿಗೆ ವಿಮೆ ಮಾಡಿಸಬೇಕು ಅಂತೇಳಿ ಒಂದು ಕಾಯ್ದೆಯನ್ನು ಜಾರಿ ಮಾಡಿತು. ಸಾರ್ವಜನಿಕ ಹೊಣೆಗಾರಿಕೆ ವಿಮಾ ಕಾಯ್ದೆ 1991. ಇನ್ನು ಇದು ಹೇಳಿದೆ ನಾನು, COVID-19 ಟೈಮ್ನಾಗ ಎಷ್ಟು ಜನ ಆ ಭೋಪಾಲ್ ಅನಿಲ ದುರಂತ ನಡೆದಂಥ ಸ್ಥಳದಲ್ಲಿ ಇರತಕ್ಕಂಥ ಜನ ಅದರೋ ಯಾರಿಗೆ ಕೋವಿಡ್ ಬಂದಿದೆ, ಅದರಲ್ಲಿ 80% ಜನ ಸಾವನ್ನಪ್ಪಿದರು. ಮತ್ತು ಇದೇನು December 2 ಐತಲ್ಲ, ಇದೇನು ಭೋಪಾಲ್ ಅಣಿಲ ದುರಂತ ನಡೀತು 2-3 ತಾರೀಕು, ಆ December 2 ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನ ಅಂತೇಳಿ ನಮ್ಮ ದೇಶದಲ್ಲಿ ಆಚರಣೆ ಮಾಡ್ತಾರೆ. ನೆನ್ಪಿಟ್ಕೊಂಬಿಡ್ರಿ, ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನ ಯಾವುದು? December 2. ಇನ್ನೊಂದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯವರು ಭೋಪಾಲ್ ಅನಿಲ ದುರಂತವನ್ನು ಶತಮಾನದ ಕೈಗಾರಿಕಾ ದುರಂತ, ಒಂದು ಸೆಂಚುರಿಯ ಒಂದು ಕೈಗಾರಿಕಾ ದುರಂತ, ಶತಮಾನದ ಕೈಗಾರಿಕಾ ದುರಂತ ಅಂತೇಳಿ ಯಾರು ಹೇಳ್ತಾರೆ? ಈ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಅವರು ಹೇಳ್ತಾರೆ. ಅಂದರೆ ಆ 1901-2000 ಅವಧಿಯಲ್ಲಿ, ಅದನ್ನು ಶತಮಾನ ಇದೇನೋ 20ನೇ ಶತಮಾನ, ಆ 20ನೇ ಶತಮಾನದ ಅತಿ ದೊಡ್ಡ ಕೈಗಾರಿಕಾ ದುರಂತ ಯಾವುದು ಅಂತಂದಾಗ ಇದು ಯಾವುದು? ಭೋಪಾಲ ಅನಿಲ ದುರಂತ. ಓಕೆ, ಇಷ್ಟು ಇದಕ್ಕೆ ಸಂಬಂಧಪಟ್ಟದ್ದು. ಭಾಳಷ್ಟು ಕ್ವಶನ್ಸನ್ನು ಕೇಳ್ತಿರ್ತಾರೆ. ನೀವು ಕೇಸ್ ಮೇನ್ಸ್ಗೆಲ್ಲ ಓದಾಕತ್ತಿರಿ ಅಂದರೆ ಆ ಟೈಮ್ನಾಗ ಇಂಥ ಭಾಳಷ್ಟು ಯೂಸ್ ಆಗ್ತಾವೆ. ನಾವೇನು ಸುತ್ತಮುತ್ತ ವಿಷಯ ಕವರ್ ಮಾಡ್ತಾ ಇದ್ದೀವಲ್ಲ, ಇದು ಭಾಳ ಯೂಸ್ ಆಗ್ತದೆ. ಎಸ್, ಈಗ ನೇರವಾಗಿ ಮುಂದಿನ ವಿಷಯವನ್ನು ನಾವು ನೋಡೋಣ. ಹಾಂ, ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ, WHO ಪ್ರಕಾರ, ಜಗತ್ತಿನ 2ನೇ ಮಾರಣಾಂತಿಕ ಕಾಯಿಲೆ ಯಾವುದು ಅಂತ ಕ್ವಶನ್ ಇದೆ. ಜಗತ್ತಿನ 2ನೇ ಮಾರಣಾಂತಿಕ ಕಾಯಿಲೆ ಯಾವುದು? ಯಾವುದು ಅಂತಂದಾಗ ನೀವು ಕಮೆಂಟ್ಸ್ ಮಾಡ್ಬೋದು. ಕಾಲ್ರಾ, ಕ್ಷಯ, ಏಡ್ಸ್, ಕಾಲಾಜರ್ ಅಂತಿದೆ. ಹಾಗಾದರೆ ಇವತ್ತು ಪ್ರೆಸೆಂಟ್ ಸಿಚುವೇಶನ್, ಮೊದಲಲ್ಲ, ಪ್ರೆಸೆಂಟ್ ಸಿಚುವೇಶನಲ್ಲಿ ಜಗತ್ತಿನ ಮಾರಣಾಂತಿಕ ಕಾಯಿಲೆ ಕ್ಯಾನ್ಸರ್ ಮೊದಲನೇ ಸ್ಥಾನದಲ್ಲಿರೋ ಪ್ರೆಸೆಂಟ್. ಇವಾಗ ಮೊದಲು ಕಾಲ್ರಾ ಇತ್ತು, ಕ್ಯಾನ್ಸರ್, ಆದರೆ ಮೊದಲನೇ ಸ್ಥಾನದಲ್ಲಿ ಕ್ಯಾನ್ಸರ್ ಇದ್ದರೆ WHOದ ಪ್ರಕಾರ ದೇಶದ, ಸಾರಿ, ಜಗತ್ತಿನ 2ನೇ ಅತಿ ದೊಡ್ಡ ಮಾರಣಾಂತಿಕ ಕಾಯಿಲೆ ಕಾಲಾಜರ್. ಕಾಲಾಜರ್ ಇದ್ಯಾಕೆ ಇವಾಗ ಸುದ್ದಿ ಆಯಿತು ಅಂತ ನಾವು ನೋಡಿದಾಗ, ಈ ಕಾಲಾಜರ್ ಸುದ್ದಿ ಆಗಲು ಕಾರಣ, ಅತಿ ಮುಖ್ಯವಾದ ಕಾರಣ, ಇತ್ತೀಚೆಗೆ ನಮ್ಮ ದೇಶದಲ್ಲಿ ಕಾಲಾಜರ್ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿದೆ. ಇದೊಂದು ಒಳ್ಳೆಯದು. ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಅಂಶಗಳನ್ನು ನಾವಿಲ್ಲಿ ನೋಡೋಣ. ಎಸ್, ಮೊದಲಿಗೆ ಕಾಲಾಜರ್, ಇದೊಂದು ಕಾಲಾಜರ್ ಪ್ರಕರಣಗಳು 2007-2022 ನಡುವೆ ಎಷ್ಟು ನೋಡ್ರಿ, 98.7% ಕಡಿಮೆಯಾಗಿದೆ. ಇದೊಂದು ಒಳ್ಳೆಯ ಬೆಳವಣಿಗೆ. ಜಗತ್ತಿನ ಎರಡನೇ ಅತಿ ದೊಡ್ಡ ಮಾರಣಾಂತಿಕ ಕಾಯಿಲೆ ಕಾಲಾಜರ್. ಆದರೆ 2007-2022 ಅವಧಿಯಲ್ಲಿ ಕಾಲಾಜರ್ ಪ್ರಕರಣಗಳಲ್ಲಿ ಶೇಕಡ 98.7% ಕಡಿಮೆ ಆಗಿದೆ. ಅದಕ್ಕಾಗಿದೆ ಈ ವರ್ಷ ಸುದ್ದಿ ಆಯಿತು. ಎಸ್, ನೋಡ್ರಿ, ಇದೇನೈತಲ್ಲ ಕಾಲಾಜರ್, ಈ ಕಾಲಾಜರನ್ನು ಕಪ್ಪು ಜ್ವರ ಅಂತ ಕರಿತಿದ್ರು ಮತ್ತು ಡಮ್ ಡಮ್ ಜ್ವರ ಅಂತ ಕರಿತಿರ್ತಾರೆ. ಈ ರೀತಿಯ ಕ್ವಶನ್ ಕೇಳ್ಬೋದು, ಈ ಕೆಳಗಿನ ಯಾವ ಕಾಯಿಲೆಯನ್ನು ಕಪ್ಪು ಜ್ವರ ಅಂತ ಕರಿಬೋದು, ಕರೀತಾರೆ ಅಂತಂದಾಗ ಯಾವುದು? ಕಾಲಾಜರ್ ಅಂತಕ್ಕಂಥ ಒಂದು ಕಾಯಿಲೆಗೆ ಕಪ್ಪು ಜ್ವರ, ಡಮ್ ಡಮ್ ಜ್ವರ ಅಂತ ಕರೆದು. ಹಾಗಾದರೆ ಇದು ಹೆಂಗೆ ಬರ್ತದೆ, ಯಾವುದರ ಮೂಲಕ ಅದು ಹರಡ್ತದೆ? ಏನೋ ಒಂದು ವೆಕ್ಟರ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತಿರ್ತೀವಿ. ಏನಂದರೆ ಒಬ್ಬ ವ್ಯಕ್ತಿಯಿಂದ ಅಥವಾ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ರೋಗವನ್ನು ಹರಡೋದನ್ನು ವೆಕ್ಟರ್, ಅಥವಾ ಸೊಳ್ಳೆಗಳಿರ್ತಾವಲ್ಲ ಪ್ಲೈ, ಅವುಗಳು ಹರಡ್ತಿರ್ತೀವಿ ವೆಕ್ಟರ್ ಅಂತ ಕರಿತಿರ್ತೀವಿ. ಈಗ ನೋಡಿ, ಸೋಂಕಿತ ಫ್ಲೇಬೋಥೋಮೈನ್ ಸ್ಯಾಂಡ್ ಪ್ಲೈ ಅಂದರೆ ಫ್ಲೇಬೋಥೋಮೈನ್ ಅಂತಕ್ಕಂಥ ಒಂದು ಸೊಳ್ಳೆ, ಅದು
ಹೆಣ್ಣು ಸೊಳ್ಳೆಯ ಕಡಿತದಿಂದ ಅಂದ್ರೆ ಸೋಂಕಿತ ವ್ಯಕ್ತಿಯನ್ನ ಕಚ್ಚಿದಂತ ಫ್ಲೆಬೋಟೊಮಿನ್ ಅಂತಕಂತ ಒಂದು ಇದೊಂದು ಸ್ಯಾಂಡ್ ಪ್ಲೈ ಮರಳುನೊಣ ಅಂತ ಹೇಳ್ತೀನ ಆ ಮರಳುನೊಣ ಕಚ್ಚೋದ್ರಿಂದಾಗಿ ಈ ರೋಗ ಹರಡುತ್ತದೆ ಯಾವ ಸೊಳ್ಳೆ ಹೆಣ್ಣು ಸೊಳ್ಳೆ ಈಗ ಹೆಂಗ ನಾವು ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಅಂತೆಲ್ಲ ಓದ್ತಿರ್ತೀವಲ್ಲ ಹಾಗೆ ಇದೊಂದು ಫ್ಲೆಬೋಟೊಮಿನ್ ಅಂತಕಂತ ಒಂದು ಮರಳುನೊಣ ಅಥವಾ ಹೆಣ್ಣು ನೊಣ ಅದು ಕಚ್ಚೋದ್ರಿಂದಾಗಿ ಆ ಸೊಳ್ಳೆ ಕಚ್ಚೋದ್ರಿಂದಾಗಿ ಈ ರೋಗ ಮನುಷ್ಯರಿಗೆ ಹರಡುತ್ತದೆ ಇದು 1 ಈ ರೋಗದ ಲಕ್ಷಣಗಳೇನೋ ಜ್ವರ ತೂಕ ನಷ್ಟ ರಕ್ತಹೀನತೆ ಯಕೃತ್ತು ಮತ್ತು ಗುಲ್ಮದ ಹಿಗ್ಗುವಿಕೆ ಯಕೃತ್ತು ಮತ್ತು ಗುಲ್ಮ ಏನಾಗ್ತದೆ ಹಿಗ್ತದೆ ಓಕೆ ಅಂದ್ರೆ ಇವೆಲ್ಲ ಈ ರೋಗದ ಲಕ್ಷಣಗಳು ಆದರೆ ಇದೇನೈತಲ್ಲ ಕಾಲಾಜರ್ ಅಂತ ಕಾಯಿಲೆ ಇದೆ ಈ ಕಾಯಿಲೆ ಅತಿ ಹೆಚ್ಚು ಎಲ್ಲಿ ಯಾವ ಪ್ರದೇಶ ಜನರ ಪೀಡಿಸುತ್ತದೆ ಅಂತಂದಾಗ ಆಫ್ರಿಕಾ ಏಷ್ಯಾ ಮತ್ತು ಲ್ಯಾಟಿನ್ ಅಮೆರಿಕಾ ಜನರ ಮೇಲೆ ಹೆಚ್ಚು ಪ್ರಭಾವ ಬೀರತಕ್ಕಂತ ರೋಗ ಕಾಲಾಜರ್ ಕಾಲಾಜರ್ ಅಂತಕಂತದ್ದು ಆ ಪ್ರದೇಶ ಜನರ ಮೇಲೆ ಹೆಚ್ಚು ಪ್ರಭಾವ ಬೀರತಕ್ಕಂತ ರೋಗ ಇಲ್ಲಿ ನೋಡಿ ಮಗ ಈ ಕಾಲಾಜರ್ 2022 ರ ವರದಿ ಪ್ರಕಾರ ಜಾಗತಿಕವಾಗಿ ಶೇಕಡಾ 89% ಪ್ರಕರಣಗಳು 8 ದೇಶಗಳಲ್ಲಿ ಇವೆ ಅಂದ್ರೆ WHO ನ ಇತ್ತೀಚಿನ ವರದಿ ಪ್ರಕಾರ ಕಾಲಾಜರ್ ಪ್ರಕರಣ ಜಗತ್ತಿನಾದ್ಯಂತ ಎಷ್ಟು ದಾಖಲಾಗ್ತವೋ ಅದರಲ್ಲಿ 89% ಕೇವಲ 8 ದೇಶಗಳು ಯಾವ 8 ದೇಶಗಳು ಬ್ರೆಜಿಲ್ ಎರಿತ್ರಿಯಾ ಇಥಿಯೋಪಿಯಾ ಭಾರತ ಕೀನ್ಯಾ ಸೋಮಾಲಿಯಾ ದಕ್ಷಿಣ ಸುಡಾನ್ ಮತ್ತು ಸುಡಾನ್ ಈ 8 ದೇಶಗಳಲ್ಲಿ ಶೇಕಡಾ 89 ಪ್ರಕರಣಗಳು ಇದಾವ ಟೋಟಲ್ ಪ್ರಕರಣಗಳಲ್ಲಿ ನಮ್ಮ ಭಾರತದಲ್ಲಿ 11.5% ನೋಡಿ ನಾನು ಹೇಳಿದೆ ಭಾರತದೊಳಗೆ ಒಟ್ಟು ಪ್ರಕರಣಗಳಲ್ಲಿ 98.7 ಇಷ್ಟು ಕಡಿಮೆಗೆದ ಅಂತ ಹೇಳಿದೆ ಇಷ್ಟು ಕಡಿಮೆಗೆದ್ರೂ ಕೂಡ ಜಗತ್ತಿನಲ್ಲಿ ದಾಖಲಾಗಿರುವ ಒಟ್ಟು ಕಾಲಾಜರ್ ಪ್ರಕರಣಗಳಲ್ಲಿ ಶೇಕಡಾ 11.5 ನಮ್ಮ ದೇಶದಲ್ಲಿಯೇ ಇವೆ ಅಂದ್ರೆ ಇನ್ನೂ ಇವೆ ಇನ್ನು ಕಾಲಾಜರ್ ಕಾಯಿಲೆ ಇದೆ ಸಂಪೂರ್ಣವಾಗಿ ನಿರ್ಮೂಲನೆ ಆಗಿಲ್ಲ ಹಾಗಾದ್ರೆ ಭಾರತದಲ್ಲಿ ಭಾರತದಲ್ಲಿ ಶೇಕಡಾ 90% ಪ್ರಕರಣಗಳು ಬಿಹಾರ ಮತ್ತು ಜಾರ್ಖಂಡ್ ನಲ್ಲಿ ಕಂಡುಬರ್ತವೆ ಭಾರತ ದೇಶ ಟೋಟಲ್ ಜಗತ್ತಿನಾಗ ಅಷ್ಟು ಪ್ರಕರಣಗಳಲ್ಲಿ 11.5 ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ದಾಖಲಾದ ಅಷ್ಟು ಕಾಲಾಜರ್ ಪ್ರಕರಣಗಳಲ್ಲಿ ಶೇಕಡಾ 90% ಬಿಹಾರ ಮತ್ತು ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರ್ತದೆ ಬಿಹಾರ ಮತ್ತು ಜಾರ್ಖಂಡ್ ಅಷ್ಟೇ ಅಲ್ಲದೆ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್ ರಾಜ್ಯದಲ್ಲೂ ಕೂಡ ಈ ಒಂದು ಕಾಯಿಲೆ ಕಂಡುಬರುತ್ತದೆ ಬಟ್ ಜಾಸ್ತಿ ಕಂಡುಬರೋದು ಬಿಹಾರ ಮತ್ತು ಜಾರ್ಖಂಡ್ ಭಾರತವು ರಾಷ್ಟ್ರೀಯ ಆರೋಗ್ಯ ನೀತಿ ಭಾರತ ಆಗಿದೆ ಇದು ಭಾರತವು ರಾಷ್ಟ್ರೀಯ ಆರೋಗ್ಯ ನೀತಿ 2002 ರ ಒಂದು ಹೆಲ್ತ್ ಪಾಲಿಸಿ ನ್ಯಾಷನಲ್ ಹೆಲ್ತ್ ಪಾಲಿಸಿಯನ್ನು ಪ್ರಕಟಿಸಿತ್ತು ಆ ಹೆಲ್ತ್ ಪಾಲಿಸಿ ಅನ್ವಯ 2010 ರ ವೇಳೆಗೆ ಕಾಲಾಜರ್ ಅನ್ನು ಸಂಪೂರ್ಣ ನಿರ್ಮೂಲನೆ ಮಾಡುವ ಗುರಿಯನ್ನು ಹೊಂದಿತ್ತು ನೋಡ್ರಿ 2002 ರೊಳಗೆ ಭಾರತ ನ್ಯಾಷನಲ್ ಹೆಲ್ತ್ ಪಾಲಿಸಿಯನ್ನು ಪ್ರಕಟಿಸಿತ್ತು ಆ ಹೆಲ್ತ್ ಪಾಲಿಸಿ ಅನ್ವಯ 2010 ರ ವೇಳೆಗೆ ಸಂಪೂರ್ಣ ನಿರ್ಮೂಲನೆ ಮಾಡೋ ಗುರಿ ಇತ್ತು ಆದರೆ ಕೇಂದ್ರ ಸರ್ಕಾರ ಮತ್ತೇನು ಮಾಡ್ತದೆ 2010ಕ್ಕೆ ಸಂಪೂರ್ಣ ನಿರ್ಮೂಲನೆ ಮಾಡಲು ಆಗಲಿಲ್ಲ ಅದನ್ನು 2015ಕ್ಕೆ ಸಂಪೂರ್ಣ ನಿರ್ಮೂಲನೆ ಮಾಡ್ತೀವಿ ಅಂತ ಪರಿಷ್ಕರಿಸಿದರು ಆದರೆ 2023 ಬಂದರೂ ಕೂಡ ಇನ್ನೂ ಸಂಪೂರ್ಣ ನಿರ್ಮೂಲನೆ ಸಾಧ್ಯ ಆಗಿಲ್ಲ ಇನ್ನೂ ಕೂಡ ಜಗತ್ತಿನ ಒಟ್ಟು ಪ್ರಕರಣಗಳಲ್ಲಿ ಇಂಡಿಯಾದಲ್ಲಿ 11.5% ಅಷ್ಟು ಪ್ರಕರಣಗಳು ಅದಾವ ಇನ್ನು ನೆಕ್ಸ್ಟ್ ಭಾರತವು ಕಾಲಾಜರ್ ನಿರ್ಮೂಲನೆ ಸಾಧಿಸಲು ಬಾಂಗ್ಲಾದೇಶ ಮತ್ತು ನೇಪಾಳದೊಂದಿಗೆ ತ್ರಿಪಕ್ಷೀಯ ಒಪ್ಪಂದಕ್ಕೆ ಸಹಿ ಹಾಕಿದೆ ಈವನ್ ಇಂಡಿಯಾ ಈ ಕಾಲಾಜರ್ ಕಾಯಿಲೆಯನ್ನು ಸಂಪೂರ್ಣ ನಿರ್ಮೂಲನೆ ಮಾಡಬೇಕಂತ ಹೇಳಿ ನೇಪಾಳ ಮತ್ತು ಬಾಂಗ್ಲಾದೇಶದೊಂದಿಗೆ ಒಂದು ತ್ರಿಪಕ್ಷೀಯ ಒಪ್ಪಂದಕ್ಕೆ ಇದು ಸಹಿ ಹಾಕಿದೆ ಓಕೆ ಇಷ್ಟು ಎಸ್ ಇಲ್ಲಿ ನೋಡೋಣಂತ ಮುಂದಿನ ಪ್ರಶ್ನೆ ಸಮಯ ವ್ಯರ್ಥ ಆಗಬಾರ್ದು ಏನು ಮುಂದಿನ ಪ್ರಶ್ನೆ ವೈನಾಡ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ವೈನಾಡ್ ನೀವೆಲ್ಲ ಉತ್ತರ ಹೇಳ್ಬೋದು ಭಾಳ ಬೇಗ ಹೇಳಿಬಿಡ್ತೀರಿ ಎಲ್ಲರೂ ಆಪ್ಷನ್ ಏನಿದೆ ತಮಿಳ್ನಾಡು ಇದೆ ಆಂಧ್ರ ಇದೆ ತೆಲಂಗಾಣ ಇದೆ ಕೇರಳ ಇದೆ ವೈನಾಡ ವನ್ಯಜೀವಿ ಅಭಯಾರಣ್ಯ ವೈನಾಡ ವನ್ಯಜೀವಿ ಅಭಯಾರಣ್ಯ ಇದು ನೋಡ್ರಿ ನಮ್ಮ ಮಲ್ಬಾರ್ ಕರಾವಳಿ ಕೇರಳ ಪ್ರದೇಶ ಇಲ್ಲೊಂದಿಷ್ಟು ಬರ್ತಾವ ಒಂದಿಷ್ಟು ಈಗ ಯಾವುದಿಲ್ಲ ವೈನಾಡ್ ವೈಲ್ಡ್ ಲೈಫ್ ಸೆಂಚುರಿ ಅಂತ ಬರ್ತದೆ ಸೈಲೆಂಟ್ ವೇಲ್ ನ್ಯಾಷನಲ್ ಪಾರ್ಕ್ ಮೊನ್ನೆ ಒಂದು ಕ್ಲಾಸ್ನಾಗ ಸೈಲೆಂಟ್ ವೇಲ್ ನ್ಯಾಷನಲ್ ಪಾರ್ಕ್ ಬಗ್ಗೆ ನಾನು ಹೇಳಿದ್ದೆ ನಿಮಗೆ ಆಮೇಲೆ ತತ್ತೇಕಾಡು ಬರ್ಡ್ ಸೆಂಚುರಿ ಇದೆ ಆಮೇಲೆ ವೈಕೋಮು ಎಲ್ಲ ಬರ್ತಾವಿಲ್ಲ ಈಗ ಇಲ್ಲೇ ಐತೆ ನೋಡು ವೈನಾಡ್ ಇದು ವೈನಾಡ್ ಇಲ್ಲಿ ವೈನಾಡ್ ವೈಲ್ಡ್ ಲೈಫ್ ಸೆಂಚುರಿ ಅಂತ ಈ ಪ್ರದೇಶದಲ್ಲಿ ಇಲ್ಲಿ ಕಂಡುಬರುವಂಥದ್ದು ಇದು ಎಲ್ಲಿದೆ ಅಂತಂದಾಗ ಇದು ಕೇರಳದ್ದು ಇತ್ತೀಚೆಗೆ ಮಾನವ ಮತ್ತು ಪ್ರಾಣಿ ಸಂಘರ್ಷ ಕಾರಣಕ್ಕಾಗಿ ಇದು ಸುದ್ದಿ ಆಗಿತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷ ಕಾರಣಕ್ಕಾಗಿ ಇದು ಸುದ್ದಿಯಾಗಿತ್ತು ಏನು ಮಾನವ ಮತ್ತು ಪ್ರಾಣಿ ಸಂಘರ್ಷ ಏನಂತಂದಾಗ ಆನೆಗಳು ಆ ಅರಣ್ಯ ಪ್ರದೇಶವನ್ನು ಬಿಟ್ಟು ಮಾನವರು ಇರ್ತಕ್ಕಂಥದ್ದು ಏನು ಕೃಷಿ ಭೂಮಿ ಇತ್ತು ಆ ಕೃಷಿ ಭೂಮಿಗೆ ಬರೋದರಿಂದಾಗಿ ಪ್ರಾಣಿ ಮತ್ತು ಮಾನವ ಸಂಘರ್ಷ ಕಾರಣಕ್ಕಾಗಿ ಇದು ಸುದ್ದಿಯಾಗಿತ್ತು ಅದಕ್ಕಾಗಿ ಒಂದು ಕ್ವಶನ್ ತೊಗೊಂಡಿದ್ದೆ ವೈನಾಡ್ ಇದಕ್ಕೆ ವೈನಾಡ್ ಇದಕ್ಕೆ ಒಂದು 2-3 ಅಂಶಗಳನ್ನು ನೋಡಿ ಸಂಬಂಧಪಟ್ಟದ್ದು ವೈನಾಡ್ ವನ್ಯಜೀವಿ ಅಭಯಾರಣ್ಯ
ಕೇರಳದಲ್ಲಿದೆ. ಮಾನವ ಸಂಘರ್ಷ ಪ್ರಾಣಿ ಮಾನವ ಸಂಘರ್ಷಕಾರಕ ಸುದ್ದಿಯಲ್ಲಿದೆ. ನೀಲಗಿರಿ ಜೀವವಲಯದ ಸಂರಕ್ಷಿತ ಪ್ರದೇಶದ ಅವಿಭಾಜ್ಯ ಅಂಗ. ಈಗ ನೀಲಗಿರಿ ಜೀವವಲಯ 2012ರಲ್ಲಿ ಮೇಬಿ 2012ರೊಳಗೆ ಇದನ್ನು ನೀಲಗಿರಿ ಬಯೋಸ್ಪಿಯರ್ ಅಂತ ಘೋಷಣೆ ಆಗಿದೆ. ಯಾವುದು ನೋಡ್ರಿ, ನೀಲಗಿರಿ ಬಯೋಸ್ಪಿಯರ್ ಯುನೆಸ್ಕೊ ಗೊತ್ತುಪಡಿಸಿದ ವರ್ಲ್ಡ್ ನೆಟ್ವರ್ಕ್ ಬಯೋಸ್ಪಿಯರ್ ರಿಸರ್ವ್ ಪಟ್ಟಿಯಲ್ಲಿರೋ ಭಾರತ ಮೊದಲ ಸ್ಥಳ. ಅಂದರೆ ಯುನೆಸ್ಕೋದವರು 2012ರೊಳಗೆ ಈ ನೀಲಗಿರಿ ಬಯೋಸ್ಪಿಯರ್ ಅನ್ನು ಏನು ಮಾಡಿದ್ರು, ವರ್ಲ್ಡ್ ನೆಟ್ವರ್ಕ್ ಬಯೋಸ್ಪಿಯರ್ ರಿಸರ್ವ್ ಅಂತ ಅನೌನ್ಸ್ ಮಾಡಿದ್ರು. ಈ ನೀಲಗಿರಿ ಬಯೋಸ್ಪಿಯರ್ನ ಅಡಿಯಲ್ಲಿ ಬರುವಂಥದ್ದು ವಯನಾಡು ವನ್ಯಜೀವ ಅಭಯಾರಣ್ಯ. ಇದೇನು ನೆಟ್ವರ್ಕ್ ಏನು ಘೋಷಣೆ ಮಾಡಿರಲ್ಲ ಅವರು, ಈಗ ವರ್ಲ್ಡ್ ನೆಟ್ವರ್ಕ್ ಫಾರ್ ಬಯೋಸ್ಪಿಯರ್ ಬಯೋಸ್ಪಿಯರ್ ರಿಸರ್ವ್, ಇದು ದೇಶದ ಮೊದಲನೆಯದ್ದು 2012ರಾಗ ಅನೌನ್ಸ್ ಆಗಿದೆ. ಅದರಲ್ಲಿ ಬರ್ತಕ್ಕಂಥ ಒಂದು ವಯನಾಡ್. ಇನ್ನು ನೆಕ್ಸ್ಟ್ ಕಾವೇರಿ ಉಪನದಿ ಕಬಿಣಿ ಈ ಅಭಯಾರಣ್ಯದ ಮೂಲಕ ಹರಿಯುತ್ತದೆ. ಕಾವೇರಿ ಉಪನದಿ ಕಬಿಣಿ ಯಾವ ಅಭಯಾರಣ್ಯದ ಮೂಲಕ, ವಯನಾಡ್ ವನ್ಯಜೀವಿ ಅಭಯಾರಣ್ಯ ಮೂಲಕ ಹರಿಯುತ್ತದೆ. ಇಲ್ಲಿ ವಯನಾಡ್ ವನ್ಯಜೀವಿ ಅಭಯಾರಣ್ಯದಲ್ಲಿರ್ತಕ್ಕಂಥ ಪ್ರಮುಖ ಸಸ್ತನಿಗಳಂತಂದಾಗ ಆನೆ, ಹುಲಿ, ಪ್ಯಾಂಥರ್, ಸಾಂಬಾರ್, ಚುಕ್ಕೆ, ಜಿಂಕೆ, ಕಾಡು ಹಂದಿ, ಕರಡಿ, ನೀಲಗಿರಿ ಲಂಗೂರ್, ನೀರು ನಾಯಿ, ಮಲ್ಬಾರ್ ದೈತ್ಯ ಅಳಿಲು, ಇವೆಲ್ಲ ಇಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ. ಇಂಥ ಇಕಾಲಜಿಕ್ ರಿಲೇಟೆಡ್ ಕ್ವಶನ್ಸನ್ನು ನೀವೆಲ್ಲ ಕೇಳಿರ್ಬೋದು ಕ್ವಶನ್ನಲ್ಲಿ. ಈಗ ಅದೇನು ಹೇಳ್ತಿರ್ತಾರೆ, ಸಿಂಹಬಾಲದ ಮಕಾಕ ಅಂತೆಲ್ಲ ಇರ್ತಾವಲ್ಲ, ಅಂಥ ಕ್ವಶನ್ಸನ್ನು ಅವಾಗ ಎಕ್ಸಾಮ್ನಿಗೆ ಕೇಳಿರ್ತಾರೆ. ಅದಕ್ಕಿಂತ ಅವುಗಳನ್ನು ಅವಾಗ ಅವು ನೋಡ್ಕೊಂಡ್ಬಿಟ್ರೆ ನಾವು ಒಮ್ಮೆ ಲಿಸ್ಟ್ ಓದ್ರೆ ನೆನಪುಳಿಲ್ಲ. ಅವ್ರು ವಯನಾಡ್ ಬಗ್ಗೆ ಓದಾಕತ್ತಿದ್ವಿ, ಅದ್ರ ಬಗ್ಗೆ ಫಾರ್ ಎಕ್ಸಾಂಪಲ್ ನಾಗರವಳ್ಳಿಯದ ಬಗ್ಗೆ ಓದಾಕತ್ತಿದ್ದು ಅಂತ ತಿಳ್ಕೊಡ್ರಿ. ಆ ಟೈಮ್ ನಾಗರವಳ್ಳಿಯದಕ್ಕೆ ಫೇಮಸ್ಸು, ಅಲ್ಲಿ ಯಾವ ಪ್ರಾಣಿಗಳು ಪ್ರಭೇದ ಕಂಡು ಬರ್ತಾವೆ ಅಂತೆಲ್ಲ ಓದಿದರೆ ನಮಗೆ ಈಜಿ ಆಗ್ತದೆ. ಓಕೆನಾ? ಎಸ್. ಈಗ ನಾವು ನೇರವಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇದು ಕರೆಂಟ್ ಅಫೇರ್ಸ್ ಕೂಡ ಹೌದು, ಸಂವಿಧಾನವು ಕೂಡ ಹೌದು. ಕರೆಂಟ್ ಅಫೇರ್ಸ್ ಓದಿದ್ದು, ಸಂವಿಧಾನವು ಕೂಡ ಹೌದು. ಇದನ್ನ ಚರ್ಚೆ, ಈ ಕ್ವಶನ್ ಓದೋಕ್ಕಿಂತ ಮುಂಚೆ ಇದು ಯಾಕೆ ಚರ್ಚೆಗೆ ಬಂತು ಅಂತೇಳಿ ನಾನು ಹೇಳ್ತೇನೆ. ಇತ್ತೀಚೆಗೆ ನೀವು ಪ್ರತಿದಿನ ಪೇಪರ್ನಲ್ಲಿ ಓದ್ತಾ ಇರ್ಬೋದು, ತಮಿಳುನಾಡು ಸುದ್ದಿ ಇದೆ. ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್, ತಮಿಳುನಾಡಿನ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್, ಇನ್ನು ಅಲ್ಲಿನ ಗವರ್ನರ್, ತಮಿಳುನಾಡಿನ ಗವರ್ನರ್ ರವಿ ಅಂತಿದ್ದಾರೆ. ಯಾರು? ಆರ್ ಎನ್ ರವಿ. ಇವರು ಯಾರು? ತಮಿಳುನಾಡಿನ ಗವರ್ನರ್. ಆಮೇಲೆ ತಮಿಳುನಾಡಿನ ಮುಖ್ಯಮಂತ್ರಿ ಡಿ ಎಂ ಕೆ ಪಕ್ಷದ ಸ್ಟಾಲಿನ್. ಸಿ ಎಂ ಯಾರು ಅಂತಂದಾಗ ಎಂ ಕೆ ಸ್ಟಾಲಿನ್. ಅಲ್ಲೇನು ಕರುಣಾನಿಧಿ ಅಂತಿದ್ರು ಅವ್ರ ಮಗ ಈ ವ್ಯಕ್ತಿ ಸ್ಟಾಲಿನ್. ಈ ಸರ್ಕಾರ ಒಂದು ಕಡೆ ಸರ್ಕಾರ, ಇನ್ನೊಂದು ಕಡೆ ರಾಜ್ಯಪಾಲರು, ಇವ್ರ ನಡುವೆ ನಿರಂತರವಾಗಿ ಸಂವಿಧಾನಿಕ ಸಂಘರ್ಷ ನಡೀತಾ ಇದೆ. ಯಾವ ಕಾರಣಕ್ಕಾಗಿ ಸಂಘರ್ಷ ಅಂತ ನಾವು ನೋಡಿದಾಗ, ಈ ಗವರ್ನರ್ ಇವರು ಒಂದು ಸ್ವಲ್ಪ ತಮಿಳುನಾಡಿಗೆ ನಾವು ಹೋದ್ವಿ ಅಂತಂದರೆ, ತಮಿಳ್ನಾಡು ಹೋದಾಗ ಇಲ್ಲಿ ಸ್ಥಳೀಯವಾದಕ್ಕೆ, ಪ್ರಾದೇಶಿಕತೆಗೆ ಅತಿ ಹೆಚ್ಚಿನ ಬೆಲೆ. ನೀವು ಇವತ್ತು ಕೂಡ ನೋಡ್ತಾ ಇರ್ಬೋದು, ತಮಿಳುನಾಡಿಗೆ ಹೋದ್ರಿ ಅಂದರೆ ರಾಷ್ಟ್ರೀಯ ಪಕ್ಷಗಳಿಗೆ ಕಿಮ್ಮತ್ತು ಕೊಡಲ್ಲ. ಯಾವುದು ಕಾಂಗ್ರೆಸ್ ನೋಡಲ್ಲ, ಯಾವ್ದು ಬಿಜೆಪಿ ನೋಡಲ್ಲ, ಪ್ರಾದೇಶಿಕ ಪಕ್ಷಗಳಿಗೆ ಹೆಚ್ಚು. ಅಲ್ಲಿ ಇವತ್ತು ಕೂಡ ನೀವು ನೋಡ್ರಿ, ಒಂದಿಷ್ಟು ಪ್ರಾದೇಶಿಕ ಪಕ್ಷಗಳೇ ಅಧಿಕಾರ ಮಾಡ್ಯಾವ. ಡಿ ಎಂ ಕೆ ಅಂತಿದೆ, ಎ ಐ ಡಿ ಎಂ ಕೆ ಅಂತಿದೆ, ಡಿ ಎಂ ಕೆ ಬೇರೆ, ಎ ಐ ಡಿ ಎಂ ಕೆ ಬೇರೆ, ಆಮೇಲೆ ಎ ಐ ಎ ಡಿ ಎಂ ಕೆ ಅಂತ ಕೂಡ ಇದೆ. ಎ ಐ ಎ ಡಿ ಎಂ ಕೆ ದ್ರಾವಿಡ ಮಣ್ಣೇತ್ರ ಕಜಗಂ ಅಥವಾ ಕಳಗಂ, ಆಲ್ ಇಂಡಿಯಾ ದ್ರಾವಿಡ ಮಣ್ಣೇತ್ರ ಕಳಗಂ ಅಂತಿದೆ. ಆಲ್ ಇಂಡಿಯಾ ಅಣ್ಣಾ ದ್ರಾವಿಡ ಮಣ್ಣೇತ್ರ ಕಳಗಂ ಅಂತ ಪಕ್ಷಗಳು ಅಂದರೆ ಪ್ರಾದೇಶಿಕ ಪಕ್ಷಗಳು. ತಮಿಳುನಾಡಿನಲ್ಲಿ ಶೇಕಡ 85% ದ್ರಾವಿಡ ಜನಾಂಗ ಇದೆ. 80% ದ್ರಾವಿಡ ಜನಾಂಗ. ಈಗ ನಾವು ಸಂವಿಧಾನವನ್ನು ಓದ್ತಿರ್ಬೇಕಾದ್ರೆ ಸಂವಿಧಾನದಲ್ಲಿ ವರ್ಷದ ಮೊದಲ ಅಧಿವೇಶನ ನಡೀತದೆ. ವರ್ಷದ ಮೊದಲ ಅಧಿವೇಶನ ನಡೆದಾಗ ಆ ರಾಜ್ಯದ ರಾಜ್ಯಪಾಲರು ಮೊದಲ ಅಧಿವೇಶನದ, ಅಲ್ಲೇನು ವಿಧಾನಸಭೆ ವಿಧಾನ ಪರಿಷತ್ ಇತ್ತು ಅಂದರೆ ಆ ಮೊದಲ ಅಧಿವೇಶನವನ್ನು ಉದ್ದೇಶಿಸಿ ಈ ರಾಜ್ಯಪಾಲರು ಭಾಷಣ ಮಾಡಬೇಕು. ಆದರೆ ಆ ಭಾಷಣವನ್ನು ರೆಡಿ ಮಾಡಿಕೊಡೋರು ಗೌರ್ಮೆಂಟ್. ಗೌರ್ಮೆಂಟ್ ಈ ಸಂವಿಧಾನದಲ್ಲಿ ಯಾವ ವಿಧಿಗಳ ಬಗ್ಗೆನೂ ನೋಡೋಣ ಅಂತ ಆಮೇಲೆ ನೋಡ್ರಿ. ರಾಜ್ಯಪಾಲರು ವರ್ಷದ ಮೊದಲ ಅಧಿವೇಶನ ಉದ್ದೇಶಿಸಿ ಅವರು ಭಾಷಣ ಮಾಡಬೇಕು. ಭಾಷಣ ರೆಡಿ ಮಾಡಿಕೊಡೋರು ಯಾರು? ಸರ್ಕಾರ ಭಾಷಣವನ್ನು ರೆಡಿ ಮಾಡಿಕೊಡ್ತದೆ. ಆದರೆ ಇತ್ತೀಚೆಗೆ ತಮಿಳುನಾಡಿನ ರಾಜ್ಯಪಾಲರಾಗಿರುವ ರವಿ, ಆರ್ ಎನ್ ರವಿ ಅಂತಕ್ಕಂಥ ವ್ಯಕ್ತಿ, ಸರ್ಕಾರ ರೆಡಿ ಮಾಡಿಕೊಟ್ಟಂಥ ಭಾಷಣವನ್ನು ಓದಿಲ್ಲ. ಆ ಭಾಷಣದಲ್ಲಿ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನು ಮಾಡಿದರು. ಇಲ್ಲೊಂದು ದ್ರಾವಿಡ ಚಳುವಳಿ ಅಂತ ನಡೀತದೆ ತಮಿಳುನಾಡು, ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ನಾನು. ಅದೇನು ದ್ರಾವಿಡ ಚಳುವಳಿ ಅಂತ ನಡೀತು, ಆ ದ್ರಾವಿಡ ಚಳುವಳಿಯಲ್ಲಿ ಬರ್ತಕ್ಕಂಥ ಪ್ರಮುಖ ನಾಯಕರ ಹೆಸರುಗಳನ್ನೇ ಬಿಟ್ಟುಬಿಟ್ರು. ಯಾರು ಬಿಟ್ಟುಬಿಟ್ರು? ಗವರ್ನರ್ ರವಿ. ಇದೊಂದು ಕಡೆ ಆಯಿತು. ಅಷ್ಟೇ ಅಲ್ಲದೆ ಅವ್ರು ಏನು ಮಾಡ್ತಾರೆ, ಒಂದು ಜಾಹೀರಾತಿನಲ್ಲಿ, ಒಂದು ಜಾಹೀರಾತನ್ನು ಕೊಡ್ತಕ್ಕಂಥ ಟೈಮ್ನಲ್ಲಿ ತಮಿಳುನಾಡು ಎಂಬ ಹೆಸರನ್ನು ಬಳಸಲಾರದೆ, ತಮಿಳುನಾಡಿನ ಗವರ್ನರ್ ಆಫ್ ತಮಿಳುನಾಡು ಅಂತ ಬಳಸಲಾರದೆ ಗವರ್ನರ್ ಆಫ್ ತಮಿಳಗಂ ಅಂತ ಒಂದು ವರ್ಡನ್ನು ಬಳಸಿದರು. ಗವರ್ನರ್ ಆಫ್ ತಮಿಳಗಂ ಅಂತ ಒಂದು ವರ್ಡನ್ನು ಬಳಸಿದರು.
ತಮಿಳು ಗಮ್ ಅಂತಂದ್ರೆ ತಮಿಳು ಜನರು. ತಮಿಳು ಗಮ್ ಅಂತಂದ್ರೆ ಏನು? ತಮಿಳು ಜನರು. ತಮಿಳು ಗಮ್ ಅಂದ್ರೆ ತಮಿಳು ಗಮ್ ಅಂದ್ರೆ ತಮಿಳು ಜನರು. ನೋಡ್ರಿ, ಮೊದಲು ತಮಿಳುನಾಡು ರಾಜ್ಯದ ಹೆಸರು ಏನಿತ್ತು? ಮದ್ರಾಸ್ ಅಂತಿತ್ತು. 1960 ನಲ್ಲಿ ಚೇಂಜ್ ಆಯಿತು, ತಮಿಳುನಾಡು ಅಂತ ಆಯಿತು. ದ್ರಾವಿಡ ಜನ, ಆ ತಮಿಳುನಾಡಿನಲ್ಲಿ ಇರತಕ್ಕಂತ ಶೇಕಡ 85% ಇರುವ ದ್ರಾವಿಡ ಜನರ ಒತ್ತಾಯದ ಮೇರೆಗೆ ಮದ್ರಾಸ್ ಹೋಗಿ ಏನಾಯಿತು? ತಮಿಳುನಾಡು ಆಯಿತು. ಆದರೆ ಈ ವ್ಯಕ್ತಿ ಏನು ಮಾಡಿದರು? ರವಿ, ರಾಜ್ಯಪಾಲ ರವಿ, ತಮಿಳುನಾಡು ಅಂತ ಬಳಸೋ ಬದಲು ತಮಿಳಗಮ್ ಅಂತ ಬಳಸಿದರು. ಆದರೆ ನಿಜವಾಗಲೂ ಅಧಿಕೃತವಾಗಿ ಅಲ್ಲಿರ್ತಕ್ಕಂಥ ಹೆಸರೇನು ಸರ್? ತಮಿಳುನಾಡು. ಆ ಕಾರಣಕ್ಕಾಗಿ ಅಲ್ಲಿ ವಿವಾದ ಆಯಿತು. ಇವ್ರು ಹೇಳ್ತಾರೆ ಇದು ತಮಿಳುನಾಡಲ್ಲ, ಇದು ತಮಿಳುಗಮ್, ಇದರ ಹೆಸರನ್ನು ಬದಲಾಯಿಸ್ತೀವಿ ಅಂತೇಳಿ ಅವ್ರು ಹೇಳಿದರು. ಅದರ ಸಲುವಾಗಿ ಇದೊಂದು ಕ್ವಶನ್ ಇಲ್ಲಿ ಹುಟ್ಕೊಂಡದ. ಏನಿದೆ ಕ್ವಶನ್? ಭಾರತೀಯ ಒಕ್ಕೂಟದ ಯಾವುದೇ ರಾಜ್ಯದ ಹೆಸರು ಬದಲಾವಣೆ ಮಾಡುವ ಅಧಿಕಾರವನ್ನು ಕೇಂದ್ರ ಸರ್ಕಾರ ಅಥವಾ ಸಂಸತ್ತಿಗೆ ನೀಡುವ ಸಂವಿಧಾನದ ಕಲಂ ಯಾವುದು ಅಂತಿದೆ? ಕಲಂ 1, 2, 3, 4 ಅಂತ ಇಲ್ಲಿದೆ. ಓಕೆ, ಇದಿರಲಿ, ಇದ್ರ ಬಗ್ಗೆ ಗೊತ್ತಾಯಿತು ಅಂದ್ಕೊಳ್ತೀನಿ. ಈಗ ನಾವು ಡಿಟೇಲ್ ಆಗಿ ನೋಡ್ತಾ ಬರೋಣ. ಯಾವಾಗಾದರೂ ಸಹಿತ ರಾಜ್ಯಪಾಲರು ಅಥವಾ ರಾಷ್ಟ್ರಪತಿ ರಬ್ಬರ್ ಸ್ಟ್ಯಾಂಪ್ ಅಂತ ನಾವು ಹೇಳ್ತಿರ್ತೀವಿ. ಅವರಿಗೆ ನಾಮ ಮಾತ್ರ ಮುಖ್ಯಸ್ಥರು, ಅವರೇ ಮುಖ್ಯಸ್ಥರು. ಈಗ ರಾಜ್ಯ ಸರ್ಕಾರ ಅಂತ ಬಂದಾಗ ರಾಜ್ಯ ಕಾರ್ಯಾಂಗದ ಮುಖ್ಯಸ್ಥ ರಾಜ್ಯಪಾಲರು. ಆದರೆ ರಾಜ್ಯಪಾಲರು ಯಾವಾಗಲೂ ಇವರಿಂದ ಸಲಹೆಯನ್ನು ಪಡ್ಕೊಂಡೇ ಕೆಲಸ ಮಾಡಬೇಕು ಅಂತ ನಮ್ಮ ಸಂವಿಧಾನ ಹೇಳದ. ಸ್ವತಂತ್ರವಾಗಿ ಯಾವುದೇ ನಿರ್ಧಾರ ಕೈಗೊಳ್ಳೋಕ್ಕಾಗೋದಿಲ್ಲ. ಯಾಕೆ ಇವ್ರನ್ನ ಕೇಳಬೇಕು ಅಂತಂದರೆ, ಜನರ ಆಶೋತ್ತರಗಳನ್ನು ಆಲಿಸೋರು ಯಾರು? ಸಿ ಎಂ, ನಾಟ್ ಗವರ್ನರ್. ಇವರು ಸಲಹೆ ಕೊಟ್ಟದಕ್ಕೆ ಇದು ಮಾಡಬೇಕು. ಮತ್ತು ಇನ್ನೊಂದು, ಇವರು ಇಬ್ಬರು ವಿವಾದಕ್ಕೆ ಕಾರಣ ಏನಂತಂದಾಗ ನೀಟ್. ನೀಟ್ ಇದು ಒಂದು ಇಶ್ಯೂ. ನೀಟ್, ನ್ಯಾಷನಲ್ ಎಂಟ್ರನ್ಸ್ ಅಂಡ್ ಎಲಿಜಿಬಿಲಿಟಿ ಟೆಸ್ಟ್, ಎಂ ಬಿ ಬಿ ಎಸ್ ಸೀಟನ್ನು ಪಡಿಬೇಕಾದ್ರೆ ನೀಟ್ ಎಕ್ಸಾಮ್ ನಡೀತದೋ. ಈ ನೀಟ್ ಎಕ್ಸಾಮ್ನಿಂದ ನಮ್ಗೆ ಏನಾಗ್ತಾ ಇದೆ? ದಕ್ಷಿಣ ಭಾರತದ ಜನರಿಗೆ ಅನ್ಯಾಯ ಆಗ್ತಾ ಇದೆ. ಹೆಂಗೆ? ಉತ್ತರ ಭಾರತಕ್ಕೆ ಹೋದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಡಿಕಲ್ ಕಾಲೇಜ್ಗಳಿಲ್ಲ. ನಮ್ಮ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ, ತೆಲಂಗಾಣ ಇಲ್ಲಿ ಏನದಾವೆ? ಹೆಚ್ಚಿನ ಮೆಡಿಕಲ್ ಕಾಲೇಜ್ಗಳದಾವೆ. ಮೊದಲು ನಮ್ಮಲ್ಲಿ ಸಿ ಇ ಟಿ ಮೂಲಕ ಮೆಡಿಕಲ್ ಸೀಟಿಗೆ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ತಿದ್ರು. ಆ ಟೈಮ್ನಾಗ ನಮ್ಮಲ್ಲಿ ಅವ್ರು ನಮ್ಮ ಕಾಲೇಜ್ ಸಿಗ್ತಿದ್ದು. ಬಟ್ ಇವಾಗ ನೀಟ್ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಬರೆದಿರೋದ್ರಿಂದಾಗಿ ನಮ್ಮಲ್ಲಿ ಅವರಿಗೆ ಹೆಚ್ಚಿನ ಮೆಡಿಕಲ್ ಕಾಲೇಜ್ಗಳು ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ತಮಿಳುನಾಡು ಸರ್ಕಾರ ನಮಗೆ ನೀಟ್ ಬೇಡ, ನಾವು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಮೂಲಕ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ನಾವು ಮೆಡಿಕಲ್ ಸೀಟ್ಗಳನ್ನು ಕೊಡ್ತೀವಿ ಅಂತೇಳಿ ಒಂದು ಮಸೂದೆಯನ್ನು ಮಂಡಿಸಿತ್ತು. ಈ ಮಸೂದೆಯನ್ನು ಗವರ್ನರ್ ರವಿ ತಿರಸ್ಕರಿಸಿದರು. ಇದು ಕೂಡ ಇಲ್ಲಿ ಬಿಕ್ಕಟ್ಟಿಗೆ ಕಾರಣ ಆಗಿತ್ತು. ಬಿಕ್ಕಟ್ಟು ಕಾರಣ ಆಗಿತ್ತು. ಇದು ನಿರಂತರ ನಡೀತಾ ಇದೆ. ಕೆಲವು ಮಸೂದೆಗಳನ್ನು ಇವರು ತಿರಸ್ಕಾರ ಮಾಡ್ತಾ ಇದ್ದಾರೆ. ತಿರಸ್ಕಾರ ಮಾಡಿದಾಗ ಇವರು ಡೈರೆಕ್ಟಾಗಿ ಅದನ್ನು ರಾಷ್ಟ್ರಪತಿಯವ್ರ ಬಳಿಗೆ ತೊಗೊಂಡು ಹೋಗಿದ್ದಾರೆ. ಇವರು ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಇಲ್ಲಿ ರಾಜ್ಯಪಾಲರು ಮತ್ತು ಸರ್ಕಾರದವರು ತಿಕ್ಕಾಟ ಉಂಟಾಗಿದೆ. ಅದಕ್ಕಾಗಿ ಇದು ವಿವಾದ ಉಂಟಾಗಿದೆ. ನಾವು ಈಗ ವಿಷಯಕ್ಕೆ ಬರೋಣ, ಕ್ವಶನ್ ಬರೋಣ. ಯಾವುದೇ ಒಂದು ಭಾರತ ಒಕ್ಕೂಟದ ಯಾವುದೇ ರಾಜ್ಯದ ಹೆಸರು ಬದಲಾಯಿಸೋ ಸಂಬಂಧಪಟ್ಟಂಥ ವಿಧಿ ಯಾವುದು ಅಂತಂದಾಗ ನಾವು ಒಂದೊಂದಾಗಿ ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ ಸರ್. ಎಸ್, ಈಗ ನೋಡ್ರಿ, ಸಂವಿಧಾನದ ಭಾಗ 1 ಒಕ್ಕೂಟ ಮತ್ತು ಅದರ ಭೂಪ್ರದೇಶಗಳು. ಸಂವಿಧಾನದ ಭಾಗ 1 ಒಕ್ಕೂಟ ಮತ್ತು ಅದರ ಭೂಪ್ರದೇಶಗಳು. ಸಂವಿಧಾನದ ಭಾಗ 1 ಅಂತಂದಾಗ ವಿಧಿ 1-4, ಆರ್ಟಿಕಲ್ 1-4, 1-4. ಓಕೆ, ಅವು ಏನು ಹೇಳ್ತಾವೆ ಅಂತ ನೋಡೋಣ. ಅದರಾಗ ಮೊದಲನೇದ್ದು ಆರ್ಟಿಕಲ್ ನಂಬರ್ 1, ಅದರೊಳಗೆ 1 ವಿಧಿ 1 ಏನು ಹೇಳ್ತದೆ? ಇಂಡಿಯಾ ದಟ್ ಈಸ್ ಭಾರತ, ಅಂದರೆ ಭಾರತ ಅಂದರೆ ನೋಡ್ರಿ, ಇಂಡಿಯಾ ಅಂದರೆ ಭಾರತ ಅಂತ ಹೇಳ್ತದೆ. ಭಾರತವು ರಾಜ್ಯಗಳ ಒಕ್ಕೂಟವಾಗಿರುತ್ತದೆ ಅಂತ ಹೇಳ್ತದೆ. ಭಾರತವು ರಾಜ್ಯಗಳ ಒಕ್ಕೂಟವಾಗಿರುತ್ತದೆ. ಯಾವುದು? ವಿಧಿ 1-1. ಇನ್ನು 1-1 ಉಪವಿಧಿ 2, ಸಂವಿಧಾನದ 1ನೇ ಅನುಸೂಚಿಯಲ್ಲಿ ಇರುವಂತೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಇರಬೇಕು ಅಂತೇಳಿ 1 2ನೇ ಉಪವಿಧಿ ಹೇಳ್ತದೆ. ಮೊದಲನೇದ್ದು ಇಂಡಿಯಾ ದಟ್ ಈಸ್ ಭಾರತ ಅಂತ ಹೇಳಿತ್ತು. ನೆಕ್ಸ್ಟ್ ಭಾರತವು ರಾಜ್ಯಗಳ ಒಕ್ಕೂಟ ಅಂತ ಹೇಳಿದ. ಆಮೇಲೆ 1-1 ಆಯಿತು. 1-2 ವಿಧಿ, ಸಂವಿಧಾನದ ವಿಧಿ 1, ಅದರೊಳಗೆ ಉಪವಿಧಿ 2. ಸಂವಿಧಾನದ 1ನೇ ಅನುಸೂಚಿಯಲ್ಲಿರುವಂತೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಇರಬೇಕು ಅಂತೇಳಿ ಇದು 2ನೇದು ಹೇಳ್ತದೆ. ಹಾಗಾದ್ರೆ ನೋಡ್ರಿ, ಭಾರತವು ಒಳಗೊಂಡಿರೋದು. ಭಾರತ ಏನು ಒಳಗೊಂಡಿದೆ? 28 ರಾಜ್ಯಗಳದಾವು, ಆಮೇಲೆ 8 ಕೇಂದ್ರಾಡಳಿತ ಪ್ರದೇಶಗಳದಾವ. ಅದರ ಜೊತೆಗೆ ಭಾರತವು ಯಾವುದೇ ಸಮಯದಲ್ಲಿ ವಶಪಡಿಸಿಕೊಳ್ಳಬಹುದಾದ ಪ್ರದೇಶಗಳು, ವಶಪಡಿಸಿಕೊಳ್ಳಬಹುದಾದ ಪ್ರದೇಶಗಳು ಅಂದ್ರೆ, ಇವತ್ತು ಭಾರತ ಅಂತಂದರೆ ಕೇವಲ ರಾಜ್ಯಗಳಲ್ಲ, ಕೇವಲ ಕೇಂದ್ರಾಡಳಿತ ಪ್ರದೇಶಗಳಲ್ಲ. ಭಾರತವು ಯಾವುದೇ ಪ್ರದೇಶ, ಯಾವುದೇ ಸಮಯದಲ್ಲಿ ಬೇರೆ ಯಾವುದೇ ದೇಶದ ಪ್ರದೇಶಗಳನ್ನು ಅಥವಾ ಯಾರದೇ ವಶದಲ್ಲಿರ್ತಕ್ಕಂಥ ಪ್ರದೇಶಗಳನ್ನು ಗೆದ್ದುಕೊಂಡ್ರೆ ಅವು ಕೂಡ ಭಾರತದ ಭಾಗ ಆಗ್ತದೆ. ಇದು ಬರೋದಿಲ್ಲಿ ವಿಧಿ 1 2ನೇ ಉಪವಿಧಿ. ಇಲ್ಲಿ ನೋಡ್ರಿ, ಹಂಗೆ ಫಾರ್ ಎಕ್ಸಾಂಪಲ್ ಯಾವುದಂತ ತಗೊಂಡಾಗ, ಪೋರ್ಚುಗೀಸರಿಂದ ವಶಪಡಿಸಿಕೊಂಡ ದಾದ್ರಾ ಮತ್ತು ನಗರ ಹವೇಲಿಗಳನ್ನು
1962ರಲ್ಲಿ ಸಂವಿಧಾನದ 10ನೇ ತಿದ್ದುಪಡಿ ಮೂಲಕ ಕೇಂದ್ರಾಡಳಿತ ಪ್ರದೇಶವಾಗಿ ಮಾಡಲಾಯಿತು. ಇಂಪಾರ್ಟೆಂಟ್ ಇದು ದಾದ್ರಾ ಮತ್ತು ನಗರ ಹವೇಲಿ ಅವೇಲೇಗದ ಹವೇಲಿ 1962ನಾಗ ಸಂವಿಧಾನಕ್ಕೆ 10ನೇ ತಿದ್ದುಪಡಿಯನ್ನು ಮಾಡಿ ಇವುಗಳನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡ್ಕೊಳ್ಳಲಾಯಿತು. ಇದು ಒಂದು. ಇನ್ನೊಂದಾವಿಂತ ಎಕ್ಸಾಂಪಲ್ಸ್ ಅನ್ನು ನಾವು ಇಲ್ಲಿ ನೋಡಬಹುದು. ಯಾವುದು ನೋಡ್ರಿ, 1962ರಲ್ಲಿ ಸಂವಿಧಾನಕ್ಕೆ 12 ತಿದ್ದುಪಡಿಯನ್ನು ಮಾಡಿ ಗೋವಾ ದಿಯು ಮತ್ತು ದಮನ್ಗಳನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಯಿತು. ಯಾವಾಗ ಇದು ಕೂಡ 1962 ನಲ್ಲಿ ದಾದ್ರಾ ಮತ್ತು ನಗರ ಹವೇಲಿ ಕೇಂದ್ರಾಡಳಿತ ಪ್ರದೇಶ ಆಯಿತು. ಅದು ಸಿಎಎ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ನಂಬರ್ ಆಕ್ಟ್ ನಂಬರ್ 10. ಇನ್ನು ನೆಕ್ಸ್ಟ್ ಇದು 12 ತಿದ್ದುಪಡಿ ಮಾಡಿ ಗೋವಾ ಮತ್ತು ದಿಯು ದಮನ್ ಇವು ಕೇಂದ್ರಾಡಳಿತ ಪ್ರದೇಶ ಆಯಿತು. 1962ರಲ್ಲಿ 14ನೇ ತಿದ್ದುಪಡಿಯನ್ನು ಮಾಡಿ ಪಾಂಡಿಚೇರಿಯನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಯಿತು. ಇದು ಯಾವಾಗ 1964 ಇದಾಯಿತು. ಇದು ಒಂದನೇ ವಿಧಿ ಸಂಬಂಧಪಟ್ಟದ್ದಾಯಿತು. ಓಕೆ, ಅಂದ್ರೆ ಒಂದನೇ ವಿಧಿ ಹೇಳಿದ್ದೇನೋ, ಭಾರತವು ರಾಜ್ಯಗಳ ಒಕ್ಕೂಟ. ಅದರಾಗ ಎರಡನೇ ಒಂದರೊಳಗೆ ಎರಡನೇದನ್ನು ಹೇಳ್ತು ಉಪವಿಧಿ. ಒಂದು ರಾಜ್ಯ ಅಂತ ಭಾರತ ಅಂತಂದಾಗ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಭಾರತವು ಯಾವುದೇ ಸಮಯದಲ್ಲಿ ವಶಪಡಿಸಿಕೊಳ್ಳಬಹುದಾದಂಥ ಪ್ರದೇಶಗಳು, ವಶಪಡಿಸಿಕೊಂಡ ಪ್ರದೇಶಗಳು, ಇವುಗಳು ಬಗ್ಗೆ ಹೇಳೋದು ಒಂದೊಳಗೆ ಎರಡನೇದು. ಈಗ ನಮ್ಮ ಸಂವಿಧಾನದ ಎರಡನೇ ವಿಧಿ, ಸಂವಿಧಾನದ ಎರಡನೇ ವಿಧಿ, ಸಂಸತ್ತು ಒಂದು ಕಾನೂನಿನ ಮೂಲಕ ಭಾರತದ ಒಕ್ಕೂಟಕ್ಕೆ ಹೊಸ ರಾಜ್ಯಗಳನ್ನು ಸೇರಿಸಬಹುದು ಅಥವಾ ಹೊಸ ರಾಜ್ಯವನ್ನು ರಚಿಸಬಹುದು. ಫಾರ್ ಎಕ್ಸಾಂಪಲ್, 2014ರಲ್ಲಿ ಆಂಧ್ರ ಪ್ರದೇಶವನ್ನು ವಿಭಜನೆ ಮಾಡಿ ತೆಲಂಗಾಣ ಸ್ಟೇಟ್ ರಚನೆ ಆಯಿತು. ಇದು ಸಂವಿಧಾನದ ವಿಧಿ 2. ಇನ್ನು ನೆಕ್ಸ್ಟ್ ಆ ವಿಧಿ ನೋಡಿ, ಇನ್ನು 3A, ಎರಡನೇ ವಿಧಿ ಮುಗಿತು. 3ರೊಳಗೆ ಯಾವುದೇ ಒಂದು ರಾಜ್ಯವನ್ನು ವಿಭಜಿಸಿ ಅಥವಾ ಅದಕ್ಕಿಂತ ಒಂದಕ್ಕಿಂತ ಹೆಚ್ಚು ರಾಜ್ಯ, ಅದಕ್ಕಿಂತಲ್ಲ ಒಂದಕ್ಕಿಂತ ಹೆಚ್ಚು ರಾಜ್ಯಗಳನ್ನು ಸೇರಿಸಿ ಯಾವುದೇ ಭೂಪ್ರದೇಶವನ್ನು ಸೇರಿಸಿ ಒಂದು ಹೊಸ ರಾಜ್ಯ ಮಾಡಲು ಸಂಸತ್ತಿಗೆ ಅಧಿಕಾರವಿದೆ. ಇದು ಕೂಡ ಎರಡನೇದು. ಇದು ಮೂರನೇದು. ಎರಡನೇ ವಿಧಿ ಹೇಳಿತು ಹೊಸ ರಾಜ್ಯವನ್ನು ರಚಿಸುವ ಅಧಿಕಾರವಿದೆ. ಇದು ಅದೇ ಅಂದರೆ ಒಂದಕ್ಕಿಂತ ಎರಡು ರಾಜ್ಯಗಳನ್ನು ಸೇರಿಸಿ ಅಥವಾ ಇನ್ನೊಂದು ರಾಜ್ಯವನ್ನು ವಿಭಜಿಸಿ ಇಲ್ಲಿ ಏನು ಮಾಡಿದ್ರು ಹೊಸ ರಾಜ್ಯ ರಚನೆ ಮಾಡ್ಬೋದು ಅಂತೇಳಿ 3A ಹೇಳ್ತದೆ. 3A ಇನ್ನು ಮುಗಿದಿಲ್ಲ, ಇನ್ನೊಂದಿಷ್ಟು ಅಂಶಗಳದಾವೆ. ಎಸ್, 3B ಏನು ಹೇಳ್ತದೆ, ಸಂಸತ್ತು ಒಂದು ರಾಜ್ಯದ ವಿಸ್ತೀರ್ಣವನ್ನು ಹೆಚ್ಚಿಸಬಹುದು ಅಂತ 3B ಹೇಳ್ತು. 3C ಹೇಳ್ತದೆ ಒಂದು ರಾಜ್ಯದ ವಿಸ್ತೀರ್ಣವನ್ನು ಕಡಿಮೆ ಮಾಡಬಹುದು ಅಂತ ಹೇಳ್ತದೆ. ನೆಕ್ಸ್ಟ್ 3D, ಒಂದು ರಾಜ್ಯದ ಗಡಿಯನ್ನು ಬದಲಾಯಿಸಬಹುದು ಅಂತ ಹೇಳ್ತದೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಗಡಿವಾದ ಇದೆ, ಅದರ ಒಂದು ಪ್ರದೇಶವನ್ನು ಬಿಟ್ಟು ಕಿತ್ಕೊಂಡು ಇನ್ನೊಂದು ರಾಜ್ಯ ಕೊಡಬೇಕಂತ ಅದು ಹೇಳೋದಿಲ್ಲ, ಅದರ ಗಡಿಗಳನ್ನು ಬದಲಿಸ್ತಕ್ಕಂಥ ಅಧಿಕಾರ ಇದೆ 3D. ಇನ್ನು ಸಾರಿ 3D, ಆಮೇಲೆ ಇಲ್ಲೊಂದು ಐತೆ ನೋಡಿದ್ರು 4 ಆಗ್ಯದ. 3E, ಯಾವುದೇ ರಾಜ್ಯದ ಹೆಸರನ್ನು ಬದಲಾಯಿಸಬಹುದು ಅಂತೇಳಿ 3E ಹೇಳ್ತದೆ. ಎಲ್ಲದು 3ನೇ ವಿಧಿಯೊಳಗೆ ಬರ್ತಕ್ಕಂಥ ಎಲ್ಲ ಅದು. ಇಲ್ಲಿ ಕ್ವಶನ್ ಏನೈತಿ ಅಂತ ನಾವು ನೋಡಿದಾಗ, ಕ್ವಶನ್ ಇರೋದು ಏನಪ್ಪ, ಯಾವುದೇ ಒಂದು ರಾಜ್ಯದ ಒಕ್ಕೂಟದ ಯಾವುದೇ ರಾಜ್ಯ ಹೆಸರು ಬದಲಾವಣೆ ಮಾಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇರ್ತದೆ ಅಂತ ಹೇಳೋ ವಿಧಿ ಯಾವುದು ಅಂತಂದಾಗ, 3ನೇ ವಿಧಿ, ಯಾವುದೇ ಒಂದು ರಾಜ್ಯಪಾಲರು ಒಂದು ಜಾಹೀರಾತನ್ನು ಕೊಡೋ ಟೈಮ್ನಾಗ ಅವ್ರ ಹೆಸರನ್ನು ತಮಿಳ್ನಾಡನ್ನು ತಮಿಳುಗಮ್ ಅಂತ ಬದಲಾಯಿಸ್ತಾರೆ ಅಂದ ತಕ್ಷಣವೇ ಅದರ ಹೆಸರು ಬದಲಾಗೋದಿಲ್ಲ, ಸಂಸತ್ತು ಅದರ ಹೆಸರನ್ನು ಬದಲಾಯಿಸ್ಬೋದು. ಸಂಸತ್ತು ಮಾತ್ರ ಹೆಸರನ್ನು ಬದಲಾಯಿಸ್ಬೋದು. ಇದು ಎಷ್ಟನೇ ವಿಧಿ ಅಂತ ಬಂದಾಗ ಅದು 3 ವಿಧಿ. ಅದರೊಳಗೆ ಯಾವುದು 3E. ಈಗಾಗಲೇ ಒಂದಿಷ್ಟು ಹೆಸರನ್ನು ಬದಲಾಯಿಸಿದ್ರು. ಇಲ್ಲಿ ನೋಡಬೇಕೀಗ, 1950ರಲ್ಲಿ ಯುನೈಟೆಡ್ ಪ್ರೊವಿನ್ಸ್ ಹೋಗಿ ಉತ್ತರ ಪ್ರದೇಶ ಆಯಿತು. 1969ರಲ್ಲಿ ಮದ್ರಾಸ್ ಹೋಗಿ ತಮಿಳುನಾಡು ಆಯಿತು. 1973ರಲ್ಲಿ ಮೈಸೂರನ್ನು ಕರ್ನಾಟಕ ಅಂತ ಮಾಡಿದರು. 1973ರಲ್ಲಿ ಲ್ಯಾಕ್ಡಿವ್, ಮಿನಿಕಾಯ್ ಮತ್ತು ಅಮಿಂಡಿವಿ ಇದ್ದಲ್ಲ ಇವುಗಳನ್ನು ಲಕ್ಷದ್ವೀಪ್ ಅಂತೇಳಿ ಹೆಸರನ್ನು ಬದಲಾಯಿಸಲಾಗ್ತದೆ. ಇದು ಎಷ್ಟನೇ ವಿಧಿ ಅಂತ ಬಂದಾಗ ಸಂವಿಧಾನದ 3E. ಸಂವಿಧಾನದ 3E. ಈ ನೋಡ್ರಿ, 1ನೇ ವಿಧಿ ಇಂಡಿಯಾ, ದಟ್ ಈಸ್ ಭಾರತ. ಮತ್ತೇನು ಹೇಳ್ತದೆ ಅದು, ಭಾರತವು ಒಕ್ಕೂಟ, ಭಾರತ ಒಕ್ಕೂಟ ಅಂದ ತಕ್ಷಣವೇ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು, ಭಾರತವು ಯಾವುದೇ ರಾಜ್ಯದಲ್ಲಿ ಯಾವುದೇ ಸಮಯದಲ್ಲಿ ವಶಪಡಿಸಿಕೊಂಡ ಪ್ರದೇಶಗಳು ಇದೆಲ್ಲವೂ ಭಾರತದ ಒಕ್ಕೂಟ. ಸರಿ, ಎರಡನೇದೇನು ಹೇಳಿತು, ಹೊಸ ರಾಜ್ಯ ರಚನೆ ಮಾಡ್ಬೋದು ಅಂತ ಹೇಳಿತು. 3ನೇದು ಕೂಡ ಅದನ್ನ ಹೇಳದ, ಏನು ಹೊಸ ರಾಜ್ಯ ರಚನೆ ಮಾಡೋದು, ಗಡಿಯನ್ನು ಬದಲಾಯಿಸೋದಾಗಿರ್ಬೋದು ಅಥವಾ ಹೆಸರು ಬದಲಾವಣೆ ಆಗಿರ್ಬೋದು, ಇದೆಲ್ಲ ಅಧಿಕಾರ ಯಾರಿಗಿದೆ, ಸಂಸತ್ತಿಗಿದೆ ಅಂತೇಳಿ ಇದು 3ನೇ ವಿಧಿ ಹೇಳ್ತದೆ. ಎಸ್, ಈಗ ಇನ್ನೊಂದಿಷ್ಟು ಅಂಶಗಳನ್ನು ನಾವಿಲ್ಲಿ ನೋಡೋಣಂತ. ನಾನು ಯಾಕಾಗಲೇ ದ್ರಾವಿಡ ಚಳವಳಿ ಅಂತ ಒಂದು ವರ್ಡನ್ನು ತಗೊಂಡೆ, ರಾಜ್ಯಪಾಲ ಭಾಷಣ ಮಾಡುವ ಟೈಮ್ನಾಗ ದ್ರಾವಿಡ ಚಳವಳಿಯ ನಾಯಕರ ಹೆಸರುಗಳನ್ನು ಹೇಳಲಿಲ್ಲ, ಅದನ್ನು ಬಿಟ್ಟು ಭಾಷಣವನ್ನು ಓದಿದರು, ಅಧಿವೇಶನದಲ್ಲಿ ದೊಡ್ಡ ಗೊಂದಲ ಕ್ರಿಯೇಟ್ ಆಯಿತು ಅಂತ ಹೇಳಿದೆ. ಹಾಗಾದ್ರೆ ದ್ರಾವಿಡ ಚಳವಳಿ ಅಂದರೆ ಏನು ಅಂತ ನೋಡೋಣ.
ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆಗಿತ್ತು 1885 ಒಳಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂತ ಕ್ವೆಶ್ಚನ್ಸ್ ಅನ್ನು ಪದೇ ಪದೇ ಎಕ್ಸಾಮ್ ನೇ ಕೇಳಿದರು ಇಲ್ಲಿ ನಾನು ಮೂರು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನು ಇಲ್ಲಿ ತಗೊಳ್ಳುತ್ತೇನೆ ಅದರಾಗ ಮೊದಲನೆಯದು ದ್ರಾವಿಡ ಚಳವಳಿ ನೋಡಿ ತಮಿಳುನಾಡಿನಲ್ಲಿ ಶೇಕಡಾ 85 ರಷ್ಟು ದ್ರಾವಿಡ ಜನಾಂಗ ಇದೆ ಆದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನೊಳಗೆ ಈ ದ್ರಾವಿಡ ಜನರಿಗೆ ಹೆಚ್ಚಿನ ಪ್ರಶಸ್ತಿ ಇರಲಿಲ್ಲ ಕೇವಲ ಅಲ್ಲಿನ ಬ್ರಾಹ್ಮಣರಿಗೆ ಮಾತ್ರ ಪ್ರಶಸ್ತಿ ಇತ್ತು ಆ ಕಾರಣಕ್ಕಾಗಿ ಬ್ರಾಹ್ಮಣರಿಗೆ ಹೆಚ್ಚಿನ ಪ್ರಶಸ್ತಿ ಇತ್ತು ಅನ್ನುವ ಕಾರಣಕ್ಕಾಗಿ ಆ ಕಾಂಗ್ರೆಸ್ ನಿಂದ ಹೊರಗೆ ಬಂದಂತ ಈ ಮೂರು ಮಂದಿ ನೋಡಿ ಸಿ ಎನ್ ಮುದಲಿಯಾರ್ ಟಿ ಎಂ ನಾಯರ್ ಸಿ ತ್ಯಾಗರಾಯ್ ಶೆಟ್ಟಿ ಈ ಮೂರು ಜನ ಸೇರ್ಕೊಂಡು 1916 ಒಳಗೆ ಜಸ್ಟಿಸ್ ಪಕ್ಷವನ್ನು ಸ್ಥಾಪಿಸಿದರು ಜಸ್ಟಿಸ್ ಪಕ್ಷ ಸ್ಥಾಪನೆ ಆಯಿತು ಯಾವಾಗ 1916 ಒಳಗೆ ಮದ್ರಾಸ್ನಾಗ ಸ್ಥಾಪನೆ ಆಯಿತು ಇವರು ಇರೇನು ಕಾಂಗ್ರೆಸ್ನಲ್ಲಿ ಕೇವಲ ಬ್ರಾಹ್ಮಣರಿಗೆ ಸ್ಥಾನಮಾನಗಳಿದ್ದನೋ ಅದನ್ನು ವಿರೋಧಿಸಿ ದ್ರಾವಿಡರಿಗೂ ಹೆಚ್ಚಿನ ಸ್ಥಾನಮಾನವನ್ನು ಕೊಡಿಸಬೇಕು ರಾಜಕೀಯದಲ್ಲಿ ಬ್ರಿಟಿಷ್ ಆಡಳಿತ ಅವಧಿಯಲ್ಲಿ ಅಂತೇಳಿ ಇವರು ಜಸ್ಟಿಸ್ ಪಕ್ಷ ಸ್ಥಾಪಿಸಿದರು ಯಾವಾಗ 1916 ಅಲ್ಲಿಂದನೇ ದ್ರಾವಿಡ ಚಳವಳಿ ಪ್ರಾರಂಭ ಆಯಿತು ಅಂತ ಹೇಳ್ಬೋದು ಆದರೆ ಅಧಿಕೃತವಾಗಿ ಈ ಚಳವಳಿ ಪ್ರಾರಂಭವಾದದ್ದು 1925 ಇದನ್ನು ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ ಅಥವಾ ಆತ್ಮಗೌರವ ಚಳವಳಿ ಅಂತ ಕರೀತಾರೆ ಯು ಪಿ ಎಸ್ ಸಿ ಇಂದ ಹಿಡಿದು ಪಿ ಸಿ ವರೆಗೆ ಎಲ್ಲ ಎಕ್ಸಾಮ್ನಾಗ ಇದ್ರ ಕ್ವಶನ್ನ ಕೇಳಿದ್ದಾರೆ ನೆನಪಿಟ್ಕೊಂಬಿಡ್ರಿ ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ ಅಥವಾ ಇದನ್ನು ಆತ್ಮಗೌರವ ಚಳವಳಿ ಯಾಕೆ ಆರಂಭಿಸಿದ್ರು ಅಂತ ನೋಡೋಣ ಆದರೆ ಇಲ್ಲಿ ನೋಡ್ರಿ ಈಗ ಈ ಚಳವಳಿಯ ನಾಯಕರು ಯಾರು ಈರೋಡು ವೆಂಕಟಪ್ಪ ರಾಮಸ್ವಾಮಿ ನಾಯ್ಕರ್ ಅಥವಾ ಇವ್ರನ್ನ ಪೆರಿಯಾರ್ ಅಂತ ಕರಿತೀವಿ ಇವ್ರೇನು ಕರಿತೀವಿ ಪೆರಿಯಾರ್ ಈ ಪೆರಿಯಾರ್ ಇ ವಿ ರಾಮಸ್ವಾಮಿ ನಾಯ್ಕರ್ ಅಥವಾ ಪೆರಿಯಾರ್ ಅವರು 1925 ಈ ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ ಅಥವಾ ಆತ್ಮಗೌರವ ಚಳವಳಿ ಆರಂಭಿಸಿದರು ಇವರನ್ನು ದ್ರಾವಿಡ ಚಳವಳಿಯ ಪಿತಾಮ ನಾನು ಹೇಳಿದೆ 1916 ಒಳಗೆ ಜಸ್ಟಿಸ್ ಪಕ್ಷ ಸ್ಥಾಪನೆ ಆಯಿತು ಸ್ಥಾಪಕರ ಹೆಸರು ಕೂಡ ಹೇಳಿದೆ ಸಿ ಎನ್ ಮೊದಲಿಯಾರೆಲ್ಲ ಬರ್ತಾರೆ ಅವರು ಆದರೆ ಅದೇ ದ್ರಾವಿಡ ಚಳವಳಿ 1925 ಆತ್ಮಗೌರವ ಚಳವಳಿ ಅಂತ ಆರಂಭ ಆಯಿತು ಸಿಂಪಲ್ ಈ ಹೆಸರಿನಾಗಿದೆ ಆತ್ಮಗೌರವ ಚಳವಳಿ ಅಂದರೆ ಬ್ರಾಹ್ಮಣರಿಗೆ ಮಾತ್ರ ಗೌರವಿತ್ತು ಕೆಳವರ್ಗದವರಿಗೆ ಗೌರವ ಇರಲಿಲ್ಲ ಕೆಳವರ್ಗದವರು ಸಹಿತ ಆತ್ಮಗೌರವದಿಂದ ಬದುಕಬೇಕು ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೊಂಡು ಬದುಕಬೇಕು ಅಂತೇಳಿ ಆ ಉದ್ದೇಶ ಇಟ್ಕೊಂಡು ಇವರು ಈ ಚಳವಳಿ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಈ ವಿ ರಾಮಸ್ವಾಮಿ ನಾಯ್ಕರ್ ಅಥವಾ ಪೆರಿಯಾರ್ ಇವರನ್ನು ಏನಂತ ಕರೆದರು ದ್ರಾವಿಡ ಚಳವಳಿ ಪಿತಾಮ ಅಂತ ಕರೆದರು ಇವರೇ ಈ ಚಳವಳಿಯನ್ನು ನಡೆಸ್ತಾರೆ ಈ ವ್ಯಕ್ತಿನೂ ಕೂಡ ಸಂಪ್ರದಾಯವಾದಿಯಾಗಿದ್ದರು ಒಂದ್ಸಾರಿ ಇವರು ಕಾಶಿ ಯಾತ್ರೆಗಾದಂಥ ಹೋದಂಥ ಟೈಮ್ನಾಗ ಕಾಶಿ ಯಾತ್ರೆಗೆ ಹೋದರು ಕಾಶಿ ಯಾತ್ರೆಗೆ ಹೋದ ಟೈಮ್ನಾಗ ಒಂದು ದೇವಸ್ಥಾನದಲ್ಲಿ ಒಂದು ಕಡೆ ಊಟ ಮಾಡುವಂಥ ಸಮಯದೊಳಗೆ ಇವರು ಬ್ರಾಹ್ಮಣರು ಅಲ್ಲ ಅನ್ನೋ ಕಾರಣಕ್ಕೆ ಇವ್ರನ್ನ ಹೊರಹಾಕಲಾಯಿತು ಅದಕ್ಕೆ ಅಲ್ಲಿದ್ದಂಥ ವ್ಯಕ್ತಿ ಹೇಳ್ತಾನಂತೆ ಏನು ಹೇಳ್ತಾನೆ ವ್ಯಕ್ತಿ ನೋಡಪ್ಪ ನೀನು ಇಲ್ಲಿ ಊಟಕ್ಕೆ ಅವಕಾಶ ಇಲ್ಲ ಬಟ್ ನೀನು ಊಟ ಮಾಡಬೇಕಂದ್ರೆ ಬ್ರಾಹ್ಮಣರ ಹತ್ರ ವೇಷ ಹಾಕೊಂಡು ಹೋಗ್ಬೇಕಂತ ಹೇಳಿದರು ಇವರು ಬ್ರಾಹ್ಮಣರ ಹತ್ರ ವೇಷ ಹಾಕೊಂಡು ಅಲ್ಲಿ ಹೋದಾಗ ಅಲ್ಲಿ ಬ್ರಾಹ್ಮಣರು ಅವತ್ತಿನ ಕಾಲದಾಗ ಮೀಸೆ ಮತ್ತು ದಾಡಿಯನ್ನು ಬಳಸ್ತಿದ್ರು ಆದರೆ ಈ ಮನುಷ್ಯ ಮಾತ್ರ ಹಾಗೆ ಹೋಗಿದ್ರು ನೀನು ಬ್ರಾಹ್ಮಣ ಅಲ್ಲ ಅಂತ ಮತ್ತೆ ಅವರನ್ನು ಅಲ್ಲಿಂದ ಬೀದಿಗೆ ತಳ್ಳಿ ಬೀದಿಯಲ್ಲಿ ಬಿದ್ದಂಥ ಅನ್ನವನ್ನು ತಿನ್ನೋದಕ್ಕೆ ಹಚ್ಚಿದ್ರು ನಾನು ಇಷ್ಟೊಂದು ಭಕ್ತಿ ಇಟ್ಕೊಂಡು ಆಸ್ತಿಕನಾಗಿ ದೇವ್ರು ನಂಬ್ಕೊಂಡು ಇಲ್ಲಿಗೆ ಬಂದಾಗ ಇಲ್ಲಿ ಇಷ್ಟೊಂದು ಅನ್ಯಾಯ ಆಗ್ತದೆ ನಾನು ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ದೇವ್ರ ನನ್ನನ್ನು ಕಾಪಾಡಲಿಲ್ಲ ಅಂದರೆ ನಾನು ಯಾಕೆ ಹಿಂಗಿರ್ಬೇಕು ಅಂತ ಈ ವ್ಯಕ್ತಿ ನಾಸ್ತಿಕರಾದರೂ ಇಲ್ಲಿ ಬಂದು ಚಳವಳಿಯನ್ನು ಆರಂಭಿಸ್ತಾರೆ ಅದೇ ಯಾವುದು ಆತ್ಮಗೌರವ ಚಳವಳಿ ಅಥವಾ ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ ಇವರು ಜನಿಸಿದ್ದು 1879 ನಿಧನ ಹೊಂದಿದ್ದು 1973 ಇವರ ಜನ್ಮದಿನ ಸೆಪ್ಟೆಂಬರ್ 17 ಅದನ್ನು ತಮಿಳುನಾಡಿನ್ಯಾಗ ಸಾಮಾಜಿಕ ನ್ಯಾಯ ದಿನ ಅಂತ ಆಚರಣೆ ಮಾಡ್ತಾರೆ ಸಾಮಾಜಿಕ ನ್ಯಾಯ ದಿನ ಅಂತ ಆಚರಣೆ ಮಾಡೋದು ತಮಿಳುನಾಡಿನ್ಯಾಗ ಯಾರ ಜನ್ಮದಿನ ಪೆರಿಯಾರ್ ಅವರ ಜನ್ಮದಿನ ಸೆಪ್ಟೆಂಬರ್ 17 ಸೆಪ್ಟೆಂಬರ್ 17 ಇದೇ ಈಗೇನು ರಾಜ್ಯಪಾಲ ರವಿ ಆ ಭಾಷಣವನ್ನು ಓದ್ತಕ್ಕಂಥ ಟೈಮ್ನಾಗ ಭಾಷಣ ಮಾಡೋ ಟೈಮ್ನಾಗ ದ್ರಾವಿಡ ಚಳವಳಿಯ ನಾಯಕರ ಹೆಸರನ್ನು ಬಿಟ್ಟರು ಅಂತ ಹೇಳಿದ್ನೆಲ್ಲ ಇವ್ರ ಹೆಸರನ್ನು ಮನುಷ್ಯ ಬಿಟ್ಟದ್ದು ಯಾವಾಗಲೂ ಜನಾಂಗೀಯ ಸಂಘರ್ಷ ಅಂತ ಇರೋದೆ ಜನಾಂಗೀಯ ಸಂಘರ್ಷ ಬಹುಶಃ ವ್ಯಕ್ತಿ ದ್ರಾವಿಡ ಜನಾಂಗದ ವಿರೋಧಿ ಆಗಿರ್ಬೋದು ಆದ ಕಾರಣಕ್ಕಾಗಿ ಇವ್ರ ಹೆಸರನ್ನು ಬಿಟ್ಟ ಆದರೆ ಈ ಸಂವಿಧಾನದಾಗ ಎಲ್ಲರನ್ನ ಸಮಾನವಾಗಿ ಕಾಣಬೇಕಾಗಿರೋದು ಕರ್ತವ್ಯ ಆಗಿರ್ತಕ್ಕಂಥ ಒಂದು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿನೇ ಹೆಂಗೆ ಮಾಡಿದ್ರೆ ಇನ್ನು ಜನಸಾಮಾನ್ಯರು ಯಾವ ರೀತಿ ಮಾಡ್ಬೋದು ಅಂತ ತಮಿಳುನಾಡು ಸರ್ಕಾರದ ಕ್ವಶನ್ ಇರಲಿ ಈಗ ನಾವು ಇದ್ರ ಬಗ್ಗೆ ನೋಡೋಣ ಆತ್ಮಗೌರವ ಚಳವಳಿ ಅಥವಾ ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ ಸ್ಟಾರ್ಟ್ 1925 ನಾಯಕ ಇ ವಿ ರಾಮಸ್ವಾಮಿ ನಾಯ್ಕರ್ ಅಥವಾ ಪೆರಿಯಾರ್ ಜಸ್ಟಿಸ್ ಪಾರ್ಟಿ ಅಂತ ಸ್ಥಾಪನೆ ಆಗಿತ್ತು 1916 1916 ಇದು 1944 ಅದು ಜಸ್ಟಿಸ್ ಪಕ್ಷ ದ್ರಾವಿಡ ಕಳಗಂ ಅಂತಾಯಿತು ದ್ರಾವಿಡ ಕಳಗಂ ಅಂತಾಯಿತು ಅದೇ 1949 ಡಿ ಎಂ ಕೆ
ದ್ರಾವಿಡ ಮಣ್ಣೇತ್ರ ಕಳಗಂ ಏನು ಕರುಣಾನಿಧಿ ಅಂತಕ್ಕಂತ ವ್ಯಕ್ತಿ ಇದನ್ನು ಕೇಳಿರಬಹುದು ನಿಧನ ಹೊಂದಿದ್ರು ಆ ಕರುಣಾನಿಧಿ ಅವರು ಇದೆ ಡಿಎಂಕೆ ಪಕ್ಷ ಪ್ರೆಸೆಂಟ್ ಇರತಕ್ಕಂತ ಕರುಣಾನಿಧಿ ಅವರ ಮಗ ಎಂಕೆ ಸ್ಟಾಲಿನ್ ಅವರದು ಕೂಡ ಡಿಎಂಕೆ ದ್ರಾವಿಡ ಮಣ್ಣೇತ್ರ ಕಳಗಂ ಮೊದಲು ಜಸ್ಟಿಸ್ ಪಾರ್ಟಿ ಅಂತ ಇತ್ತು ಆಮೇಲೆ ದ್ರಾವಿಡ ಕಳಗಂ ಅಂತ ಇತ್ತು 1949 ರಾಗಿದ್ದು ದ್ರಾವಿಡ ಮಣ್ಣೇತ್ರ ಕಳಗಂ ಅಂತ ಆಗ್ತದೆ ಹಾಗಾದ್ರೆ ಈ ಆತ್ಮಗೌರವ ಚಳವಳಿಯ ಉದ್ದೇಶ ಏನಂತಂದಾಗ ಬ್ರಾಹ್ಮಣತ್ವದ ವಿರುದ್ಧ ಹೋರಾಟ ಮಾಡೋದು ತುಳಿತಕ್ಕೊಳಗಾದ ಸಮುದಾಯಗಳ ಸಮಾನ ಮಾನವ ಹಕ್ಕುಗಳನ್ನು ಹೊಂದಲು ಅವರಿಗೆ ಸಮಾನ ಮಾನವ ಹಕ್ಕುಗಳನ್ನು ಪಡೆಯೋದಕ್ಕೆ ಹೋರಾಡೋದು ಬ್ರಾಹ್ಮಣರ ಜಾತಿ ಪಕ್ಷಪಾತದ ವಿರುದ್ಧ ದ್ರಾವಿಡ ಜನರ ಜೀವನ ಪರಿಸ್ಥಿತಿಯನ್ನು ಸುಧಾರಿಸುವ ಸಲುವಾಗಿ ಹೋರಾಟ ಮಾಡುತ್ತಾರೆ ಇನ್ನೊಂದು ಪೆರಿಯಾರ್ ಹೊರಡಿಸಿದಂಥ ಪತ್ರಿಕೆ ಕುಡಿ ಅದು ಕೂಡಿಯಾಗಿದೆ ಕುಡಿ ಅರಸು ಅನ್ನುವಂಥದ್ದು ಅವರ ಪತ್ರಿಕೆ ಆಗಿತ್ತು ಇನ್ನು ಈ ಒಂದು ಆತ್ಮಗೌರವ ಚಳವಳಿಯಲ್ಲಿ ಭಾಗವಹಿಸಿರತಕ್ಕಂಥ ಮಹಿಳಾ ನಾಯಕರು ಅಂದಾಗ ಅಣ್ಣಯ್ಯ ಮೀನಂಬಾಳ ಮತ್ತು ವೀರಮಾಳ ಅಂತ ಕೇಳಿ ಇಬ್ಬರು ಜನ ನಾಯಕರು ಕೂಡ ಮಹಿಳಾ ನಾಯಕಿಯರು ಕೂಡ ಈ ಚಳವಳಿಯಲ್ಲಿ ಭಾಗವಹಿಸಿದರು ಇದು ತಮಿಳುನಾಡಿನಲ್ಲಿ ನಡೆದಿರತಕ್ಕಂಥ ಒಂದು ಹೋರಾಟ ಕೆಲ ಸಮುದಾಯಗಳಿಗೆ ಪ್ರಾತಿನಿಧ್ಯವನ್ನು ತಂದುಕೊಡುವ ಸಲುವಾಗಿ ನಡೆದಂಥ ಇದೊಂದು ಹೋರಾಟ ದ್ರಾವಿಡ ಚಳವಳಿ ಇಂಥ ಒಂದು ಒಳ್ಳೆಯ ಉದ್ದೇಶಿತಕೊಂಡು ನಡೆದಿರತಕ್ಕಂಥ ಹೋರಾಟದ ನಾಯಕರನ್ನು ಆ ವ್ಯಕ್ತಿ ರವಿ ಬಿಟ್ಟ ರವಿ ಹೆಸರನ್ನು ಬಿಟ್ಟರು ಆ ರವಿ ಯಾರು ರಾಜ್ಯಪಾಲ ಅದಕ್ಕಾಗಿ ವಾದ ಉಂಟಾಯಿತು ಇದೇ ರೀತಿಯಾದಂಥ ಇನ್ನೊಂದು ಚಳವಳಿ ಕೂಡ ನಡೆದದ ನೀವು ಎಕ್ಸಾಮ್ನಲ್ಲಿ ಇದರ ಈ ಕ್ವಶನ್ ನೋಡಿರ್ತೀರಿ ನೀವು ಕ್ವಶನ್ ನೋಡಿರ್ತೀರಿ ಆದರೆ ಯಾರೋ ಅದ್ರ ಬಗ್ಗೆ ಮತ್ತೆ ಓದಕ್ಕೆ ಎಕ್ಸಾಮ್ ಬಂದಾಗ ಅಷ್ಟೇ ಒಂದು ಹುಡುಕಾಡೋದು ಮತ್ತೆ ಬಿಟ್ಬಿಡೋದು ಯಾವ ಸತ್ಯಾಗ್ರಹ ಅಂದಾಗ ವೈಕೋಮ್ ಸತ್ಯಾಗ್ರಹ ಅದು ವೈಕಮ್ ಆಗ್ಯದ ವೈಕೋಮ್ ಸತ್ಯಾಗ್ರಹ 1924 ಅವಧಿಯಲ್ಲಿ ನಡೀತದೆ ಇದೆಲ್ಲಿ ನಡೀತು ಅಂದರೆ ತಿರುವಾಂಕೂರು ಸಂಸ್ಥಾನ ವೈಕೋಮ್ ಅನ್ನೋದು ಪ್ರದೇಶ ವೈಕೋಮ್ ಅನ್ನೋದು ದೇವಾಲಯ ವೈಕಮ್ ದೇವಾಲಯಕ್ಕೆ ಕೆಲ ಸಮುದಾಯಗಳಿಗೆ ಪ್ರವೇಶ ನಿರಾಕರಿಸಿದರು ಕೆಲ ಸಮುದಾಯದವರು ತಮ್ಮ ಓಣಿಯಿಂದ ಏನೋ ದೇವಸ್ಥಾನಕ್ಕೆ ಬರ್ತಿದ್ರು ಆ ರಸ್ತೆಯನ್ನೇ ಬಂದ್ ಮಾಡಿಬಿಟ್ಟಿದ್ರಂತೆ ಆ ಕಾರಣಕ್ಕಾಗಿ ಇಲ್ಲಿ ಟಿ ಕೆ ಮಾಧವನ್ ಕೆ ಕೆಳಪ್ಪನ್ ಮತ್ತು ಕೆ ಪಿ ಕೇಶವ್ ಮೆನನ್ ಅಂತೇಳಿ ಮೂರು ಜನ ನಾಯಕರು ಒಂದು ಅಹಿಂಸಾ ಮಾದರಿ ಹೋರಾಟ ಆರಂಭಿಸಿದರು ವೈಕೋಮ್ ದೇವಾಲಯಕ್ಕೆ ಜನಸಾಮಾನ್ಯರಿಗೂ ಕೆಲ ಸಮುದಾಯದವರಿಗೂ ಕೂಡ ಪ್ರವೇಶ ಕೊಡಿಸಬೇಕಂತ ಒಂದು ಹೋರಾಟವನ್ನು ಮಾಡ್ತಾರೆ ಯಾರು ಹೋರಾಟ ಮಾಡಿದ್ರು ಅಂತಂದಾಗ ಟಿ ಕೆ ಮಾಧವನ್ ಕೆ ಕೆಳಪ್ಪನ್ ಕೆ ಪಿ ಕೇಶವ್ ಮೆನನ್ ಈ ವೈಕೋಮ್ ಸತ್ಯಾಗ್ರಹಕ್ಕೆ ಪೆರಿಯಾರ್ ಅವರು ಸಹಿತ ಬೆಂಬಲವನ್ನು ಕೊಡ್ತಾರೆ ಈ ತಿರುವಾಂಕೂರು ಸಂಸ್ಥಾನದಾಗ ಎಷ್ಟು ಜಾತಿ ವ್ಯವಸ್ಥೆ ಇತ್ತು ಅಂತೇಳಿ ಅಂತಂದ್ರೆ ತಿಳ್ಕೋಬೇಕು ಅಂತಂದ್ರೆ ಸ್ವಾಮಿ ವಿವೇಕಾನಂದರ ಒಂದು ಹೇಳಿಕೆ ನೋಡ್ಬೇಕು ನಾವು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಈ ತಿರುವಾಂಕೂರು ಸಂಸ್ಥಾನ ಹುಚ್ಚರ ಆಶ್ರಮ ಯಾಕಂದರೆ ಇಲ್ಲಿ ಅಷ್ಟೊಂದು ಜಾತಿ ಪದ್ಧತಿ ಇದೆ ಕೆಲ ಸಮುದಾಯದನ್ನು ಅಷ್ಟೊಂದು ತುಚ್ಛವಾಗಿ ನಡೆಸಿಕೊಳ್ಳಾಗ್ತಾ ಇದೆ ಅದಕ್ಕೆ ತಿರುವಾಂಕೂರು ಹುಚ್ಚರ ಆಶ್ರಮ ಲುನಾಟಿಕ್ ಅಸಲಂ ಅಂತ ಹೇಳ್ತಾರೆ ಯಾರು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ನೆಕ್ಸ್ಟ್ 1925 ಗಾಂಧೀಜಿಯವರು ಕೂಡ ಈ ವೈಕೋಮ್ಗೆ ಭೇಟಿ ಕೊಡ್ತಾರೆ ಗಾಂಧೀಜಿಯವರು ವೈಕೋಮ್ ಭೇಟಿ ಕೊಟ್ಟದ್ದು ಯಾವಾಗ 1925 ಇದು ವೈಕೋಮ್ ಸತ್ಯಾಗ್ರಹ ಯಾಕೆ ನಡೀತು ಅಂತ ಗೊತ್ತಾಯಿತು ಎಲ್ಲಿ ನಡೀತು ಅಂತ ಗೊತ್ತಾಯಿತು ಕೇರಳದ ತಿರುವಾಂಕೂರ್ ಇದಕ್ಕೆ ಪೆರಿಯಾರ್ ಅವರು ಕೂಡ ಬೆಂಬಲವನ್ನು ಕೊಟ್ಟಿದ್ದರು ಇ ವಿ ರಾಮಸ್ವಾಮಿ ನಾಯ್ಕರ್ ಅವರು ಕೂಡ ಬೆಂಬಲವನ್ನು ಕೊಟ್ಟಿದ್ದರು ಈ ಹೋರಾಟಕ್ಕೆ ಗಾಂಧೀಜಿಯವರು ಕೂಡ ಭೇಟಿ ಕೊಟ್ಟಿರ್ತಾರೆ ಇದು ತಳ ಸಮುದಾಯಗಳಿಗೆ ದೇವಸ್ಥಾನ ಪ್ರವೇಶಕ್ಕೆ ಸಂಬಂಧಪಟ್ಟಂಥ ಒಂದು ಚಳವಳಿ ಆಗಿರುತ್ತದೆ ಓಕೆ ಇಷ್ಟು ಇವತ್ತಿನ ತರಗತಿಯಲ್ಲಿ ನಾವು ಚರ್ಚಿಸಬೇಕಾದಂಥ ವಿಷಯಗಳು ಆಗಿದೆ ಸುಮಾರು 6 ಕ್ವಶನ್ಸ್ ಇದ್ದು ನಾನು ಕ್ವಶನ್ಸ್ ಕಡಿಮೆ ಆಗಿ ತೊಗೊಂಡೆ ಅಂತಂದರೆ ಇಲ್ಲಿ ಡಿಸ್ಕಷನ್ ಮಾಡಬೇಕಾದಂಥ ವಿಷಯ ಬಹಳ ಇತ್ತು ಅನ್ನೋ ಕಾರಣಕ್ಕಾಗಿ ಕ್ವಶನ್ಸನ್ನು ಕಡಿಮೆ ತೊಗೊಂಡಿದ್ದೆ ಬಟ್ ವಿಷಯ ಏನು ಕಡಿಮೆ ಆಗಿಲ್ಲ ವಿಷಯ ಭಾಳ ಇದೆ ಕ್ವಶನ್ಸ್ ನಂಬರ್ ಕಡಿಮೆ ಆಗಿದೆ ಅಷ್ಟೇ 6 ಕ್ವಶನ್ಸ್ ಇದ್ದರೂ ಒಂದು 100 ಹೆಚ್ಚಿನ ವಿಷಯಗಳನ್ನು ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಯಾರಾದರೂ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಿದ್ದಣ್ಣ ದಳವಾಯಿ ವಿದ್ಯಾಪೀಠ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಜೊತೆಗೆ ಸಿದ್ದಣ್ಣ ದಳವಾಯಿ ವಿದ್ಯಾಪೀಠ ಟೆಲಿಗ್ರಾಮ್ಗೆ ಜಾಯ್ನ್ ಆಗಬೇಕು ಇದೇ ಜನವರಿ 22 ತಾರೀಕಿನಂದು ನಮ್ಮ ಸಂಸ್ಥೆ ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾಯಿದೆ ಪ್ರತಿ ತಿಂಗಳು 8 ಮತ್ತು 22 ಸ್ಟಾರ್ಟ್ ಆಗ್ತದೆ ಮೊದಲು ಬಂದು ತರಗತಿಗೆ ಹಾಜರಾಗಿ ನೀವು ಪ್ರವೇಶವನ್ನು ಈ ಕ್ಲಾಸ್ ಇಷ್ಟಾದರೆ ಆಮೇಲೆ ಅಡ್ಮಿಷನನ್ನು ಪಡಿಬೋದು ಧಾರವಾಡದ ಜಯನಗರ ಕ್ರಾಸ್ನಲ್ಲಿ ನಮ್ಮ ಸಂಸ್ಥೆ ಇದೆ ಜೊತೆಗೆ ಪ್ರತಿ ರವಿವಾರ ಮಾದರಿ ಪರೀಕ್ಷೆ ನಡೆಸ್ತೀವಿ ಧಾರವಾಡದಲ್ಲಿರೋರು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಇದು ಪರೀಕ್ಷೆ ಮುಗಿದ ನಂತರ ನಾವು 100 ಪ್ರಶ್ನೆಗಳ ವಿವರಣಾತ್ಮಕ ವಿಶ್ಲೇಷಣೆ ಕೈಪಿಡಿಯನ್ನು ಪರೀಕ್ಷೆಗೆ ಹಾಜರಾಗ್ತಕ್ಕಂಥ ಪ್ರತಿ ವಿದ್ಯಾರ್ಥಿ ಕೊಡ್ತಾ ಇದ್ದೀವಿ ಕೇವಲ 20 ರೂಪಾಯಿ ಮಾತ್ರ ಯಾಕಂದರೆ ಅದರದ್ದು ಏನು ಲಾಭ ಇಲ್ಲ ಲಾಭದ ಉದ್ದೇಶ ಅಲ್ಲ ಇದು ಇದು ಕೇವಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಉದ್ದೇಶಿಸಿಕೊಂಡು ನಡೆಸ್ತಾ ಇದ್ದೀವಿ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ನಮ್ಮ ಜೊತೆಗಿರಲಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ವಿಲಿಗೆ ಮುಗಿಸೋಣ ತಮ್ಮೆಲ್ಲರಿಗೂ ನಮಸ್ಕಾರ